ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ, ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ವಿವೇಕ ಚುಡಾವಣೆಯನ್ನು ಆಧರಿಸಿ ಜ್ಞಾನ ವಿಜ್ಞಾನ ಮಾಲಿಕೆಯಲ್ಲಿ ಏನು ಮಾಡ್ತಾ ಇದ್ರು? ವಿಷಯ ನಿಂದನೆ ಮತ್ತಾನೆ, ವಿಷಯ ನಿಂದನೆ ತಾನೆ ಮಾಡ್ತಾ ಇದ್ದ. ಸೊ ಎಷ್ಟೊಂದು ಆ ನಿಂದನೆಗೆ ಮಹತ್ವ ಇದೆ ನೋಡಿ. ನಾವು ಏನನ್ನಾದರೂ ಒಂದು ನಿಂದನೆ ಮಾಡಿದ್ರೆ ಅದ್ರಿಂದ ಏನಾದ್ರು ಫಲ ಸಿಗತ್ತಾ ಅಂತ, ಹೌದಲ್ವಾ? ಜಗತ್ತಲ್ಲಿ ಯಾರನ್ನಾದ್ರೂ ನಾವು ಬೈದ್ರೆ, ನಿಂದಿಸಿದ್ರೆ ನಮಗೆ ಮನಸ್ಸಮಾಧಾನ ಸಿಗತ್ತೆ, ಹೌದಾ? ಅದು ಶಾಶ್ವತವಾಗಿ ನಿಜವಾಗ್ಲೂ ಸಮಾಧಾನ ಸಿಗ್ಬೇಕಾದ್ರೆ ಏನನ್ನ ನಿಂದನೆ ಮಾಡಬೇಕು ಅಂತ. ನಿಂದನೆಗೂ ಒಂದು ಮಹತ್ವವಿದೆ ನಮ್ಮ ವೇದಾಂತದಲ್ಲಿ, ನಿಂದನೆಗೂ ಒಂದು ಮಹತ್ವ ಇದೆ. ಅದ ನಿಂದನೆ ಮಾಡಬೇಕು, ಆ ನಿಂದನೆಗೆ ಒಳಗಾಗುವ, ಆ ನಿಂದನೆಗೆ ಒಳಗಾಗುವ ಯಾವುದೊಂದು ಇದೆಯೋ ಅದು ಹೊರಗಡೆ ಇಲ್ಲ. ಏನೇಳಿ? ನಿಂದನೆಗೆ ಯೋಗ್ಯವಾಗಿರುವ ಪದಾರ್ಥ ಒಂದು ನಮ್ಮಲ್ಲೇ ಇದೆ, ಆದ್ದರಿಂದ ಅದನ್ನು ನಿಂದನೆ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಏನಪ್ಪ ಇದಕ್ಕೆ ಶೀರ್ಷಿಕೆ ಅಂದರೆ, ದೇಹಾಸಕ್ತಿ ಮುಮುಕ್ಷತ್ವ, ಎರಡು ವಿರುದ್ಧವಾದದ್ದು ಅಂತ ನಿರೂಪಣೆ ಮಾಡಬೇಕು. ಆ ನಿರೂಪಣೆಯೊಂದಿಗೆ ಇವತ್ತಿನ ಇದು ಏನಿದೆ, ಈ ನಿಂದನೆ ಏನಿದೆ ಅಂದರೆ, ವಿಷಯ ನಿಂದನೆ ಏನಿದೆ ಅದನ್ನು ಉಪಸಂಹಾರ ಮಾಡ್ತಾರೆ ಜಗದ್ಗುರುಗಳು. ಅದರಿಂದ ನಾವು ಆ ಭಾಗಕ್ಕೆ ಹೋಗೋಣ. ಈ ಪ್ರಕರಣದ ಅಂದರೆ ಈ ವಿಷಯದ ಕೊನೆಯ ಮೂರು ಶ್ಲೋಕಗಳನ್ನು, ಹೋದವಾರ ಒಂದು ಶ್ಲೋಕ ಮಾಡಿದ್ವಿ, ಆದರೆ ಅದನ್ನು ಅದಕ್ಕೆ ಒಂದು ಲಗತ್ತಿಸಿ ಹೇಳಬೇಕಾಗಿರೋದ್ರಿಂದ ಆ ಶ್ಲೋಕವನ್ನು ಮಾಡಿ ಮತ್ತೆರಡು ಶ್ಲೋಕದೊಂದಿಗೆ ಇವತ್ತು ಆ ಪ್ರಕರಣ. ಸಾಕಪ್ಪ ಇನ್ನು ನಿಂದನೆ ಅಂತ ಅನ್ಬೇಕು ನೀವು, ಅದಲ್ವಾ? ಇನ್ನು ನಿಂದಿಸ್ಕೊಳ್ಳೋಕ್ಕಾಗಲ್ಲ, ನಿಮಗೆ ಸಾಕು, ಹೀಯಾಳಿಸ್ತಾರೆ, ವ್ಯಂಗವಾಗಿ ಹೇಳ್ತಾರೆ ಅಂತೆಲ್ಲ ಇದೆಯಲ್ಲ. ಅದಕ್ಕೆ ನಮ್ಮಲ್ಲೇ ಅಂತಹದೊಂದು ಇರುವಾಗ ಬೇರೆ ಯಾರನ್ನೋ ಯಾವುದಕ್ಕೋ ಹೀಯಾಳಿಸಬೇಕಾದ, ನಿಂದಿಸಬೇಕಾದ ಪ್ರಕರಣವೇ ಪ್ರಸಂಗವೇ ಬರೋದಿಲ್ಲ. ಅದರಿಂದ ನಿಂದನೆಗೆ ಅತ್ಯಂತ ಯೋಗ್ಯವಾಗಿರುವ, ನೋಡಿ, ನಿಂದನೆಗೆ ಯೋಗ್ಯವಾಗಿರುವ, ನಿಂದಿಸಲೇಬೇಕಾದ, ಅದರಿಂದ ಅಂತಹದೊಂದು ಏನಿದೆ ಅಂತಂದರೆ ಇದೆ, ವಿಷಯಾಸಕ್ತಿಯೇ ಅಧ್ಯಾತ್ಮದಾರಿಯಲ್ಲಿ ನಿಂದನೆಗೆ ಬಹಳ ಬಹಳ ಮುಖ್ಯವಾಗಿರತಕ್ಕಂಥ ವಸ್ತು. ವಿಚಾರ ಅದೇನೆ, ನೀವೇನೇ ಅದನ್ನ ಮೇಲ್ನೋಟಕ್ಕೆ ತೇಲಿಸ್ಕೊಂಡು ಮುಂದಕ್ಕೆ ಹೋಗಾಗೆ ಇಲ್ಲ. ಆತ್ಮಾನುಭೂತಿ, ಪರಮಾತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಮುಕ್ತಿ, ಮುಮುಕ್ಷತ್ವ, ಚಿಂತೆ, ನಮಗಿರ್ತಕ್ಕಂಥ ಚಿಂತೆಯೆಲ್ಲ ಹೋಗಿ ಬರುವ ಶಾಂತಿ, ಸಮಾಧಿ, ಇದೆಲ್ಲ ಏನೇನೇ ಪದಗಳಿದ್ರೂ ಅದು ಬೇಕು ಅಂತ ನಿಮ್ಗೆ ಅನಿಸಿದರೆ ಏನು ಅತ್ಯಂತವಾಗಿ ನಿಂದನೆ ಮಾಡಬೇಕಾದದ್ದು? ವಿಷಯಾಸಕ್ತಿ, ಹೌದಲ್ವಾ? ವಿಷಯ ನಿಂದನೆ. ವಿಷಯ ನಿಂದನೆ ಅಂದೇನು? ವಿಷಯದಲ್ಲಿ ಈ ಮನುಷ್ಯನಿಗೆ, ಮಾನವನಿಗೆ ಇರುವ ಆಸಕ್ತಿ, ಸೆಳೆತ, ವಾಸನೆ, ಕರ್ಮ ಪ್ರಚೋದನೆ ಉಂಟು ಮಾಡತಕ್ಕಂಥ ಜನ್ಮ ಜನ್ಮಾಂತರದ ವಾಸನೆ, ಅದನ್ನು ನಿಂದನೆ ಮಾಡಬೇಕು. ನಿಂದನೆ ಮಾಡಬೇಕು ಅಂದ್ರೆ ಏನರ್ಥ? ಅದು ನಿಂದನೆ ಮಾಡಿದ್ರೆ ನಮಗೇನು ಪ್ರಯೋಜನ? ನಿಂದನೆ ಮಾಡೋದೊಂದು ಅರ್ಥ ಏನು ಅಂದರೆ, ಅದಕ್ಕೆ ಇರುವ ಅಲ್ಪತ್ವವನ್ನು, ಕನಿಷ್ಠತ್ವವನ್ನು, ಅಶಾಶ್ವತೆಯನ್ನು ಜ್ಞಾನದಿಂದ, ಆತ್ಮಜ್ಞಾನದಿಂದ, ಅನಾತ್ಮದಲ್ಲಿ ಇರುವ ನಮ್ಮ ಆಸಕ್ತಿಯು ಹೋಗಿಸಿಕೊಳ್ಳಬೇಕಾದರೆ, ತೊಲಗಿಸಿಕೊಳ್ಳಬೇಕಾದರೆ ಮಾಡುವ ಬಹು ಒಂದೇ ಒಂದು ಏಕ ಪ್ರಯೋಗ, ಏಕ ಪ್ರಯತ್ನ, ಮತ್ತೆ ಫಲ ಇರೋದು ಅದರೊಳಗೇನೆ, ಅದೊಂದು ಒಂದು ಇದೊಂದೇ, ಬೇರೆ ಇಲ್ಲವೇ ಇಲ್ಲ. ನಮಗೆ ಆನಂದ ಬೇಕೋ, ಆನಂದವನ್ನು, ಆನಂದಕ್ಕೆ ವಿರುದ್ಧವಾದ ಎಲ್ಲವನ್ನ ಮನಸ್ಸಿನಿಂದ, ಜ್ಞಾನದಿಂದ ತಿರಸ್ಕರಿಸಬೇಕು. ಅದಿದ್ದೇ ಇರುತ್ತೆ, ಹೋಗ್ಬಿಡುತ್ತೆ ಅಂತಲ್ಲ, ನೀವು ಪಕ್ಕಕ್ಕೆ ತೆಗೆದಿಡೋಕ್ಕಾಗಲ್ಲ, ಹೌದಲ್ವಾ? ಆದ್ದರಿಂದ ಅದನ್ನು ತುಂಬ ಸೂಕ್ಷ್ಮದಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಆ ಭಾಗಕ್ಕೆ ಹೋಗುವಾಗ ಆ ಆದಿಗುರುಗಳು, ಜಗದ್ಗುರುಗಳು ಏನನ್ನು ನುಡಿತಾರೆ ಅದನ್ನು ನೋಡಿ. ಇವತ್ತು ಆ ಶ್ಲೋಕಕ್ಕೆ ಹೋಗೋಣ. ಹೋದ್ವಾರದ್ದು ಹೇಳ್ಬಿಟ್ಟು ಆಮೇಲೆ ಇನ್ನೆರಡು, ಅದನ್ನು ಸ್ವಲ್ಪ ವಿಶ್ಲೇಷಣೆ ಇದೆ, ನೋಡೋಣ ಏನದು. 334 ವಾಕ್ಯೆ ನಿರುದ್ಧೇ ಮನಸ ಪ್ರಸನ್ನತಾ, ಮನ ಪ್ರಸಾದೇ ಪರಮಾತ್ಮ ದರ್ಶನಂ. ತಸ್ಮಿನ್ ಸುದೃಷ್ಟೇ ಭವಬಂಧನಾಶೋ. ಬಹಿರ್ನಿರೋಧ ಪದವೀ ವಿಮುಕ್ತೇ.
ಬಾಹ್ಯೆ ನಿರುದ್ಧೇ ಮನಸ ಪ್ರಸನ್ನತಾ ಮನ ಪ್ರಸಾದೇ ಪರಮಾತ್ಮ ದರ್ಶನಂ ತಸ್ಮಿನ್ ಸದೃಷ್ಟೇ ಭವಬಂಧನಾಶೋ ಬಹಿರ್ನಿರೋಧ ಪದವೀ ವಿಮುಕ್ತೇ ಬಹಳ ಚಂದದಲ್ಲಿ ಅನುಸಂಧಾನ ಮಾಡಬೇಕು. ಯಾವಾತನಿಗೆ ಇದರಲ್ಲಿ ಆಸಕ್ತಿ ಇದೆಯೋ, ಆಸಕ್ತಿ ಅಂದರೆ ಏನು ಸಿಕ್ಬಿಡುತ್ತೆ ಹಾಗೆಲ್ಲ ಅಲ್ಲ, ಈಗಲೇ ನಮ್ಮ ಅನುಭವಕ್ಕೆ ಅನುಭೂತಿಗೆ ಬಂದ್ಬಿಡ್ಬೇಕು. ನಾನು ನಾನು ಅನ್ನುವ ಕೇವಲ ಈ ದೇಹ ಭಾವದಿಂದಲೇ ಈ ಸಂಸಾರ ಬಂಧನವು, ಸಂಸಾರದಲ್ಲಿರುವ ಸುಖ ದುಃಖಗಳ ನಮಗೆ ಬಂಧನವು, ಮತ್ತೆ ಮತ್ತೆ ಹುಟ್ಟು ಸಾವುಗಳ ಬಂಧನವು, ಇದೆಲ್ಲವೂ ಉಂಟಾಗ್ತಾ ಇರೋದು, ಶೋಕ ಮೋಹ ಭಯಗಳು ಉಂಟಾಗ್ತಿರೋದು ನಮ್ಮ ಗಮನಕ್ಕೆ ಬಂದಿರೋದು ಮಾನವ ಶರೀರದಲ್ಲಿ ಜೀವವಾಗಿರುವಾಗ ಹತ್ತಾನೆ. ಈಗ ನಾವೆಲ್ಲರೂ ಅಂದರೆ ಈ ಮನುಷ್ಯ ಜೀವರೆಲ್ಲರೂ ಕೂಡ ಜೀವಭಾವದಲ್ಲಿ ಈ ದೇಹದ ದೆಸೆಯಿಂದ ಸಂಸಾರತ್ವವನ್ನು, ಸಂಸಾರದಲ್ಲಿರುವ ಎಲ್ಲ ದೋಷಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಗುಣದಿಂದ ಆವೃತವಾಗಿರುವಾಗ ಇದೆಲ್ಲ ಅನುಭವ ಬರ್ತಾ ಇದೆ. ಅದಕ್ಕೆ ದುಃಖ ಎಲ್ಲ ಉಂಟಾಗುತ್ತೆ, ಅಜ್ಞಾನ ಉಂಟಾಗುತ್ತೆ, ಅದು ಪಾಪ ಇದು ಪುಣ್ಯ ಅಂತ ವಿಂಗಡಣೆಗೆ ಹೋಗ್ತಾನೆ, ಅದಕ್ಕೆ ಏನೇನೋ ಮಾಡೋಕೆ ಹೋಗ್ತಾನೆ, ಕರ್ಮ ಬಂಧನ ಉಂಟಾಗುತ್ತೆ, ಮತ್ತೆ ವಾಸನಾ ಬೀಜಗಳು ಉಂಟಾಗುತ್ತೆ, ಮತ್ತೆ ಅದಕ್ಕಾಗಿ ಕರ್ಮಗಳನ್ನು ಮಾಡ್ತಾನೆ. ಆದ್ದರಿಂದ ಈ ವಾಸನಾ ಅನ್ನೋದು ನಮ್ಗಿರ್ತಕ್ಕಂಥ ಅದರ ವಾಸನೆಯ ಚಿಂತನೆ ಮತ್ತು ವಾಸನೆಯ ಆಮೇಲೆ ಅದೇನಾದ್ರೆ ನಮಗೆ ವಾಸನೆ ಚಿಂತನೆ ಮಾಡಿದ್ಮೇಲೆ ಕರ್ಮಕ್ಕೆ ನಮ್ಮನ್ನ ಪ್ರಚೋದನೆ ಮಾಡುತ್ತೆ, ಅದಲ್ವೋ? ಅದರಿಂದ ಆ ಕರ್ಮ ಅನ್ನತಕ್ಕಂಥದ್ದು ಪ್ರಚೋದನೆ ಆಗತಕ್ಕಂಥ ಈ ವಾಸನೆಗಳಿಗೆ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಮತ್ತೆ ಯಾವ ಯಾವ ವಾಸನೆಗಳು, ಯಾವ ಯಾವ ಸೆಳೆತಗಳು, ಯಾವ ಯಾವ ವಿಷಯಾಸಕ್ತಿಗಳು ನಮ್ಮನ್ನು ಪದೇ 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 ಸೆಳೆಯುತ್ತದೋ ಅದು ನಮ್ಮನ್ನು ಪದೇ ಪದೇ ಶೋಕ ಮೋಹ ಭಯಕ್ಕೆ ಒಡ್ಡುತ್ತದೆ. ನಮಗೆ ಶೋಕ ಮೋಹ ಭಯ ಬೇಡ, ಆ ಮೂರರಿಂದಲೂ ನಾವು ಮುಕ್ತರಾಗಬೇಕು ಅಂತ ನಮಗೆ ಏನಾದರೂ 1 ಪಾಯಿಂಟ್ ಪ್ರೋಗ್ರಾಮ್ ಇದ್ದರೆ ಮೆಲ್ಲ ಮೆಲ್ಲಗೆ ಇದು ಏಕದಂ ಬಿಡೋಕ್ಕಾಗಲ್ಲ. ಯಾಕೆ? ಈ ಜೀವದ ಶರೀರದಲ್ಲಿ ಶರೀರದ ಬಂಧನದ ಅಭ್ಯಾಸ ಬರೀ ಮಾನವ ಶರೀರಕ್ಕೆ ಬಂದಾಗ ಈ ಜೀವಕ್ಕಿದೆ ಅಂತ ಅನ್ಕೋಬೇಡಿ, ಇದು ಜನ್ಮ ಜನ್ಮಾಂತರದ ಯಾವ್ಯಾವುದೋ ಇರುತ್ತೆ. ಅದಕ್ಕೋಸ್ಕರನೇ ಎಲ್ಲ ಪಶು ಪಕ್ಷಿಗಳಲ್ಲಿರ್ತಕ್ಕಂಥ ಕೆಲವು ವಿಚಾರಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇವನಲ್ಲಿ ಪ್ರಕಟ ಆಗುತ್ತೆ ನೋಡಿ. ಹೌದಾ? ಅವನೇನು ಸ್ವಾಮಿ, ಅವನು ಒಂಥರ ಕಾಗೆಗೆ ಥರ ಕುಕ್ತಾನೆ ಅಂತ ಅಂದರೆ ಅದ್ರದ್ದೊಂದು ಗುಣ ಇವನಲ್ಲಿದೆ. ಹೌದಲ್ವಾ? ಅವನೇನು ಸ್ವಾಮಿ, ಯಾವಾಗಲೂ ನಮಗೆ ಅವನು ನರಿತರ ಅಂತಾನೆ, ನರಿತರ ಇದ್ದಾನೆ ಅಂತ. ಅವನೇನು ಸ್ವಾಮಿ ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ, ಅವನ ಮನಸ್ಸು ಚಂಚಲ ಅಂತಂತಾರೆ. ಹೌದಾ? ಅಂದರೆ ಎಲ್ಲ ಪ್ರಾಣಿಗಳಲ್ಲಿರುವ ಒಂದೊಂದೊಂದೊಂದೊಂದೊಂದು ಚೂರು ಕೂಡ ನಮ್ಮಲ್ಲಿ ಈ ಮನುಷ್ಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಂತೆ ಇರುವ, ಅದರಂತೆ ವ್ಯವಹರಿಸುವ, ಅದರಂತೆ ಸ್ವಭಾವದಲ್ಲಿ ಪ್ರಾಕಟ್ಯವಾಗುವ ಬೇಕಾದಷ್ಟು ಜನಗಳನ್ನು ನಾವು ನಮ್ಮ ಈ ಜನ್ಮದಲ್ಲೇ ನೋಡ್ತೀವಿ. ಹೌದಲ್ವಾ? ಮಾನವ ಶರೀರದಲ್ಲಿ ಮಾನವರನ್ನು ಗುರುತಿಸ್ತಾ ಹೋಗ್ತೀವಿ. ಅವನಿಗಿರ್ತಕ್ಕಂಥ ಈ ಪಶುತ್ವ, ಅಂದರೆ ಪ್ರಾಣಿಗಳಿರುವ ಒಂದೊಂದು ಅಂಶಗಳು ಇದೆಯಲ್ಲ, ಆ ಅಂಶಗಳಿಂದ ಏನೇನಾಗತ್ತೆ ಅಂತ ಫಲಗಳನ್ನು ಗುರುತಿಸುವುದಕ್ಕೂ ಇವನಿಗೆ ಮಾನವ ಜನ್ಮದಲ್ಲಿ ಮಾತ್ರ ಸಾಧ್ಯ. ಹಾಗೆಲ್ಲ ಅದಂದುಕೊಂಡು ನೋಡಿ ಅನುಭವಿಸಿ ಅರ್ಥ ಮಾಡಿಕೊಂಡ ಮೇಲೆ ಅವನಿಗೆ ಸಂಸಾರವು ಇಷ್ಟೇ, ಇದರಿಂದ ನಾನು ಮುಕ್ತನಾಗಬೇಕು ಅಂದರೆ ಪಶುತ್ವವನ್ನು ಬಿಟ್ಟು ಮಾನವತ್ವಕ್ಕೆ ಬಂದು ಮಾನವತ್ವದಿಂದ ಅವನು ದೈವತ್ವದ ಕಡೆಗೆ ದೃಷ್ಟಿ ಹಾಯಿಸಬೇಕೋ ಬೇಡವೋ? ಇದು ಕಂಪಲ್ಸರಿ, ದೇರ್ ಇಸ್ ನೋ ಎಕ್ಸೆಪ್ಷನ್. ಎಷ್ಟೆಷ್ಟೋ ದಾಟ್ಕೊಂಡು ಬಂದಾಗಿದೆ, ಎಲ್ಲ ಪ್ರಾಣಿಗಳ ಶರೀರವೂ ನೋಡೋಗಿದೆ, ಈ ಮನುಷ್ಯ ಶರೀರವು ಕೂಡ ಅಶಾಶ್ವತ ತಾತ್ಕಾಲಿಕವಾದದ್ದು ಅಂತ ಗೊತ್ತಾಗಿದೆ. ಗೊತ್ತಾಗಿದೆಯಲ್ವಾ? ಗೊತ್ತಾಗಿದೆ. ಆದರೂ ಇದಕ್ಕೆಲ್ಲ ಇವತ್ತೊಂದು ಕನೆಗಾಣಿಸ್ಬೇಕು ಅಂತ ಬಂದಿದ್ದೀನಿ. ಕನೆಗಾಣಿಸ್ಬೇಕು ಅಂದರೆ ಮುಂದಿನ ಗುರುವಾರದಿಂದ ಇರಲ್ಲ ಅಂತಲ್ಲ, ಆವಾಗ ನೀವು ಸರಿಯಾದ ಮನಸ್ಸಲ್ಲಿ ಬರ್ತೀರಾ ಅಂತ. ಅದರ ಅರ್ಥ ಇಲ್ಲಿ ಏನು ನಿರ್ಣಯಾತ್ಮಕವಾಗಿ ಮನುಷ್ಯ ತಿಳಿದುಕೊಳ್ಳಬಹುದು ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳು, ಅದರಲ್ಲಾಗತಕ್ಕಂಥ ಫಲಗಳು, ಫಲಾಫಲಗಳು, ಅದರಲ್ಲಿ ಇವನು ಸಿಕ್ಕಿಕೊಂಡು ನರಳುವಿಕೆ, ಇದನ್ನು ದಾಟುವಿಕೆ, ಎಲ್ಲದಕ್ಕೂ ಬೇಕಾದ ಎಲ್ಲ ಸಾಮಗ್ರಿಗಳು ಇಲ್ಲಿ ಈ ಮಾನವ ಜನ್ಮದಲ್ಲಿ ಸಿಗುತ್ತದೆ. ಈ ಕಡೆ ನೋಡಬೇಕು, ಅವ್ರ ಪಡೆಯವ್ರು ಕೂತ್ಕೋತಾರೆ. ಹಾಂ, ಹೌದಲ್ವಾ? ಸುಮ್ಮನೆ ಈ ಕಡೆ ಒಳಗಡೆ ಬಂದ್ಬಿಟ್ಟು ಕ್ಲೋಸ್, ಒಬ್ಬೊಬ್ಬರೇ ನೀವು ಒಬ್ಬೊಬ್ಬರೇ ಆಗ್ಬಿಡ್ಬೇಕು ಅವಾಗ. ಏನೇಳಿ? ಒಬ್ಬೊಬ್ಬರೇ ಅಲ್ಲಿ ಯಾರಿರ್ಬೇಕು? ನೀವು ಮತ್ತು ನಾನಲ್ಲ, ಅವರು, ನಾನು ಇರಲ್ಲ, ನೀವು ಇರಲ್ಲ, ಅವ್ರು ಹೇಳ್ತಾರೆ ನೀವು ಕೇಳಬೇಕು, ಅಷ್ಟೊಂದು ಬರಬೇಕು. ಹಾಂ,
ಎಲ್ಲಿ ಬರುತ್ತೆ? ಬರೋಲ್ಲ ಸ್ವಾಮಿ, ಬರೋಲ್ಲ, ಬರದೇ ಇದ್ರೆ ಬೇಡ ಹೋಗಿ ಸ್ವಾಮಿ ಅಂತ ನೀವು ಸಿಟ್ಕೊಳ್ಳೋ ತನಕ ಬಿಡಲ್ಲ ಅದಲ್ವಾ. ಅದರಿಂದ ಇಲ್ಲಿ ಇರುವ ನಮಗೆ ಇಲ್ಲಿ ಯಾವುದ್ರ ಬಗ್ಗೆ ಇನ್ನೊಂದು ತಿಳ್ಕೊಂಡಿರಿ, ನಿಮ್ಗೇನಾರು ಅಕಸ್ಮಾತ್ ಸಂಸಾರದ ಬಗ್ಗೆ, ಜಗತ್ತಿನ ಬಗ್ಗೆ, ಸೃಷ್ಟಿ ಸ್ಥಿತಿಯ ಬಗ್ಗೆ, ಭಗವಂತನ ಬಗ್ಗೆ ಜಿಗುಪ್ಸೆ ಬಂದಿತೋ ಅವನು ಅಯೋಗ್ಯ ಅಂತ ಅರ್ಥ. ಜಿಗುಪ್ಸೆ ಬರಬಾರ್ದು, ತಿಳ್ಕೊಳ್ಳಿ. ಇಲ್ಲಿ ತುಂಬ ಸೂಕ್ಷ್ಮವಾದ ಜ್ಞಾನ ಭಾಗ ಇದೆ, ಅದು ಅರ್ಥ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಜಿಗುಪ್ಸೆ ಬರಬಾರ್ದು, ವೈರಾಗ್ಯ ಬರಬೇಕು. ವೈರಾಗ್ಯಕ್ಕೂ ಜಿಗುಪ್ಸೆಗೂ ಭಾಳ ವ್ಯತ್ಯಾಸ ಇದೆ, ಅದೇ ಅಲ್ವಾ? ಜಿಗುಪ್ಸೆ ಬಂದರೆ ನಿಮಗೆ ಭಗವಂತನ ಬಗ್ಗೆ ಕೂಡ ದ್ವೇಷ ಬರುತ್ತೆ, ಆದರೆ ವೈರಾಗ್ಯ ಬಂದರೆ ಭಗವಂತನಲ್ಲಿ ಅನುರಾಗ ಬರುತ್ತೆ. ಯಾವ್ದು ಬೇಕು ಅನುರಾಗ ಬರೋದಕ್ಕೆ ಬೇಕಾಗಿರೋದು ಜಿಗುಪ್ಸೆನೋ ವೈರಾಗ್ಯವೋ? ಹಾಂ, ಅದಕ್ಕೋಸ್ಕರ ನಾವು ನಮಗೆ ಇರಬೇಕಾದಂಥ ವೈರಾಗ್ಯ ಜಿಗುಪ್ಸೆಯ ಬಗ್ಗೆ ವೈರಾಗ್ಯ ಇರಬೇಕು, ಅದಲ್ವೋ? ಇಷ್ಟೊಂದು ಅವಕಾಶಗಳಿದೆ, ಇಷ್ಟೊಂದು ಮೇಲ್ಮಟ್ಟದ ಈ ಭೌತಿಕ ಶರೀರ ಸಿಕ್ಕಿದೆ, ಈ ಜ್ಞಾನ ಮಟ್ಟ ಹೀಗಿದೆ ಮನುಷ್ಯನಿಗಿದೆ, ಇದನ್ನು ಬಳಸುವಿಕೆಯಲ್ಲಿ ತೊಡರಬಾರದು. ಆಗಾಗ್ಗೆ ತೊಡರಿದಂತೆ ಕಣ್ಣರು ಅದನ್ನೆಲ್ಲ ಸರಿಪಡಿಸ್ಕೊಂಡು ಮೇಲೆ ಹೋಗತಕ್ಕಂಥ ಜಾಣ್ಮೆಯು ಮನುಷ್ಯನಿಗೆ ಇರೋದು. ಅದಕ್ಕೆ ಬೇಕಾದ ಗ್ರಂಥ ಪಂಥ ಗುರು ನಮ್ಮ ದೇಶದಲ್ಲಂತೂ ಭರತಖಂಡದಲ್ಲಿ ಬೇಕಾದಷ್ಟು ಬಿದ್ದಿದೆ. ನೀವೇನನ್ನು ಬಿಡಬೇಕು ಅಂತ ತಿಳ್ಕೊಳ್ಳಿ. ಯಾರು ಜಿಗುಪ್ಸೆ ಹೊಂದುತ್ತಾರೋ ಅವರು ಏನೋ ಒಂಥರ ಸಂಸಾರದಲ್ಲಿ ವ್ಯತಿರಿಕ್ತ ಕಾಣ್ತಾ ಇರ್ತಾರೆ, ಅದಲ್ವಾ? ಆಹಾ, ಅದೆಲ್ಲ ಅರ್ಥ. ಯಾಕೆಂದರೆ ನಿಜವಾದ ವೇದಾಂತ ಇರೋದು ಬದುಕಿನಲ್ಲೇ, ಸತ್ತ ಮೇಲೆ ವೇದಾಂತ ಯಾರಿಗೆ ಬೇಕು? ಯಾರಿಗೆ ಬೇಕು ಸತ್ತ ಮೇಲೆ ವೇದಾಂತ ಅಂದರೆ? ಹೂ, ನಂಗೆ ಬೇಕು ಅಂತ ಹೇಳಕ್ಕೆ ಅವರು ಇರಲ್ವಲ್ಲ. ಅದರಿಂದ ನಮಗೆ ಬೇಕಾಗಿರೋದೇನು? ಈ ಆನಂದ ಸ್ವರೂಪದ ಅನುಭವ ಅನುಭೂತಿ ನಮಗೆ ಬೇಕಾದದ್ದು, ತೇಲಬೇಕಾದದ್ದು, ರಸಮಯವಾಗಿ ಬಿಡಬೇಕಾದದ್ದು. ಯಾವಾಗ? ಬದುಕಿರುವಾಗ. ಪ್ರಾಣಿಯಾಗೂ ಬದುಕಿರ್ಬೋದು, ಮನುಷ್ಯನಾಗಿ ಬದುಕಿರುವಾಗ, ಜೀವಂತವಾಗಿರುವಾಗ, ಕಣ್ಣು ಕಪಾಳ ಸರಿ ಇರುವಾಗ, ತರತಮ ಭಾವಗಳೆಲ್ಲವೂ ಹೋಗಿದೆ, ಇನ್ನೂ ಇದೆ ಅಂತ ಗೊತ್ತಾಗುವ ಸ್ಥಿತಿ ಮಾನವ ಶರೀರದಲ್ಲಿ ಮಾತ್ರ ಅಪ್ಪ. ಆದ್ದರಿಂದ ಇದಕ್ಕೆ ಇಷ್ಟೊಂದು ಬೆಲೆ. ಯಾಕೆ ಹಾಗೆಲ್ಲ ಆಗಿದೆ? ಆಗ ಅದು ಆಗೋದಿಕ್ಕೂ ಒಂದು ಪುರಾಣದ ಇತಿಹಾಸದ ಒಂದು ಕಥೆ ಇದೆ, ಅದು ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿವರೆಗೂ ನಿಮಗೆಲ್ಲ ಹೇಳಿಲ್ಲ ಗುಟ್ಟು ವ್ಯಾಸಗುಟ್ಟು. ಅದರಿಂದ ಅದನ್ನು ಇವತ್ತು ನಿಸ್ಸಂಶಯ ಮಾಡ್ಕೊಳಕ್ಕೆ ಹೇಳ್ತೀವಿ. ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ಮನುಷ್ಯನಾದವನಿಗೆ ಪ್ರಧಾನವಾದದ್ದು, ಎಲ್ಲದಕ್ಕೂ ಕಾರಣವಾದದ್ದು ದೇಹ ಅಲ್ಲ, ವಿಷಯಗಳಲ್ಲ, ಪ್ರಪಂಚವಲ್ಲ, ಹುಟ್ಟು ಸಾವುಗಳೂ ಅಲ್ಲ. ಮನುಷ್ಯನಾಗಿರುವಾಗ ಮಾನವ ಶರೀರದಲ್ಲಿ, ಮಾನವ ಜನ್ಮದಲ್ಲಿ ಅವನಿಗೆ ತುಂಬ ತೊಂದರೆ ಕೊಡೋದು ಮನಸ್ಸು, ಅವನ ಆಲೋಚನೆಗಳೇ. ಇದು ಹೇಗಿರುತ್ತೆ ಅಂದರೆ, ಇದು ಕೂಡ ಈ ಮನಸ್ಸು ಅಂದ್ರೇನು? ಆಲೋಚನೆಗಳ ಗುಂಪು. ಈ ಆಲೋಚನೆಗಳ ಗುಂಪು ಕೂಡ ಹೇಗಿರುತ್ತೆ ಅಂದರೆ, ಅದು ಎಷ್ಟು ಸಂಸ್ಕರಿಸಿರುತ್ತದೆ, ಎಷ್ಟು ಒರಟಾಗಿರುತ್ತದೆ, ಎಷ್ಟು ತಾಜಾ ಆಗಿರುತ್ತದೆ, ಎಷ್ಟು ಅದು ಮೂಲದಲ್ಲಿ ಹಾಗಾಗಿ ಹಸಿ ಹಸಿಯಾಗಿರುತ್ತದೆ ಅಂದರೆ, ನಿಜವಾಗಲೂ ನಮ್ಮ ಗುಣಗಳ ನಮ್ಮ ಮನಸ್ಸಲ್ಲಿರುವ ಆಲೋಚನೆ ನಾವೇ ಗಮನಿಸಿದರೆ, ಜನ್ಮ ಜನ್ಮಾಂತರದಿಂದ ಆಲೋಚನೆಗಳ ಗುಂಪು ಕಟ್ಟಿಕೊಂಡು ಬಂದಿದೆ. ಸೊ ಅಂದರೆ ಅರ್ಥ ಏನು? ಪ್ರತಿಯೊಂದು ಜನ್ಮದಲ್ಲೂ ಜೀವವು ಮನಸ್ಸನ್ನು ಆಲೋಚನೆಗಳ ಹೊತ್ತು ಇನ್ನೊಂದು ಶರೀರಕ್ಕೆ ಹೋಗಿರುತ್ತೆ. ಅದರಲ್ಲಿ ನೀವೇನು ಅನುಮಾನ ಪಡಬೇಕಾಗಿಲ್ಲ, ಅದರಂತೆ ಇದು ಬರುತ್ತೆ. ಮಾನವ ಜನ್ಮದಲ್ಲಿ ಅದೆಲ್ಲ ಸಂಸ್ಕರಿಸಿಕೊಳ್ಳೋದು ಗೊತ್ತಾಗುತ್ತೆ ನಮಗೆ, ಹೌದಲ್ವಾ? ಸಾಸಿವೆಯು ರಾಗಿಯು ಒಂದಾಗಿ ಬಿಟ್ಟಿದೆ, ಅದು ಯಾವುದು ಸರಿಯಾವುದು ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ ಆ ಜಾಣ್ಮೆ ಇದೆ, ಬುದ್ಧಿ ಇದೆ, ಬಳಸಿಕೊಂಡಾಗ ಮಾತ್ರ. ಅದಕ್ಕೋಸ್ಕರನೇ ಇದು ಬುದ್ಧಿಯನ್ನು ಕೊಟ್ಟು, ಬುದ್ಧಿ ನಮಗೆ ಇರೋದಕ್ಕಿಂತ ಹೆಚ್ಚಾಗಿ ಬುದ್ಧಿವಂತ ಅಂತ ಅನ್ನೋದು, ಯಾವುದಕ್ಕಾಗಿ ಅದನ್ನು ಬಳಸಬೇಕೋ ಅದಕ್ಕಾಗಿ ಅದನ್ನು ಬಳಸಿದರೆ ಅವನು ಬುದ್ಧಿವಂತ, ಇಲ್ದಿರೆ ಅವನು ಜಾಣ ಮಾತ್ರ ಅಂತ ನೆನ್ನೆ ಕೂಡ ನಾವು ಭಗವದ್ಗೀತೆಯಲ್ಲಿ ಎಲ್ಲೋ ಮಾಡಿದ್ದೀವಿ, ಎಲ್ಲ ಮಾತಾಡ್ಕೊಂಡಿದ್ದೀವಿ. ಸೊ ಜಾಣ ಬೇರೆ, ಬುದ್ಧಿವಂತ ಬೇರೆ. ಮನುಷ್ಯನಿಗೆ ಇರುವ ಬುದ್ಧಿಯನ್ನು ಯಾವ್ಯಾವುದಕ್ಕೂ ಬಳಸ್ತಾ ಇರ್ತಾನೆ, ಆವಾಗ ಲೋಕ ಕುಟುಂಬ ಸಮಾಜ ಅವನನ್ನು ಜಾಣ ಅಂತ ಕರೆಯುತ್ತೆ. ಆದರೆ ಪರಮಾರ್ಥವಾಗಿ ಬುದ್ಧಿವಂತ ಎಂದರೆ ತನಗಿರುವ ಬುದ್ಧಿಯನ್ನು ಯಾವುದಕ್ಕೆ ನಿರ್ದಿಷ್ಟವಾಗಿ ಮಾನವ ಜನ್ಮದಲ್ಲಿ ಬಳಸಬೇಕೋ, ಬಳಸಲಾಗುತ್ತದೆಯೋ, ಅದಕ್ಕೆ ಅವನು ಅದನ್ನು ಮೀಸಲಾಗಿಡುತ್ತಾನೆಯೋ ಅವನು ಬುದ್ಧಿವಂತ. ಅದಾಯ್ತಲ್ಲ, ಈಗ ನೀವೆಲ್ಲ ಜಾಣರೋ ಬುದ್ಧಿವಂತರೋ ಹೇಳ್ಕೊಳ್ಳೋಕ್ಕೇನು, ಹೌದಾ? ಅದರಿಂದ ಈಗ ನೋಡಿ, ಸಾಕು ಈ ಬದುಕಿಗೆ ಬುದ್ಧಿವಂತ, ನಮ್ಗೇನು ಬುದ್ಧಿ ಇದೆ ಒಂದಿಷ್ಟು ಸಾಕು, ಇದಕ್ಕೆ ಸಾಯೋ ತನಕ ಬಳಸೋದಕ್ಕೆ ಒಂದು ಚಮಚ ಸಾಕು ಬುದ್ಧಿವಂತ, ತಿಳ್ಕೊಳ್ಳಿ. ಆದರೆ ಇದರಿಂದ ಮುಕ್ತರಾಗೋದಕ್ಕೆ ಯಾವ್ಯಾವ ಜನ್ಮದ ಬುದ್ಧಿವಂತಿಕೆ ಬಳಸಿದ್ರು
ಸಾಲ ಅಲ್ಲ, ಅದಕ್ಕೆ ಗುರುಗಳಿರೋದು. ಗೊತ್ತಲ್ವಾ, ಗುರುಗಳು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಗ್ರಂಥ ಭಾಗ, ತತ್ವವೇ ಗುರು, ಜಗದ್ಗುರು, ಶ್ರೀಕೃಷ್ಣ, ಭಗವಂತ, ಭಗವದ್ಗೀತೆ, ಗೊತ್ತಲ್ವಾ, ವಿವೇಕ ಚೂಡಾವಣಿ, ಅವೆಲ್ಲ ಗುರುಗಳು. ಸೊ ಆ ಗುರುಗಳಿಗೆ ನಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಬಿಟ್ಟರೆ ನಾವೇನು ದೇಹಾಗಿ ಅದೆಲ್ಲ ಏನು ಕೊಡೋದು ಅಂತಲ್ಲ ಅರ್ಥ. ಬುದ್ಧಿಯನ್ನು ಗುರುಗಳಿಗೆ ಕೊಟ್ಬಿಡ್ಬೇಕು. ಏನೇಳಿ, ಬುದ್ಧಿನ ಕೊಟ್ಬಿಟ್ರೆ ನಮ್ಮ ಹತ್ರ ಏನೂ ಇಲ್ಲ ಅಲ್ವಾ. ಆವಾಗ ಅವರು ಬುದ್ಧಿ ಅನ್ನ ತಗೊಂಡು ನೈವೇದ್ಯ ಮಾಡ್ಕೊಂಡು ಒಂದು ಪ್ರಸಾದ ಕೊಡ್ತಾರೆ. ಸೊ ಅದು ಗುರು ಪ್ರಸಾದ. ಆ ಬುದ್ಧಿಯನ್ನು ಗುರುಗಳಿಂದ ಕೃಪೆಗೆ ಒಳಗಾಗಿರುವ ಬುದ್ಧಿಯನ್ನು ಒಂದೇ ಒಂದು ಸಾಸಿವೆ ಕಾಳಷ್ಟು ಬಳಸಿಬಿಟ್ಟರು ಗೆದ್ರಿ. ಸೊ ಅದರ್ಥ ಏನು, ಗುರುಗಳಿಗೆ ನಾವು ಬುದ್ಧಿಯನ್ನು ನಾವು ಸಮರ್ಪಣೆ ಮಾಡಿದಾಗ ನಾನು ನನ್ನದು ಅನ್ನೋದು ಹೊರಟೋಗುತ್ತೆ. ನಾನು ನನ್ನದು ಅಂತ ಹೋಗದ್ದೇ ಇದ್ದರೆ ಬುದ್ಧಿಯನ್ನು ಗುರುಗಳಿಗೆ ಕೊಟ್ಟಿದ್ದೀವಿ ಸ್ವಾಮಿ ಅಂತ ಅವನು ಹೇಳ್ಕೊಂಡು ತಿರುಗ್ಬೋದಷ್ಟೆ. ಆದರೆ ಅದಾಗಲ್ಲ. ಹಾಗೆ ಬುದ್ಧಿಯನ್ನು ಅವ್ರಿಗೆ ಒಪ್ಪಿಸ್ಬಿಟ್ಟ ಮೇಲೆ ನಮ್ಗೇನು ಬುದ್ಧಿನೇ ಇಲ್ವಲ್ಲ. ಬುದ್ಧಿ ಇರುತ್ತೆ, ಅದಕ್ಕೋಸ್ಕರ ಹೇಳಿದ್ದು ಜಾಣತನ ನೀವು ಬೇಕಾಗಿರೋ ಸಂಸಾರದಲ್ಲಿ, ವೇದಾಂತದಲ್ಲಿ, ಪರಮಾರ್ಥದಲ್ಲಿ ನಿಮ್ಮ ಯಾವ ಜಾಣತನವೂ ನಡೆಯೋದಿಲ್ಲ. ಹೌದಲ್ವ, ಬಾಲಾಜಿ ಹುಂಡಿಗೆ ದುಡ್ಡು ಹಾಕ್ಬಿಟ್ಟು ಮೋಕ್ಷ ಪಡೆಯೋಕ್ಕಾಗೋಲ್ಲ. ಮಂಜುನಾಥನಿಗೆ ಮುಡಿಯನ್ನು ಕೊಟ್ಟುಬಿಟ್ಟು ಮನೇಲಿರೋರೆಲ್ಲರೂ ಇವತ್ತಿಂದ ಮೋಕ್ಷ ಇಲ್ಲ, ಎಲ್ಲ ಗುಂಡೋಡ್ಸ್ಕೊಂಡು ಕೂತಿರ್ತಾರಷ್ಟೆ ಮನೇಲಿ, ಏನೂ ಆಗಲ್ಲ. ಗುಂಡೋಡ್ಸ್ಕೊಂಡು ಜಗಳ ಕಾಯ್ತಾರೆ ಮನೇಲಿ. ಅರ್ಥ ಆಯ್ತಲ್ಲ, ಸಂಸಾರ ಅನ್ನೋದು ಸಂಘಟನೆ, ಮುಕ್ತಿ ಅನ್ನೋದು ವೈಯಕ್ತಿಕ. ತಿಳ್ಕೊಡಿ, ಇಂಡಿವಿಜುವಲ್, ಯು ಕೆನಾಟ್ ಟ್ರಾನ್ಸ್ಫರ್ ಇಟ್ ಟು ಎನಿ ಬಾಡಿ, ಯು ಕೆನಾಟ್ ಶೇರ್ ವಿತ್ ಎನಿ ಬಾಡಿ, ಆ ಥರದ್ದಿದು. ಅದಕ್ಕೋಸ್ಕರನೇ ಎಂತೆಂಥ ಪ್ರವಚನಗಳು ಕೇಳಿದ್ರು, ಎಂತೆಂಥ ಸ್ವಾಮಿಗಳು ಅವರು ಇವರು ಎಲ್ಲ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಬಿಡುತ್ತದೆ ನಮ್ಮ ಅಂತರಂಗ. ನಿಜವಾಗ್ಲೂ ಸಾಧನೆ ಮಾಡೋದು ಗೊತ್ತಾಗ್ತದೆ, ಅಲ್ಲೆಲ್ಲೋ ಒಂದು ಬಿಡ್ತಾ ಇದೆ ಅಂತ. ಆಶ್ರಮಕ್ಕೋ ಅಥವಾ ಯಾವುದೋ ಮಠಕ್ಕೋ ಅಥವಾ ಯಾವುದೋ ಒಂದು ವರ್ಷಕ್ಕೊಂದ್ಸತಿ ಅವ್ರು ಮಾಡೋ ಯಾರ ಥರಕ್ಕೋ ಹೊಂದ್ಕೊಂಡಿರ್ತಾರೆ. ಅದು ಹೇಗಿರುತ್ತೆ ಅಂದರೆ, ಒಂದೊಂದ್ಸತಿ ನನಗೆ ನನ್ನ ಈ 35 ವರ್ಷದಲ್ಲಿ ನನಗೆ ಕೆಲವು ಅನುಭವ ಆಗಿದೆ. ಕೆಲವರು ವರ್ಷಕ್ಕೊಂದ್ಸತಿ ಎಲ್ಲೋ ಹೋಗ್ತಾರೆ. ನಾನು ಯಾರನ್ನೂ ಕುರಿತು ಏನು ಇದನ್ನು ಹೇಳ್ತಾ ಇಲ್ಲ, ಜನರಲೈಸ್ ಮಾಡಿ ಹೇಳ್ತಾ ಇರೋದು. ಯಾರು ನಿಮ್ಗೆ ಅಪ್ಲೈ ಮಾಡ್ಕೋಬಾರ್ದು, ಮೊದಲೇ ಇದು ರಿಕ್ವೆಸ್ಟ್. ಎಲ್ಲೋ ಮಾನಸರೋರಪ್ಪೋ ಅಥವಾ ಇನ್ಯಾವುದೋ ಒಂದು ಕಡೆ ಕ್ಯಾಂಪೋ ಗಿಂಪೋ ಬೇಜಾರಾಗಿರುತ್ತೆ, ಹೋಗ್ತಾರೆ. ಹೋದಾಗ ಆಮೇಲೆಲ್ಲ ಹೋಗಿ ಬಂದಮೇಲೆ ಅಷ್ಟೊತ್ತಿಗೆ ಒಂದು 15 ದಿವಸ ತಿಂಗಳು ಆಗಿರುತ್ತಲ್ಲ, ಒಂದು 2-3 ಕ್ಲಾಸು ಬರೋಕ್ಕಾಗಿರಲ್ಲ. ಅದೇನು ತಪ್ಪು ಸರಿ ಅಂತಲ್ಲ, ಅದು ಇರೋದೇ ಹಾಗೆ ಜಗತ್ತು. ಅದು ನನಗಂತೂ ಚೆನ್ನಾಗಿ ಪಾಠ ಆಗ್ಬಿಟ್ಟಿರೋದ್ರಿಂದ ನಾನು ಅದೆಲ್ಲ ತುಂಬ ಇದು ಮಾಡ್ಕೊಳ್ಳೋ. ಹೌದಾ ಹೌದಾ, ಅಷ್ಟೇ ಇಲ್ಲೇ, ಅವ್ರಿಗೂ ನೋವಲ್ಲ. ಆಮೇಲೆ ಬಂದು ಹೇಳ್ತಾರೆ, ಸರ್ ಅವರು ಅವತ್ತಿನ ದಿವಸ ಅಲ್ಲಿ ಹೋಗಿದ್ವಿ ರಾತ್ರಿ ಹೊತ್ತು, ವಿವೇಕ ಚೂಡಾವಣಿ ಮಾಡ್ತಾ ಇದ್ರು, ಭಗವದ್ಗೀತೆ ಮಾಡಿದ್ರು, ನೀವು ಹೇಳೋದೆಲ್ಲ ಜ್ಞಾಪ್ಕೊಬಂದ್ರು ಸರ್. ಅದು ಅಲ್ಲಿವರೆಗೂ ನಾನು ಹೇಳಿದ್ದು ಜ್ಞಾಪದಲ್ಲಿ ಇರಲಿಲ್ಲ ಅಂತ. ಈಗ ತಪ್ಪು ತಿಳ್ಕೊಳ್ಳೋ ಸಂಭವ ನನಗೆ, ತಪ್ಪೇನು ತಿಳ್ಕೊಬೇಕಾಗಿಲ್ಲ. ಕೊನೆಯ ಪಕ್ಷ ಅವ್ರಿಗೆ ನಾನು ಹೇಳಿದ್ದು ಮನಸ್ಸಲ್ಲಿ ಇದ್ದಿದ್ದರಿಂದ ಅವತ್ತು ನೆನಪಿಗೆ ಬಂತು, ಅದು ತಪ್ಪು. ಅದು ಇರುವುದೇ ಆಗಿರುವುದರಿಂದ ಅವರಿಗೆ ನೆನಪು ಬಂದದ್ದು ಸಹಜವಾಗಿದೆ ಅಂತ ಮಧ್ಯದಲ್ಲಿ ಮಧ್ಯಂತರ ಮಧ್ಯವರ್ತಿಯ ಪಾತ್ರವನ್ನು ನಾನು ಬಿಟ್ಟು ಬಿಡಬೇಕು. ಆಗ ನಾನು ಕೂಡ ಅದ್ರ ಸಾಧನಲಿದ್ದೀನಿ ಅಂತ ಅರ್ಥ. ಹೇಳೋದುಂಟು ಎಲ್ರಿಗೂ. ಆಮೇಲೆ ಏನು ಸರ್, ಎಷ್ಟಿದಾಗಿತ್ತು ಸರ್ ಎಲ್ಲ. ಆಮೇಲೆ ನೋಡಿದ್ರೆ ಏನೂ ಇಲ್ಲ ಸರ್, ಎಲ್ಲ ನೀವು ಹೇಳ್ಬಿಟ್ಟಿದ್ರಿ. ನಾನು ಸುಮ್ಮನೆ ನನಗೆ ರೈಲು ಹತ್ಸೋದು, ಟಿಕೆಟ್ ಇಲ್ಲ ರೈಲು ಇಲ್ಲ, ಸುಮ್ಮನೆ ಹತ್ಸೋದು. ಅದೆಲ್ಲ ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತಿರ್ಗೆ ಮಾಡ್ತಾರೆ ಅವ್ರಿಗೆ ಏನು ಅನುಕೂಲ, ಹೋಗಿರ್ತಾರೆ ಮಾಡಿರ್ತಾರೆ ಏನಲ್ವಾ. ಶಂಕರ ಭಗವತ್ಪಾದರೆ ಬೇರೆ ಥರ ಬಂದು ನಿಮ್ಗೆ ಹೇಳಿದ್ರು ಕೂಡ ಗುರುವಾರ ನಮ್ಗೆ ಇದೆಲ್ಲ ಆಗಿದೆ ಅಂತಂದರೆ ನೋವಾಗಲ್ವ ಅವ್ರಿಗೆ, ನಂದೇ ಅಲ್ವೇನೆ ಅಂದ್ಕೊಳ್ಳಲ್ವ. ಹಾಂ, ನೋವಾಗಲ್ಲ ಅವ್ರಿಗೆ, ಯಾಕಾಗಲ್ಲ ಅವ್ರಿಗೆ. ಹೀಗಾದರೂ ಇಂತಾದರೂ ಚೂಡಾಮಣಿಯು ಇವರ ವಿವೇಕದ ಮೂಲಕ ತಲೆಯನ್ನು ಅಲಂಕರಿಸಿತಲ್ಲ ಅಂತ ಅತ್ಯಂತ ಪ್ರಸನ್ನ ಚಿತ್ತರಾಗ್ತಾರೆ ಆದಿ ಗುರುಗಳು. ಹೌದಲ್ವೋ, ಅದು ಗುರುನಲ್ಲಿರೋ ಇದು. ಅದರಿಂದ ಈ ಶ್ಲೋಕದಲ್ಲಿ ನಾವು ಕಂಡುಕೊಳ್ಳಬೇಕಾದದ್ದು, ಯಾವಾಗಲೂ ಬಾಹ್ಯದಲ್ಲಿರುವ ಅಂದರೆ ಬಾಹ್ಯದಲ್ಲಿ ನಮ್ಮಿಂದ ಆಚರಿಸೋದೇನು, ವಿಷಯಗಳು, 5 ವಿಷಯಗಳು, ಶಬ್ದಸ್ಪರ್ಶ ರೂಪರಸ ಗಂಧ, ಆ ವಿಷಯಗಳನ್ನು ಯಾರು ನಿರೋಧಿಸುತ್ತಾನೋ ವಿರೋಧಿಸುತ್ತಾನೋ, ಹೌದಾ, ಅಂತಃಕರಣದಿಂದ ತಿರಸ್ಕರಿಸುತ್ತಾನೋ ಅಥವಾ ಅದನ್ನು ವ್ಯಾಲ್ಯೂ ಕಮ್ಮಿ ಮಾಡ್ತಾ, ಅದೆಲ್ಲವೂ ಕೂಡ ಜೆಳ್ಳಾದದ್ದು. ಅದಾವುದಕ್ಕೂ 3 ಕಾಸಿನ ಬೆಲೆ ಇಲ್ಲ, ಅದು 3 ದಿನದ ಬಾಳಿನಲ್ಲಿ ಬಂದು ಹೋಗತಕ್ಕಂಥ ಹೊಟ್ಟು ಅಂತ ಯಾವವನು ನಿಶ್ಚಯವಾಗಿ ತಿಳಿದುಕೊಳ್ಳುತ್ತಾನೋ ಅವನಿಗೆ ಪ್ರಸನ್ನತೆ ಬರುತ್ತದೆ. ಯಾವುದು ಪ್ರಸನ್ನವಾಗೋದು? ಮನಸ್ಸು. ಹೌದಲ್ವೋ, ಯಾವುದರಿಂದ ಮನಸ್ಸು ಕೆಟ್ಟಿತೋ ಅದರಿಂದಲೇ ಅದನ್ನು ನೋಡಿ, ನಮ್ಮ ಮನಸ್ಸು, ಮನುಷ್ಯನಿಗೆ ಮನಸ್ಸಿನಲ್ಲೇ ಶೋಕ ಮೋಹ ಎಲ್ಲ ಉಂಟಾಗೋದು. ಹೌದಲ್ವೋ, ಯಾವುದರಿಂದ ಉಂಟಾಯಿತೋ ಅದರಿಂದಲೇ ಅದನ್ನು ಸರಿಪಡಿಸೋದು ನೋಡಿ. ಹೇಗೆ ಅಂದರೆ, ದಿವಸ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಿಡಿತಾ ಇರ್ತೀರ ಮನೆಯಲ್ಲಿ, ಒಂದು 15-20 ದಿವಸ ಆದಮೇಲೆ ತಲೆಗಡೆ ಏನು ಅಂತಾನೆ ನಿಂತೀರ ಹಾಗಿರುತ್ತೆ. ಅವಾಗ ಅದನ್ನು ಶುಚಿ ಮಾಡಬೇಕೋ ಬೇಡವೋ? ಯಾವುದರಿಂದ ಶುಚಿ ಮಾಡ್ತೀರಾ?
ಅದು ನೀರಿನಿಂದಲೇ, ಅದೇ ನೀರಿನಿಂದಲೇ, ಅದೇ ನೀರಿನಿಂದಲೇ ಶುಚಿ ಮಾಡೋದು, ಮಿತ್ತಿಗೆ ಅದನ್ನ ಹಿಡಿಯೋದು, ಹೌದಲ್ವಾ? ಅಂತ ಅರ್ಥ, ಯಾವುದನ್ನ ನಾವು ನಿಲ್ಲಿಸಿದ್ದೇವೋ ಅದನ್ನ ಬಿಡುವುದರಿಂದ ನೋಡಿ. ಅಂತ ಅರ್ಥ, ವಿಷಯಗಳನ್ನು ಎಳ್ಕೊಂಡು ಎಳ್ಕೊಂಡು ಒಳಗಡೆ ಅಯ್ಯೋ ಅವರಿಂದ ಹೀಗಾಯ್ತು ಅವರಿಂದ ಹೀಗಾಯ್ತು ಅಂತ ಹೇಳ್ತಾ ಇರ್ತಿರಲ್ಲ, ಅದೆಲ್ಲವೂ ನಮ್ಗೆ ಆಗ್ತಾ ಇರೋದು ವಿಷಯಗಳ ವಾಸನೆಯಿಂದ, ವಾಸನೆಯಿಂದ, ಸೆಳೆತದಿಂದ. ಅದು ಬಾಹ್ಯದಲ್ಲಿದೆ, ಬಹಳ ಚಂದದಲ್ಲಿ ಹೇಳ್ತಾ ಇದ್ದಾರೆ, ಅದು ನಮ್ಮ ಒಳಗಡೆ ಇಲ್ಲ, ಬಾಹ್ಯದಲ್ಲಿದೆ. ಮನಸ್ಸು ಅದ್ರ ಜೊತೆ ಇದ್ದದ್ದರಿಂದ ಎಳ್ಕೊಂಬಂದು ಎಳ್ಕೊಂಬಂದಿದ್ದು ಸುಮ್ಮನೆ ಒದ್ದಾಡ್ತಾ ಇತ್ತು. ಈ ಮನಸ್ಸನ್ನು ಅಲ್ಲಿಂದ ಎಳೆದ ಮೇಲೆ ಆ ಬಾಹ್ಯದಲ್ಲಿರುವುದನ್ನು ಅಂತಃಕರಣದಿಂದ ಜ್ಞಾನದಿಂದ ತಿರಸ್ಕರಿಸಿ ಬಿಟ್ಟ ಮೇಲೆ ಮನಸ್ಸೇನಾಯ್ತು? ಪ್ರಸನ್ನವಾಯಿತು. ಯಾವಾಗ ಅಂತಃಕರಣ ಅಂದರೆ ಮನಸ್ಸು ಅಂದರೆ ಅಂತಃಕರಣ, ಅಂತಃಕರಣ ಯಾವಾಗ ಪ್ರಸನ್ನವಾಯಿತೋ ಹಾಗೆ ಪ್ರಸಾದವಾದ, ಪ್ರಸನ್ನವಾದ ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಮನಃಪ್ರಸಾದೇ ಪರಮಾತ್ಮ ದರ್ಶನ, ಹೀಗೆ ಅಂತಃಕರಣ ಶುದ್ಧಿಯಾದ ಮನಸ್ಸಲ್ಲಿ ಮಾತ್ರವೇ ಭಗವಂತ ದರ್ಶನ, ಪರಮಾತ್ಮ ದರ್ಶನ. ಅದಲ್ಲ, ಪರಮಾತ್ಮ ದರ್ಶನ ಅಂದರೆ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಅಂದರೆ ಇಲ್ಲಿಯವರೆಗೂ ಯಾವುದರಿಂದ ನನ್ನ ಬದುಕು ಬಹಳ ಇದಾಗಿದೆ ಹಾಗಾಗಿದೆ ಅಂತ ಅಂದ್ಕೊಂಡಿದ್ದೀನೋ, ಬದುಕು ನಮಗೆ ನಾಗರಿಕತೆಯಲ್ಲಿ ತೋರಿಸುವ ಸುಗಮವಾಗಿದೆ ಅಂತ ಅನಿಸೋದು ವಿಷಯದಿಂದ ಅಲ್ವೇ. ಆದರೆ ಬದುಕು ಕೃತಕೃತ್ಯವಾಗಿದೆ, ಧನ್ಯವಾಗಿದೆ ಅಂತ ಅನಿಸ್ಬೇಕಾದ್ರೆ ಹೊರಗಡೆ ಯಾವ ಪದಾರ್ಥದಿಂದಲೂ ಅಲ್ಲ, ಒಳಗಡೆ ಇರುವ ಆತ್ಮಾನುಸಂಧಾನದಿಂದಲೇ, ಪರಮಾತ್ಮನ ಸಾಕ್ಷಾತ್ಕಾರದಿಂದಲೇ ತಿಳ್ಕೊಳ್ಳಿ. ಯಾವ ಒಂದರಿಂದ ಇದೆಲ್ಲವೂ ಬೆಳಗಲ್ಪಡುತ್ತದೆಯೋ, ಇದೆಲ್ಲವೂ ನಮಗೆ ಭಾಸವಾಗಿದೆಯೋ, ಆಗೊಮ್ಮೆ ಈಗೊಮ್ಮೆ ವಿರೋಧಾಭಾಸವಾಗಿ ಇದೆಯೋ, ಅದೆಲ್ಲವೂ ಚಿದಾಭಾಸವಾಗಿ ಬಿಡುತ್ತದೆ. ಆಗಿಬಿಡುತ್ತದೆ ಏನರ್ಥ? ಮೊದಲು ಹಾಗೆ ಇದ್ದದ್ದು, ಅದು ನಮ್ಮ ಗಮನಕ್ಕೆ ಅದು ಬಂದಿರಲಿಲ್ಲ. ಯಾಕೆ ಬಂದಿರಲಿಲ್ಲ ಎಂದರೆ, ನಾವು ದೇಹ ದೃಷ್ಟಿಯಿಂದ, ಇಂದ್ರಿಯ ದೃಷ್ಟಿಯಿಂದ, ನಾನು ನನ್ನದು ಅಂತ, ಇದು ನನ್ನ ಮನಸ್ಸು, ಇದು ನನ್ನ ಶರೀರ, ಇದು ನನ್ನ ಇಂದ್ರಿಯ, ಇದು ನನ್ನ ವಿಷಯಗಳು ಅಂತ ಅದನ್ನು ಎಳೆದು 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 ನಾವು ಗೂಡು ಕಟ್ಟಿಕೊಂಡಿದ್ದೆವು, ಮರಳಿನ ಮನೆಯೊಂದನ್ನು ಕಟ್ಟಿದ್ದೆವು. ಆದ್ದರಿಂದ ಈ ಪ್ರಾಬ್ಲಮ್ ಇದೆ. ಆದ್ದರಿಂದ ಯಾವಾಗ ಮನಸ್ಸು ಈ ಮೂರು ದಿನದ ಬಾಳಿನಲ್ಲಿರೋ ಯಾರೂ ಯಾವುದಕ್ಕೂ ಎಂದೂ ಕೂಡ ಒಡೆತನ ಇಲ್ಲ, ಯಾವುದೂ ನಾನಲ್ಲ, ಯಾವುದು ನಾನಲ್ಲವೋ ಅದನ್ನು ನಾನೆಂದುಕೊಳ್ಳುವುದು, ಯಾವುದು ನನ್ನದಲ್ಲವೋ ಅದನ್ನು ನನ್ನದು ಅಂದುಕೊಳ್ಳುವುದು, ಎರಡೂ ಕೂಡ ನಮಗೆ ಬಂಧನ ಉಂಟು ಮಾಡುತ್ತೆ. ನಿಜವಾಗಿ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಶರೀರದಿಂದ ಹಿಡಿದು ಈ ಪ್ರಪಂಚದಲ್ಲಿ ಯಾರೂ ಯಾವುದೂ ನಾನಲ್ಲ, ಮತ್ತೆ ಅದ್ಯಾವುದು ನನ್ನದಲ್ಲ. ಹಾಗಾದರೆ ಈ ನನ್ನದಲ್ಲ ನಾನಲ್ಲ ಅನ್ನತಕ್ಕಂಥ ಅವನೊಬ್ಬ ಉಳಿದು ಬಿಡ್ತಾನಲ್ಲ, ಅವನು ಯಾರು ಅಂದರೆ, ಯಾವಾಗ ಇದು ನಾನಲ್ಲ, ಇದು ನಾನಲ್ಲ, ಇದು ನನ್ನದಲ್ಲ ಅನ್ನುವುದು ನಮಗೆ ಖಚಿತವಾಗುತ್ತದೋ ಆಗ ನನಗೆ ನಿಜವಾದ ನನ್ನ ಸಾಕ್ಷಾತ್ಕಾರ, ನನ್ನ ದರ್ಶನ, ಸಚ್ಚಿದಾನಂದ ಸ್ವರೂಪ ದರ್ಶನ, ಅದೇ ಪರಮಾತ್ಮ ಸಾಕ್ಷಾತ್ಕಾರ. ಅದೆಲ್ಲವೂ ಕೂಡ ನಮಗೆ ಎಲ್ಲಿಂದ ಗೊತ್ತಾಗಬೇಕು? ಜ್ಞಾನಾನಂದದಿಂದಲೇ ಗೊತ್ತಾಗಬೇಕು. ಅಂದರೆ ಆನಂದವನ್ನು ಜ್ಞಾನದಿಂದಲೇ ಗುರುತಿಸಿಕೊಳ್ಳಬೇಕು, ಹೌದಲ್ವೋ? ನ ದ್ವೇಷ್ಟಿ ನ ಕಾಂಕ್ಷತಿ, ಹೌದಾ? ಅದರಿಂದ ನಮಗೆ ಆವಾಹನೆಯೂ ಇಲ್ಲ, ವಿಸರ್ಜನೆಯೂ ಇಲ್ಲ, ಆ ಥರ ಇರಬೇಕು. ಆ ಥರ ಇರೋದು ಎಷ್ಟು ಕಷ್ಟ, ಹಾ? ಅಭ್ಯಾಸ ಮಾಡಬೇಕು. ಆದರೆ ನಮಗೆ ಅಭ್ಯಾಸ ಮಾಡೋಕ್ಕಾಗಲ್ಲ. ಯಾಕೆ? ನಾವು ಕೆಲವೊಂದು ಆಸೆನ ಮೊನ್ನೆ ಮಾಡ್ತಾ ಇದ್ದಲ್ಲ, ಆಸೆ, ಅನಿವಾರ್ಯತೆ, ಅಭ್ಯಾಸ, ಈ ಮೂರಲ್ಲಿ ನಾವು ಮಾಡಿಕೊಂಡಿರೋದು ಅಭ್ಯಾಸವೇ ಜಾಸ್ತಿ. ನಿಜವಾಗಿ ನೋಡಿದ್ರೆ ನಮಗೆ ಯಾವುದು ಅನಿವಾರ್ಯ ಅಲ್ಲ, ಯಾವುದು ಆಸೆ ಅಲ್ಲ, ಹೌದಲ್ವಾ? ಒಂದೊಂದು ಸಮಯದಲ್ಲಿ ಒಂದೊಂದು ಅನಿವಾರ್ಯವಾಗಿ ಕೊನೆ ಕೊನೆಗೆ ಬರುತ್ತಾ ಬರುತ್ತಾ ನಮ್ಮ ಆಸೆಯೇ ಅನಿವಾರ್ಯವಾಗಿ ನಮ್ಮನ್ನು ಕಾಡಿಬಿಡುತ್ತದೆ. ಅದು ಕೂಡ ಕೆಲವು ಗಳಿಗೆಗಳಲ್ಲಿ, ಕೆಲವು ದೇಶಗಳಲ್ಲಿ, ಕೆಲವು ಪಾತ್ರಗಳಲ್ಲಿ ಮಾತ್ರ ಕಾಣುತ್ತೆ. ಹಾಗೊಮ್ಮೆ ಒಂದು ಚೂರು ಚೂರು ಈ ವಿಷಯಗಳು ನಮಗೆ ಸುಖಗಳನ್ನು ನೀಡಿದ್ದು ನಿಜ, ಇಲ್ಲ ಅಂತೇನಲ್ಲ. ಅದು ಕಾರಣದಿಂದಲೇ ಇವನು ಅದನ್ನೇ ನೆಚ್ಚಿಕೊಂಡು, ಅದನ್ನೇ ಹಚ್ಚಿಕೊಂಡು ಜೀವನದಲ್ಲಿ, ಮನುಷ್ಯ ಜೀವನದಲ್ಲಿ ತನಗಿರುವ ಧನ್ಯತಾ ಭಾಗವನ್ನು ಪೂರ್ಣವಾಗಿ ಕಳ್ಕೊಳ್ಬಾರ್ದು ಅನ್ನೋದು ವಿವೇಕ ಚೂಡಾವಣೆಯ ಮುಖ್ಯ ಉದ್ದೇಶ. ಅದರಿಂದ ವಿವೇಕ ಚೂಡಾವಣೆ ಹೇಳುತ್ತೆ ನಿನಗೆ, ಆಯ್ತಲ್ಲಪ್ಪ, ಜಗತ್ತಲ್ಲೆಲ್ಲ ನೋಡಿದೆಯಲ್ಲೋ, ಶಬ್ದ ಅಂದಿಷ್ಟೇ, ಸ್ಪರ್ಶ ಅಂದಿಷ್ಟೇ, ಎಲ್ಲ ಲೈಟು ಸೌಂಡು ಇದೆಲ್ಲ, ನೀ ಯಾವ ಭಾಷೆಯಲ್ಲಿ ಏನು ಹೇಳ್ಕೊಂಡ್ರು ಇದೆ ಎಲ್ಲ, ಆಯ್ತಲ್ಲ. ಅದರೊಳಗಡೆ ತತ್ಪರಿಣಾಮವಾಗಿ ಆಗಿದ್ದೇನು, ಮತ್ತೆ 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 ನಾನು ನನ್ನದು ಅನ್ನೋದ್ರಿಗೆ ಬಂಧನದಲ್ಲಿ ಒಳಗಾಗಿದ್ದೇನಲ್ಲ ಅಂತ, ಇಲ್ಲ ಹಾಗಾಗಕೂಡುದು ಅನ್ನುವಾಗ ತಿಳಿ ಮನಸ್ಸಿನಿಂದ, ತಿಳಿವಳಿಕೆಯ ಮನಸ್ಸಿನಿಂದ, ಅಂತಃಕರಣ ಶುದ್ಧಿಯಿಂದ ಇದ್ದಾಗ ಪರಮಾತ್ಮನು ಸಾಕ್ಷಾತ್ತಾಗಿ, ಸ ಅಕ್ಷಿಹಿ ಇತಿಹಿ ಸಾಕ್ಷಾತ್ಕಾರ, ಆಕಾರವನ್ನು ಅಂದರೆ ನನ್ನ ಸ್ವರೂಪವನ್ನು, ಸ್ವಸ್ವರೂಪವನ್ನು ಸಾಕ್ಷಾತ್ವಾಗಿ ಅಂದರೆ ಸ ಅಕ್ಷಿಹಿ, ಭಗವನಂತನಿಂದ ಒಡಗೂಡಿದಂತಹ ಅಂತರ್ಚಕ್ಷು, ಅದರಿಂದ ನೋಡತಕ್ಕಂಥದ್ದು ಸಾಕ್ಷಾತ್ಕಾರ. ಅದರಿಂದ ನಾವು ದೇಹವನ್ನೇ ನಾನೆಂದುಕೊಂಡೆ ದೇಹಾತ್ಮಭಾವ, ಜೀವವನ್ನೇ ನಾನೆಂದುಕೊಂಡೆ ಜೀವಾತ್ಮಭಾವ, ಅದೆಲ್ಲ ಬಿಟ್ಟಾಗ ಅದೆರಡಕ್ಕೂ ಮೇಲಿನದಾಗಿರುವ ಪರಮ ಆತ್ಮಭಾವ.
ಅನ್ನತಕ್ಕಂಥದ್ದನ್ನು ಶುದ್ಧವಾಗಿ ಕಾಣುತ್ತೆ, ಅದು ವಿಶುದ್ಧವಾಗಿರುತ್ತೆ, ಚೈತನ್ಯವಾಗಿರುತ್ತೆ, ಎಲ್ಲದಕ್ಕಿಂತ ದೊಡ್ಡದಾಗಿ ಅದು ಒಂದು ದೊಡ್ಡ ತತ್ವವಾಗಿರುತ್ತದೆ. ಯಾವುದು ತತ್ವವೋ ಅದಕ್ಕೆ ವ್ಯಕ್ತಿತ್ವ ವ್ಯಕ್ತಿ ಅಂತ ಇರೋದಿಲ್ಲ. ಕಣ್ಣು ಮೂಗು ಕಿವಿ ಗಾಯಿ ಎಲ್ಲ ಇರೋದಿಲ್ಲ, ಇರ್ತಾ ಇಲ್ಲ. ಅದು ಎನರ್ಜಿ ನೇಮ್ ಅಂಡ್ ಫಾರಂ ಅಲ್ಲಿ ನಾವು ಸಿಕ್ಕಾಕೊಂಡಿದೀವಲ್ಲ, ನಮಗೆ ಯಾವುದು ನೇಮು ಇಲ್ಲ, ನಮ್ಗೆ ಯಾವುದು ಫಾರಮು ಇಲ್ಲ ಅನ್ನುವ ಜ್ಞಾನದಿಂದ ನಿಜವಾಗಲೂ ನಾನು ಒಂದು ತತ್ವವಾಗಿರ್ತೇವೆ. ಅಂದ್ರೆ ನಾವೊಂದು ಪರಮ ತತ್ವವಾಗುತ್ತೇವೆ. ಯಾವುದನ್ನ ಆಶ್ರಯಿಸಿ ಎಲ್ಲವೂ ಇರತಕ್ಕಂಥ ಯಾವುದು ಸದ್ವಸ್ತು ಇದೆಯೋ ಅದು ತತ್ವತಃ ತತ್ವವೇ. ತತ್ವತಃ ವ್ಯಕ್ತಿ ವ್ಯಕ್ತಿತ್ವ ಅದೆಲ್ಲೇನಿಲ್ಲ, ತತ್ವಹತಃ ನನ್ನನ್ನು ತಿಳಿದುಕೊಂಡು ಬಿಡು ಅಂತ ಅರ್ಥ ಏನು ಭಗವದ್ಗೀತೆಯಲ್ಲಿ? ತತ್ವತಃ ಅಂದ್ರೆ ತತ್ವವೆಂದೇ ತಿಳಿದುಕೊಂಡು ಬಿಡು ಅದಲ್ವಾ. ಅದರಿಂದ ಅದಕ್ಕೆ ಇದಮಿತ್ತಂ ಅಂತ ಹೇಳತಕ್ಕಂಥ ಯಾವುದೇ ನಾಮರೂಪಗಳು ಇರೋದಿಲ್ಲ. ಯಾವುದಕ್ಕೆ ನಾಮರೂಪಗಳು ಇರೋದಿಲ್ವೋ ಅದಕ್ಕೆ ಹುಟ್ಟು ಸಾವುಗಳು ಇರೋದಿಲ್ಲ. ಯಾವಾಗಲೂ ಅದು ಹುಟ್ಟು ಸಾವು ಇಲ್ಲದೆ ಇರುವುದರಿಂದ ಅದು ಅಖಂಡವಾಗಿದೆ, ಅವ್ಯಯವಾಗಿದೆ, ಅವಿನಾಶಿಯಾಗಿದೆ. ಅದರಿಂದ ಅದು ಯಾವಾಗಲೂ ಸರ್ವವ್ಯಾಪಿಯಾಗಿದೆ. ಸರ್ವಂ ಕಲ್ವಿದಂ ಹಾ ಅಂತ ತಿಳ್ಕೋಬೇಕು. ಅದೇ ಇದರ ಒಳಗಡೆ ನಾನು ನಾನು ಅಂತ ಕುಣಿತಾ ಇದ್ದೇನಲ್ಲ, ಅದೇ ಅದು. ಕಠೋಪನಿಷತ್ತು ಅದೇ ಇದೇ ಅದು ಇದೇ ಅದು ಅಂದ್ರೆ ಅದೇ ಅರ್ಥ. ಇದೇ ಅದು ಇದೇ ಅದು ಆದ್ಮೇಲೆ ಅದಕ್ಕಿರುವ ಲಕ್ಷಣಗಳೇ ಇದಕ್ಕಿರಬೇಕು, ಆದ್ರೆ ಬೇರೆ ಕಾಣ್ತಾ ಇದೆಯಲ್ಲ. ಕಾರಣ ಏನು? ನಾನು ಅದನ್ನ ಆ ರೀತಿ ನೋಡದೇ ಇರುವ ಕಾರಣದಿಂದ, ಅದು ತಪ್ಪಿಲ್ಲ, ಬೇರೆಯದಾಗಿ ನೋಡುತ್ತಿರುವ ಕಾರಣದಿಂದ. ಸೊ ಅನ್ಯಭಾವ ಅದು ನಮ್ಗೆ ಅನನ್ಯ ಆಗುವವರೆಗೂ ಆ ಸಾಕ್ಷಾತ್ಕಾರ ಆಗೋದಿಲ್ಲ. ಹಾಗಾಗೋದಕ್ಕೆ ಮನಸ್ಸು ಪ್ರಸನ್ನವಾಗಬೇಕು. ಮೊದಲು ಮನಸ್ಸನ್ನು ಪ್ರಸನ್ನ ಮಾಡಬೇಕಾದ್ರೆ ಮನಸ್ಸು ಪ್ರಸಾದವಾಗಬೇಕು. ಹಾಗಾಗಬೇಕಾದ್ರೆ ಮೊದಲು ಮನಸ್ಸನ್ನು ಹೊರಗಡೆಯ ವಿಷಯಗಳಿಂದ ಕಿತ್ತಾಕ್ಬಿಡ್ಬೇಕು. ಯಾವುದೂ ಇಲ್ಲ ಅದ್ರಲ್ಲಿ, ಏನೂ ಇಲ್ಲ ಅದರೊಳಗೆ ಅದಲ್ವ. ಯಾಕಿಲ್ಲ ಅಂದರೆ ಅದು ನಮಗೆ ಈ ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗಿರುವುದು. ನಾವು ಅನ್ಕೋತೀವಿ ಯಾರಾದರೂ ಕುಂಕುಮ ಕೊಟ್ಬಿಟ್ರೆ ಅದು ಇಟ್ಕೊಂಡ್ರೆ, ಮಂಗಳಾರತಿ ತೊಗೊಂಡ್ರೆ, ಪ್ರಸಾದ ತೊಗೊಂಡ್ರೆ ಅದಲ್ವ. ತಗೊಂಡೇ ಇದ್ರೇನು ಆಗ್ಬಿಡುತ್ತೆ. ಇದೆಲ್ಲ ದ್ವಂದ್ವ ನಮಗಿರೋದೆಲ್ಲನೂ ಸಂಸಾರದಲ್ಲಿ ಮಾತ್ರವೇ. ವೇದಾಂತದಲ್ಲಿ ಯಾವುದೇ ದ್ವಂದ್ವದ ಅವಕಾಶವೇ ಇಲ್ಲ. ಯಾಕೆ? ಏಕಂ ಏವಂ. ಸೊ ಆತ್ಮದ ವಿಚಾರದಲ್ಲಿ ಯಾವುದೇ ಕಲುಷಿತವಾದ ಅಥವಾ ಇನ್ನೊಂದು ಮಾಡಿಬಿಟ್ಟರೆ ಆಗಿಬಿಡುತ್ತದೆ ಅನ್ನತಕ್ಕಂಥ ಯಾವ್ದಾವುದು ಭಾವ ಇದ್ರೆ ಇನ್ನೊಬ್ಬರಿಗೂ ಅದನ್ನು ಹಾಗೆ ಹೇಳಬಾರದು. ಏನು ನಮಗೆಲ್ಲ ಗೊತ್ತಿದೆ, ಬೇರೆಯವ್ರಿಗೆ ಮಾತ್ರ ಅವ್ರಿಗೇನಾದ್ರು ಮಿಸ್ಗೈಡ್ ಮಾಡಿದ್ರೆ ದೇವ್ರಿಗೆ ಹೋಗಿ ಬನ್ನಿ ಒಳ್ಳೆದಾಗ. ಯಾರಿಗೆ ಒಳ್ಳೆದಾಗತ್ತೆ? ಇವನ್ ಒಳ್ಳೆದ. ದೇವ್ರಿಗೆ ಹೋಗೋದಿದ್ರೆ ಒಳ್ಳೇದಾಗತ್ತೆ, ನಿಜ ಇಲ್ಲ ತಪ್ಪು ಅಂತಲ್ಲ. ಆದರೆ ಈ ಪರಮಾರ್ಥದ ವಿಚಾರ ಇಲ್ಲಿಯ ತನಕ ಬಂದು ನಿಂತಿರುವ ನಿಮಗೆ ಅದು ಅನ್ನೋದು, ಇದಾದ ಮೇಲೂ ನೀವು ಹೋಗ್ತಾ ಇರ್ಬೋದು, ಬರ್ತಾ ಇರ್ಬೋದು, ಹೌದಲ್ವಾ? ಇಡೀ ಭಗವಂತನ ಈ ಆಲಯದಲ್ಲಿ ಪ್ರತಿಯೊಂದು ಮನೋರಂಜನೆಯಾಗಿ ಬಿಡುತ್ತದೆ. ಮನೋವಿಕಾರವನ್ನುಂಟು ಮಾಡಬಾರದು. ಈ ಜಗತ್ತಿನಲ್ಲಿ ನೀವು ನೋಡುವ ದೈವ ಪ್ರಸಾದಗಳೆಲ್ಲ, ದೈವ ಪ್ರಾಕಟ್ಯಗಳೆಲ್ಲವೂ ಕೂಡ ನಿಮಗೆ ಮನೋರಂಜನೆ ಆಗಬೇಕು, ಹಿಂಸೆ ಆಗಬಾರದು, ಹೌದಲ್ವಾ? ಅದರಿಂದ ಅದು ವೃತ್ತಿ ಆಗಬಾರದು. ನಮಗೆ ಒಳಗಡೆ ಇರತಕ್ಕಂಥ ಪ್ರವೃತ್ತಿಯಲ್ಲಿರುವ ನಿವೃತ್ತಿಯನ್ನು ಪರಿಚಯ ಮಾಡಿಸಿಕೊಡುವಂತೆ ನಿಮ್ಮ ದೈನಂದಿನ ಪೂಜೆ ಪುನಸ್ಕಾರಗಳು ಎಲ್ಲ ಇರಬೇಕು. ಇರಬಾರ್ದು ಅಂತೇನಿಲ್ಲ, ಯಾಕೆಂದ್ರೆ ಏನಾದರೂ ಒಂದು ಮಾಡಿದ್ರೆ ಅದನ್ನ ಸ್ವಲ್ಪ ಹಾಗೆ ಇಟ್ಕೋಬೇಕು, ಸ್ವಲ್ಪ ಅದೆಲ್ಲ ಮಾಡಬೇಕು, ಹೌದಲ್ಲ? ದೀಪ ಗೀಪ ಹಚ್ಚೋದು ಇದು ಮಾಡೋದು ದೇವ್ರೆ ಅಂತ ಮುಗಿದೆಲ್ಲ ಮಾಡ್ತಾ ಇರಬೇಕಾಗತ್ತೆ, ಹೌದಾ? ಏನೇ ಆದರೂ ಶರೀರದ ಸಂಘ ಇರುವವರೆಗೂ ಇದು ಮನಸ್ಸು ಹುಚ್ಚುಚ್ಚಾಗಿ ಆಡತ್ತಾಗಾಗ್ಗೆ ಅದು ಬೇಡ ಅಂತ ಹೇಳಕ್ಕೆ ಏನು ಮಾಡಬೇಕು? ಆಗಾಗ್ಗೆ ಅದಕ್ಕೆ ಒಂದು ಗುಲಾಬಿ ಕೊಟ್ಟಿದ್ದು ಕಿವಿ ಗುಂಡ್ಕೊಳಪ್ಪ ಅಂತ ಹೇಳಬೇಕು, ಅದೇ ಇಲ್ವಾ? ಹಾಗಾಗಿ ಸಜ್ಜಿಗೆ ಕೊಟ್ಟಿದ್ದು ರಾಮನ್ ಪ್ರಸಾದ ಅನ್ಬೇಕು, ಅದರಾಸೆಗಾರು ಹೀಗಿರುತ್ತೆ. ಎಷ್ಟೊಂದು ಮನಸ್ಸನ್ನು ಹಿಡಿದಿಡೋದು ಕೆಟ್ಟ ನೋಡಿ, ಅದೇ ಇಲ್ವಾ? ಅದೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಭಾರತೀಯ ಪದ್ಧತಿಗಳು ಯಾವುದು ತಪ್ಪಲ್ಲ, ಆದರೆ ತಪ್ಪಾಗಿ ಆಚರಿಸಲ್ಪಡುತ್ತಿದೆ. ಅದು ಕಾರಣದಿಂದ ಇಷ್ಟು ಇಲ್ಲ ಹೇಳಬೇಕಾಗಿದೆ, ಇಲ್ಲದೇ ಏನಿಲ್ಲ. ಅದರಿಂದ ಹೇಳ್ತಾ ಇದ್ದಾರೆ, ಹೀಗೆ ಪ್ರಸಾದವಾಗಿರುವ ಬುದ್ಧಿಯಲ್ಲಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೋಬೇಕು. ಅಂದರೆ ಆ ಒಂದನ್ನು ಬಿಟ್ಟರೆ ಇನ್ನೇನೂ ಇಲ್ಲ, ಮಿಕ್ಕಿದ್ದೆಲ್ಲವೂ ಸಿಪ್ಪೆ. ಎಲ್ಲದಕ್ಕೂ ಆಶ್ರಯವಾಗಿರುವುದು ಯಾವುದಿದೆಯೋ ಅದು ಏಕವಾಗಿದೆ, ಅನನ್ಯವಾಗಿದೆ, ಸತ್ಯವಾಗಿದೆ, ಜ್ಞಾನವಾಗಿದೆ, ಅಖಂಡವಾಗಿದೆ, ಸದ್ವಸ್ತುವಾಗಿದೆ, ಬ್ರಹ್ಮವಾಗಿದೆ ಅಂತ ನಿರ್ಣಯ ಆಗ್ಬಿಡ್ಬೇಕು. ಎಲ್ಲಿ ನಿರ್ಣಯ ಆಗಬೇಕು? ಒಳಗಡೆ. ಅದು ನಿರ್ಣಯ ಆಗದ್ದನ್ನ ಮುಂದಿನ ವಾಕ್ಯದಲ್ಲಿ ಒಂದೇ ಒಂದು ಪದದಲ್ಲಿ ಹೇಳ್ತಾರೆ. ತಸ್ಮಿನ್ ಸುದೃಷ್ಟೇ ಭವಬಂಧ ನಾಶೋ. ಆ ರೀತಿಯಾಗಿ ಯಾವಾಗ ನಿಮಗೆ ಒಳಗೆ ಸದೃಷ್ಟೆ ಸರಿಯಾಗಿ ಸಮ್ಯಕ್ ದೃಷ್ಟ ಅಂದ್ರೆ ಸರಿಯಾದ ರೀತಿಯಲ್ಲಿ ನೀವು ನೇರವಾಗಿ ಖಚಿತ ಮಾಡಿಕೊಂಡು ಬಿಡುತ್ತೀರೋ ಭವಬಂಧ ನಾಶ. ಭವಬಂಧ ನಾಶ ಅಂದ್ರೆ ಏನರ್ಥ? ಭವ ಅಂದ್ರೆ ಹುಟ್ಟೋದು, ಭವ ಅಂದ್ರೆ ಅಲ್ವಾ ಹುಟ್ಟೋದ್ರಲ್ಲಿ ಬಂಧನ ಏನಿದೆ, ಆಮೇಲೆ ಸಂಸಾರ, ಹುಟ್ಟಿದ್ಮೇಲೆ ಸಂಸಾರ ಅಮ್ಮ. ಭವ ಅಂದ್ರೆ ಮೂಲದಲ್ಲಿ ಅರ್ಥ ಧಾತು ಏನು? ಹುಟ್ಟೋದು, ಹೌದಾ? ಹುಟ್ಟೋದ್ರಲ್ಲಿ ಬಂಧನ ಏನಿದೆ? ತಾಯಿ ಗರ್ಭದಲ್ಲಿ
ಒಂಬತ್ತು ತಿಂಗಳು ಕತ್ತಲೆಯ ವಾಸ, ಹೌದಲ್ವಾ? ಅಲ್ಲಿರ್ತಕ್ಕಂಥ ಎಲ್ಲ ವಾಸನೆಗಳ ಜೊತೆಗೆ, ಕತ್ತಲೆಯ ಜೊತೆಗೆ, ಎಲ್ಲ ಇರತಕ್ಕಂಥ ಮಲಿನವಾಗಿರ್ತಕ್ಕಂಥ ಜೊತೆಗೆ, ಮಾಲಿನ್ಯದ ಜೊತೆಗೆ, ಆ ಕಲುಷಿತವಾಗಿರೋ ದೋಷಗಳ ಜೊತೆಗೆ ಇರತಕ್ಕಂಥದ್ದು ಬಂಧನ, ಹೌದಲ್ವ? ಫಸ್ಟ್ ಅದನ್ನು ತೆಗೆದಾಕ್ತಾರೆ. ಯಾವಾಗ ಹುಟ್ಟಲೇ ಇಲ್ವೋ ಸಂಸಾರ ಇಲ್ಲಿದೆ ಇದೆಯಾ? ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ. ಎಲ್ಲರೂ ಅಮ್ಮನ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಇದ್ದಿದ್ದೆ, ಆದರೆ ಉತ್ತರ ಹೇಳುವ ಮಾತ್ರ ಆರು ತಿಂಗಳಿಗೆ, ಏಳು ತಿಂಗಳಿಗೆ ಹುಟ್ಬಿಟ್ಟಿದ್ದೀವಿ ಅನ್ನೋ ಥರ ಉತ್ತರ ಹೇಳ್ತಿರ್ತೀವಿ. ಅಂದರೆ ಯಾರು ಎಲ್ಲ ಇಲ್ಲಿ ಇಲ್ಲಿಂತಲ್ಲ, ಎಲ್ಲ ಕಡೆ ಹೋಗುವವರು ನಂಗೆ ಗೊತ್ತದು ಅಂತೀವಲ್ಲ, ಅಲ್ಲಿ ಏಟು ಬಿತ್ತು ಯಾಕೆಂದ್ರೆ ಮುಂಚೆ. ಆದರೆ ಈ ಹೊಲಸಿನಿಂದ, ಅಲ್ಲಿಂದ, ಆ ಗೃಹದಿಂದ, ಇದೆಲ್ಲ ಗರ್ಭಗೃಹದಿಂದ ಆಚೆ ಬಂದಿದ್ದೀವಲ್ಲ ಆ ಚೀಲ ಹೊಡ್ಕೊಂಡು, ಅದಕ್ಕೆ ಮುಂಚೆ ಅದರಲ್ಲಿ ಇದ್ದದ್ದನ್ನು ನೀವು ವೇದಾಂತದ ಮೂಲಕವೇ, ಪುರಾಣಗಳ ಮೂಲಕವೇ ಅರ್ಥ ಮಾಡ್ಕೋಬೇಕು. ಹಾಗೆ ಅರ್ಥ ಮಾಡ್ಕೋಬೇಕಾದ್ರೆ ಸಂಸಾರದಲ್ಲಿ ಹೆರುತ್ತಿರುವ ತಾಯಿಯನ್ನೋ, ಪತ್ನಿಯನ್ನೋ, ತಂಗಿಯನ್ನೋ, ಅವರಲ್ಲಾಗುವ ನೋವುಗಳನ್ನೋ, ಬಂದಾಗ ಆ ಶಿಶುವಿನ ಅವತಾರವನ್ನೋ ನೋಡಿದರೆ ನಾವು ಹೀಗೆ ಬಂದಿದ್ದಲ್ವೇ ಅಂತ ಗೊತ್ತಾಗೋದಿಲ್ಲನ? ಗೊತ್ತಾದ್ಮೇಲೆ ಪಾಠ ಬರಬೇಕೋ ಬೇಡವೋ? ಇನ್ನೊಮ್ಮೆ ನಮಗೆ ಅಂತಹ ಭವ ಬಂಧನ ಬೇಕಿಲ್ಲ. ಭವಬಂಧ ನಾಶ, ಭವಬಂಧ ನಾಶ, ಹೌದಾ? ಆ ಭವಬಂಧ ಯಾವಾಗ ಪರಮಾತ್ಮ ಸಾಕ್ಷಾತ್ಕಾರ ಆಗ್ಬಿಡುತ್ತೆ, ಯಾವಾಗ ನಮ್ಗೆ ಆ ಹಿರಣ್ಯ ಗರ್ಭನೇ ಗೊತ್ತಾಗ್ಬಿಟ್ಟು, ಅದು ಆಚೆಗಿನ ಸರ್ವ ವಸ್ತುವಿನ ಇಟ್ಟಿರತಕ್ಕಂಥ ಗೊತ್ತಾಗುತ್ತೆ, ಆವಾಗ ಭವಬಂಧನವಿಲ್ಲ. ಅಂದ್ರೆ ಪುನರ್ಜನ್ಮನ ವಿದ್ಯತೆ. ಇದಕ್ಕೆ ಬೇರೆ 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 ಪ್ರಕಾರದ ವ್ಯಾಕರಣಗಳಿದೆ, ಬೇರೆ ಬೇರೆ ವ್ಯಾಖ್ಯಾನಗಳಿದೆ. ಸದ್ಯಕ್ಕೆ ಈಗ ಅರ್ಥ ಮಾಡ್ಕೊಳ್ಳಿ, ಹುಟ್ಟದೇ ಇಲ್ಲ ನಾವು, ಹುಟ್ಟೋದೇ ಇಲ್ಲ ನಾವು ಅಂತನ್ನುವಾಗ ಎರಡು ರೀತಿ ಅರ್ಥ ಮಾಡ್ಕೋಬಹುದು, ಹೌದಿಲ್ವಾ? ಇನ್ನೊಮ್ಮೆ ನಮಗೆ ಬದುಕಿರುವಾಗಲೂ ಈ ಅಜ್ಞಾನದಿಂದ ಮನಸ್ಸು ಹೊರಗಡೆ ಹೋಗಿ ಬಂಧನ ಉಂಟಾಗತ್ತೆ ಅನ್ನೋದು ಇರೋದಿಲ್ಲ, ಹೌದಲ್ವಾ? ಅಂದ್ರೆ ಅರ್ಥ ಏನಂತ, ಮನಸ್ಸು ಸಮರ್ಥವಾಗಿರುತ್ತದೆ. ಆದಲೂ ನೀವು ವಿಷಯ ಭೋಗಗಳು ನಿಮ್ಮನ್ನ ಕಾಡಿದಾಗಲೂ ಅದನ್ನ ನೀವು ಬಳಸುವಂತಿರ್ತೀರಿ, ಆದ್ರೆ ಅದು ನಿಮ್ಮನ್ನ ಬಳಸುವಂತೆ ಇರುವುದಿಲ್ಲ. ಎಚ್ಚರಿಕೆಯಲ್ಲಿರ್ತೀರಿ, ವಿವೇಕದಲ್ಲಿರ್ತೀರಿ, ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರ್ತೀರಿ, ಪ್ರಬುದ್ಧರಾಗಿರ್ತೀರಿ ಅಂತ ಅರ್ಥ ಬಂದು. ಯಾಕೆಂದ್ರೆ ಭಗವಂತ ಸಾಕ್ಷಾತ್ಕಾರ ಆದ್ಮೇಲೆ ಇನ್ನೇನು ಸತ್ತೋಗುತ್ತಾನೆ ಅಂತ ಅನ್ಸ್ಬಿಟ್ರೆ ಜಿಗುಪ್ಸೆ. ಆಗ್ಲೇ ಪದ ಬಳಸಿದೀನಿ ನಾನು, ಅದು ಜಿಗುಪ್ಸೆ, ನಮ್ಮ ಕೈನಲ್ಲಿ ಇಲ್ಲ ಅದು, ಹೌದಲ್ವಾ? ಯಾವಾಗ ಜ್ಞಾನ ಬಂದಿತ್ತೋ ಎಷ್ಟು ದಿವಸನಾರು ಬದುಕಿರೋಣ ಬಿಡಿ, ಎಷ್ಟು ದಿವಸನಾರು ಬದುಕಿರೋಣ ಅದು ಅರ್ಥ ಏನು? ಹುಟ್ಟು ಸಾವುಗಳಲ್ಲೇ ಇಲ್ಲದಂತಹ ನಾನು ಆತ್ಮಸ್ವರೂಪದಲ್ಲಿ ಈ ಶರೀರದಲ್ಲಿ ಇದ್ದೀನಿ ಅಂತ ನಾನು ಅನ್ನುವಾಗಲೂ ನನಗೆ ಯಾವುದೇ ಜನ್ಮ ಬಂಧನ, ಮರಣ ಬಂಧನ ಅಥವಾ ಯಾವುದೇ ಒಂದು ಇದು ಏನು ಇಲ್ಲ ಅಂತ ಅನ್ನುವಾಗಲೂ ಏನೇನು ಬರುತ್ತದೋ ಎಲ್ಲವನ್ನು ಆನಂದದಿಂದಲೇ ಅನುಭವಿಸುತ್ತಾ ಅನುಭವಿಸುತ್ತಾ ಜಗತ್ತನ್ನು ಅವನು ನಾಟಕದಂತೆ, ಲೀಲಿಯಂತೆ ನೋಡುತ್ತಾ ನೋಡುತ್ತಾ ಇರುವಾಗ ಏನು ಗುನುಗು ನಿಮಗೆ 500 ವರ್ಷ ಇದಕ್ಕೆ? ನಮಗೆ ನಾವು ಯೋಸ್ತ ತಗೋಣ ಅಂತ ಅನ್ಸುತ್ತೆ ಅಂತ ಅನ್ನೋದು ಯಾವಕ್ಕೆ? ಜಿಗುಪ್ಸೆಯಿಂದ ಅಲ್ವಾ? ಏನೇನೋ ಬಯಸಿರ್ತೀವಿ, ಹೀಗಿದ್ರೆ ಹಾಗಿರ್ತೀವಿ, ಹಾಗಿದ್ರೆ ಹೀಗಿರ್ತೀವಿ, ಎಲ್ಲ ಆಸರಿಯಾಗಿದ್ರೆ 1000 ವರ್ಷ ಇದಕ್ಕೆ ನಂದೇನು ಅಡ್ಡಿ ಇಲ್ಲ. ಯಾರು ಹೇಳ್ತಿರೋದು ನೀವು? ಬೇರೆ ಹೇಳ್ತಿರ ಇಲ್ಲ. ಏನೇ ಸವಲತ್ತುಗಳಿದ್ದರೂ ಅದೆಲ್ಲವೂ ಸವೆಯುತ್ತದೆ, ಸವಲತ್ತುಗಳೆಲ್ಲವೂ ಸವೆಯುತ್ತದೆ, ಸವೆದದ್ದೆಲ್ಲವೂ ಕ್ಷೀಣಿಸುತ್ತದೆ, ಕ್ಷೀಣಿಸಿದ್ದೆಲ್ಲವೂ ನಾಶವಾಗುತ್ತದೆ. ಇದು ಗ್ಯಾರಂಟಿ. ಇದನ್ನ ನೆಚ್ಕೊಂಡು ಹಚ್ಕೊಂಡು ಏನು ಮಾಡೋ ಹಾಗಿಲ್ಲ. ಅಂತ ಮೊದಲೇ ಜ್ಞಾನ ಇದ್ದರೆ ಗಾಜಿನ ಮನೆಯಲ್ಲಿರುವವನು ಸುಂದರವಾಗಿ ಗಾಜಿನ ಆಚೆ ಕಾಣುವ ಸುಂದರವಾದ ದೃಶ್ಯಗಳನ್ನ, ಹೂವಿನ ತೋಟಗಳನ್ನ, ಚಿಟ್ಟೆಗಳನ್ನ ನೋಡುತ್ತಾ, ಬೆಳಗಿನ ಸೂರ್ಯರಶ್ಮಿಗಳನ್ನು ಆಸ್ವಾದಿಸುತ್ತಾ ಪರಮಾತ್ಮನ ಈ ನಾಟಕರಂಗದಲ್ಲಿ ಲೀಲಿಯಲ್ಲಿ ನೋಡ್ತಾನೆ. ಎಲ್ಲ ಒಂದು ಪರದೆ ಬೆಳಗಾಗ ಎಳೆಯುತ್ತೆ, ರಾತ್ರಿ ತಲೆ ಹಾಕುತ್ತೆ, ನೋಡ್ತಾ ಇರ್ತಾನೆ. ಏನಿದೆ ಇಲ್ಲಿ ಗೋಳನಕ್ಕೆ? ಯಾಕೆ ಶೋಕ, ಯಾಕೆ ಮೋಹ, ಯಾಕೆ ಭಯ? ನಮ್ಗೆ ಅಲ್ಲಿಂದ ತಾನೇ ಬಂದ ನಿಂತು ಬಿಡುಗಡೆ ಆಗಬೇಕಾಗಿರೋದು. ಮೊದಲು ಆ ಅಜ್ಞಾನ ಗರ್ಭದಿಂದ ಮತ್ತೆ ಆ ಅಜ್ಞಾನ ಗರ್ಭಕ್ಕೆ ಹೋಗೋದಿಲ್ಲ ಅಂತ ಅರ್ಥ ಮಾಡಬೇಕು. ಪರಮಾರ್ಥ ಅದು. ಇನ್ನೊಮ್ಮೆ ನಾನು ಹುಟ್ಟೋದಿಲ್ಲ ಅಂದ್ರೆ ಶರೀರ ಬರೋದಿಲ್ಲ ಅಂತ ಅನ್ಕೋಬಾರ್ದು, ಹೌದಲ್ವೋ? ಶಂಕರ ಭಗವತ್ಪಾದರು ಹುಟ್ಟಿದ್ರೋ ಇಲ್ವೋ? ಬುದ್ಧ ಹುಟ್ಟದೋ ಇಲ್ವೋ? ಶ್ರೀರಾಮಚಂದ್ರ, ಶ್ರೀಕೃಷ್ಣ ಅವ್ರಿಗೆ ಹೋಲ್ಸೋದು ಬೇಡ ಅವ್ರನ್ನ. ಅವರೆಲ್ಲರೂ ಅವತಾರಗಳು, ಇವರೆಲ್ಲರೂ ಅಂಶಾವತಾರಗಳು. ಯಾಕೆ ಹುಟ್ಟಿದ್ರು? ಶಂಕರಾಚಾರ್ಯರಿಗೆ ಏನು ಬೇಕಾಗಿತ್ತು? ದೇಹ ತಗೊಂಡು ಬೇಕಾಗಿತ್ತ? ಇಲ್ಲ, ಎಲ್ಲ ನಮ್ಮ ಆಚಾರ್ಯರು ಬೇಕಿರಲಿಲ್ಲ. ಅದರಿಂದ ಅರ್ಥ ಏನಪ್ಪ ಅಂದರೆ, ಅಧ್ಯಾತ್ಮದಲ್ಲಿ ಇರತಕ್ಕಂಥ ಈ ಅಜ್ಞಾನವೆಂಬ ಬಹುದೊಡ್ಡ ಕತ್ತಲೆಯ ಗರ್ಭ ಇದೆಯಲ್ಲ, ಅದರಿಂದ ಒಮ್ಮೆ ಆಚೆ ಬಂದರೆ ಇನ್ನೊಮ್ಮೆ ಆ ಗರ್ಭಕ್ಕೆ ನಾವು ಹೋಗಬೇಕಾದದ್ದು ಇಲ್ಲ ಅಂತ ಅರ್ಥ ಮಾಡಬೇಕು. ಇದು ಪರಮಾರ್ಥ, ಬದುಕಿರುವಾಗ ಅರ್ಥ ಮಾಡ್ಕೋಬೇಕಾದ್ದು. ಇಷ್ಟರ ಮೇಲೆ ಇನ್ನೊಮ್ಮೆ ನಾವು ಶರೀರವನ್ನು ತಗೊಂಡು ಬರಬೇಕಾದ ಕಾರ್ಯಕ್ರಮ ಇಲ್ಲೇನೂ ಇಲ್ಲ. ಪುನರ್ಜನ್ಮ ನ ವಿದ್ಯತೆ, ಇನ್ನೊಮ್ಮೆ ಪುನರ್ಜನ್ಮದ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು ಇರುವುದಿಲ್ಲ.
ಆದ್ದರಿಂದ ಬರಬೇಕಾದ ನೆಸೆಸಿಟಿನೇ ಇಲ್ಲ, ಪ್ರೋಗ್ರಾಮೇ ಇಲ್ಲ. ಹೌದಾ? ಏನ್ರಿ ಗ್ಯಾರಂಟಿ ನಾ ಬರಲ್ಲ ಅಂತ ಯಾವನಾದ್ರು ಹೇಳಿದ್ರೆ ಅವ್ರಿಗೆ ಈ ರೀತಿ ಎರಡನ್ನು ಹೇಳಿ ಒಪ್ಪಿಸ್ಬೇಕು, ಒಪ್ಪಿಸ್ಬೇಕು. ಅವನಿಗೆ ಗೊತ್ತಾಗಬೇಕು, ಬೇರೆ ಯಾರು ಹೇಳೋದಲ್ಲ. ಈ ಎರಡು ರೀತಿಯ ವ್ಯಾಖ್ಯಾನಗಳನ್ನು ಅನುಸಂಧಾನ ಮಾಡಿ ನಾವು ಬದುಕಿರುವಾಗಲೇ ಮುಕ್ತವಾಗಿ ಇರಬೇಕು. ಇಲ್ಲಿವಾಗಲೇ ನಮ್ಗೆ ಆವಾಗಲೇ ಅನುಭವ ಆಗ್ಬಿಟ್ಮೇಲೆ ನಮಗೆ ಮುಕ್ತವಾದ ಮೇಲೆ ನಾವು ಇನ್ನೊಂದು ಜನ್ಮ ಬರ್ತೀವೋ ಬಿಡ್ತೀವೋ ಇನ್ನೊಂದು ಶರೀರ ಸಿಗುತ್ತೋ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಂತೆ ಇಲ್ಲ, ಯೋಚನೆ ಮಾಡಬೇಕಂತಿಲ್ಲ. ಆದರೆ ನಾವು ಯೋಚನೆ ಇನ್ನೊಂದು ಸತಿ ನಾನು ಹುಟ್ಬಿಟ್ರೆ ಪ್ಲಾನ್ ಮಾಡ್ಕೊಂಡಿಯ ನೀವು ಅಂತ ಅರ್ಥ, ಸುಳ್ಳು ಹೇಳ್ತಾ ಇದ್ದಾನೆ ಅವ್ನಿಗೆ ಅವನೇನೆ ಅಂತ ಅರ್ಥ. ಹೌದಲ್ವೋ? ಮುಕ್ತವಾಗ್ಬಿಡ್ಬೇಕು. ಅಂತ ಜ್ಞಾನ ಬರೋದು ಇದ್ರೊಳಗೇನೆ, ಎಲ್ಲಿ? ಮನುಷ್ಯ ಜನ್ಮದಲ್ಲೇನೆ. ನಾನು ಪಾಪನೋ ಪುಣ್ಯನೋ ಮಾಡಿದ್ರೆ ಅನುಭವಿಸೋಕ್ಕೆ ಇನ್ನೊಂದು ಸತಿ ಬರಲೇಬೇಕಲ್ಲ ಸ್ವಾಮಿ ಅಂತ ಅವ್ರನ್ನೇನಾದ್ರು ಕೇಳಿದ್ರೆ ಅವ್ರು ಬೈತಾರೆ ಅಲ್ವಾ? ಎಲ್ಲವೂ ಭಗವಂತನಿಂದ, ಇಷ್ಟೋ ತನಕ ನೀನು ಕಿವಿಲಿ ಊದಿ ಊದಿ ನಾನು ಸಾಕಾಗಿದೆ, ನೀನು ಯಾವನು ಪಾಪಿ ಪುಣ್ಯವಂತ ಅಂತ ಅನ್ಕೊಳಕ್ಕೆ ಅನ್ನಲ್ಲೇನಾ? ಅದೇ ತಲೆಯಲ್ಲಿ ಇಟ್ಕೊಳ್ಳಿ. ಪಾಪ ಪುಣ್ಯ ಅದೆಲ್ಲವೂ ನಿಮ್ಮ ಅನುಭವಕ್ಕೆ ಬರುತ್ತೆ. ನಾನು ಪಾಪಿ ಅನ್ಕೊಳ್ಳೋದು ಪುಣ್ಯ ಅನ್ಕೊಳ್ಳೋದು ಎಲ್ಲವೂ ಊಹಾತ್ಮಕವಾಗಿದೆ, ಭ್ರಾಂತಿಯಾಗಿದೆ. ಅದು ನಮ್ಮ ಜ್ಞಾನದಲ್ಲಿರುವ ಕೊರತೆಯನ್ನೇ ತೋರಿಸುತ್ತದೆ. ಹೌದಲ್ವೋ? ಹಾಗಂತ ಮಾಡಬೇಕು ಅಂತಲ್ಲ. ಹೌದಲ್ವೋ? ಇನ್ನೊಂದು ತಿಳ್ಕೊಳ್ಳಿ, ಯಾವ ಯಾವುದು ಯಾರ್ಯಾರಿಗೆ ಅಹಿತ ಉಂಟು ಮಾಡುತ್ತೇವೆಯೋ ಅದರಿಂದ ನಾವು ಅಹಿತ ಉಂಟು ಮಾಡಿಕೊಳ್ಳುತ್ತೇವೆಯೋ ಅದೇ ಪಾಪ. ಸರಳ ಮಾಡ್ಕೊಂಬಿಡಿ ಅಷ್ಟೇ. ಯಾರಿಗಾದರೂ ನೋವಾದರೆ, ಯಾರಿಂದಲಾದರೂ ನೋವಾದರೆ ಅದೇ ಪಾಪ. ಹೌದಲ್ವ? ಪರೋಪಕಾರ ಇತಿ ಪುಣ್ಯ, ಪರಪೀಡನ ಇತಿ ಪಾಪ. ಪರಪೀಡನ ಹೌದಲ್ವ? ಬ್ರಹ್ಮಾಂಡದಲ್ಲಿ ಈ ಪಿಂಡಾಂಡದಲ್ಲಿ ಪರ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಆತ್ಮವೇ, ಭಗವಂತನೇ. ಅದಕ್ಕೆ ಹಿಂಸೆ ಆಗುವಂತೆ ಅಂದರೆ ಏಕತ್ವಕ್ಕೆ ಭಂಗ ತರುವಂತೆ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಬಂದರೂ ನಾನು ಪಾಪಿ, ಕ್ಲೋಸ್. ಹೌದಾ? ಆಹಾ, ಎಲ್ಲವೂ ಅದಕ್ಕೆ ಒತ್ತಾಸೆಯಾಗಿದೆ. ಯಾರೇನೇ ಹೇಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾವ್ದಾದ್ರೂ ಇರಲಿ, ಅದಕ್ಕೆ ಪೂರಕವಾಗಿರುವಂತೆ ನಾನು ಅದನ್ನು ಮಾರ್ಪಡಿಸಿಕೊಳ್ಳುವುದಾದರೆ ಅದೆಲ್ಲವೂ ಪುಣ್ಯವೇ. ಹೌದಾ? ಅದರಿಂದ ನಾವು ನೋಡುವ ದೃಷ್ಟಿ ಇದೆಯಲ್ಲ, ಅದು ವಕ್ರವಾಗಬಾರದು. ನೇರವಾಗಿ ಅಲ್ಲಿಗೆ ಭಗವಂತನೆಡೆಗೆ, ಬ್ರಹ್ಮ ವಸ್ತುವಿನ ಕಡೆಗೆ ನಮ್ಮ ದೃಷ್ಟಿ ನೆಟ್ಟಾಗ ಮಾತ್ರ ಇದು ಸಾಧ್ಯ. ಅದು ಭಗವಂತನನ್ನು ಸರಿಯಾಗಿ ಒಳಗಡೆ ಸಾಕ್ಷಾತ್ಕರಿಸಿ ಅನುಭವದಲ್ಲಿ ನಿಂತುಕೊಳ್ಳುವ ರೀತಿ ಬಗೆ. ಆಮೇಲೆ ಬಹಿರ್ ನಿರೋಧ ಪದವಿ ನೋಡಿ, ಮುಕ್ತಿಗೆ ಈ ಬಹಿ ಈ ವಿಷಯಗಳನ್ನ ನಿರೋಧ ಮಾಡುವುದು, ಬಿಟ್ಟು ಬಿಡುವುದನ್ನು ಬಿಟ್ಟರೆ ಬೇರೆ ಮಾರ್ಗ ಪದವಿ ನ ಇಲ್ಲವೇ ಇಲ್ಲ. ಹೊಸತಿನ ಘಂಟಾಘೋಷವಾಗಿ ಹೇಳಿದ್ದೀನಿ. ಯಾರು ಹೇಳಿದ್ದವರು? ಅವ್ರು ಹೇಳಿದ್ರು, ಗುರುಗಳು ನಾನು ಹೇಳಿದ್ರು. ಹೌದಾ? ಅಂದ್ರೆ ವಿಮುಕ್ತಿಗೆ ನೋಡಿ, ಮುಕ್ತಿಯಿಂದ ಇಲ್ಲಿ ವಿಮುಕ್ತಿ ಹೇಳಿದ್ದಾರೆ. ಹೌದಾ? ವಿವೇಕಯುಕ್ತವಾದ ಮುಕ್ತಿ. ಇದು ದೇಹ ಹೋದ್ಮೇಲೆ ಬರೋದಲ್ಲ, ಇದನ್ನ ವಿಮುಕ್ತಿ ಅಂತ ಅನ್ನೋ ಪದ ಬಳಸಿರೋದು ಗುರುಗಳು ಅತ್ಯಂತ ಎಚ್ಚರಿಕೆಯಿಂದ ಬಳಸಿದ್ದಾರೆ, ಅತ್ಯಂತ ಪ್ರಾಮಾಣಿಕತೆಯಿಂದ ಬಳಸಿದ್ದಾರೆ. ಗುರುಸ್ಥಾನದಲ್ಲಿ ನಿಂತು ಆಶ್ವಾಸನೆ ನೀಡ್ತಾ ಇದ್ದಾರೆ. ವಿಮುಕ್ತಿ, ವಿಮುಕ್ತಿಗೆ ಅಂದೇನರ್ಥ? ಇದು ವಿವೇಕ ಚೂಡಾಮಣಿ. ಇದು ವಿವೇಕಯುಕ್ತವಾದ ಮುಕ್ತಿಗೆ ನಮಗೆ ಬದುಕಿರುವಾಗಲೇ ಮನುಷ್ಯನಿಗೆ ಇರುವ ಏಕೈಕ ಮಾರ್ಗ ಯಾವುದಪ್ಪ ಅಂದ್ರೆ, ಹೇ ಜೀವವೇ, ಹೇ ಮಾನವನೇ, ಬಾಹ್ಯದಲ್ಲಿ ಇರತಕ್ಕಂಥ ವಿಷಯ ನಿಂದ ಏನಿದೆ, ಸೆಳೆತ ಏನಿದೆ, ಅದನ್ನ ಬಿಟ್ಟು ಬಿಡುವುದು. ಎಲ್ಲಿಂದ? ಮನಸ್ಸಿನಿಂದ ಬಿಟ್ಟು ಬಿಡು. ಹೌದಲ್ವೋ? ಅದನ್ನೇ ನೀನು ಇದು ಮಾಡ್ಕೋಬೇಕಾಗಿದೆ. ಮಹತ್ವ ಇಲ್ಲ ಅದಕ್ಕೆ ಅಂತ, ಮಹತ್ವ ಕಮ್ಮಿನಾರು ಕೊಟ್ಕೊಂಬಾ ಕೊನೆಯ ಪಕ್ಷ, ಅದು ಅಭ್ಯಾಸ ಆಗಲಿ ನಿನ್ಗೆ ಅನ್ನೋ ಭಾಷಣ ಹೇಳ್ತಾ ಇದ್ದಾರೆ. ಎರಡನೇ ಶ್ಲೋಕ. ಕಹ ಪಂಡಿತ ಸನ್ ಸದ ಸದ್ವಿವೇಕಿ, ಶ್ರುತಿ ಪ್ರಮಾಣ ಪರಮಾರ್ಥದರ್ಶಿ, ಜಾನನ್ಹಿ ಕುರಿಯಾದ ಸತೋವಲಂಬಂ. ಕಹ ಪಂಡಿತ ಸನ್ ಸದ ಸದ್ವಿವೇಕಿ, ಶ್ರುತಿ ಪ್ರಮಾಣ ಪರಮಾರ್ಥದರ್ಶಿ. ಜಾನನ್ಹಿ ಕುರ್ಯಾದ ಸತೋವಲಂಬಂ. ಸ್ವಪಾತ ಹೇತೋ ಶಿಶುವನ್ಮುಮುಕ್ಷುಃ. ಎಷ್ಟು ಚಂದದಲ್ಲಿ ಹೇಳ್ತಾರೆ ನೋಡಿ, ಎಷ್ಟು ಚಂದಾಗಿದೆ ಈ ಶ್ಲೋಕ. ಅದನ್ನ ಮಾಡ್ಬೇಕು ನೋಡಿ. ಇವನು ಅಂದ್ರೆ ನೀವು ಇಲ್ಲಿವರೆಗೂ ಬಂದಿದ್ದಿರಲ್ಲ, ಇವನು ಅಂದ್ರೆ ಯಾರು?
ನಾವುಗಳೇ ನಿಮ್ಗಳೇ. ಹೀಗೆ ವಿವೇಕ ಚೂಡಾಮಣಿ ಇಲ್ಲಿ ತನಕ ಈ ಗ್ರಂಥದಲ್ಲಿ ಬಂದಿದೆ, ಇದೆಲ್ಲ ತಿಳ್ಕೊಂಡಿದ್ದಾನೆ. ಇವನು ಯಾರಿವನು? ಪಂಡಿತ. ಮೊದಲನೇ ಪದ ಪಂಡಿತ, ಕೊನೆಯದು ಮುಮುಕ್ಷು. ಇವನು ಮುಮುಕ್ಷುವಾಗಿದ್ದಾನೆ, ಪಂಡಿತನಾಗಿದ್ದಾನೆ. ಅಷ್ಟೇ ಅಲ್ಲಪ್ಪ, ಇವನು ಅವನಲ್ಲಿ ಏನಿದೆ? ವಿವೇದಿತ್ಯ ನಿತ್ಯ ವಸ್ತು ವಿವೇಕ ಇದೆ ನೋಡಿ. ಅಷ್ಟೇ ಅಲ್ಲ, ಅವನು ಒಂದೊಂದಾಗ ಹೇಳ್ಕೊಂಡ್ಬರ್ತಾರೆ ಅಂದ್ರೆ ಅದೆಲ್ಲವೂ ನಮ್ಮಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ. ಇಟ್ಸ್ ಓನ್ಲಿ ನಮ್ಮಲ್ಲಿ ಹಿಂದಿನಿಂದ ನಾವು ಅಭ್ಯಾಸ ಏನ್ ಮಾಡಿದ್ವಿ ಅದಿದೆಯೋ ಇಲ್ವೋ ಅಂತ ನೋಡಿ. ಎಷ್ಟು ಜನ ಹೇಳ್ತಾರೆ ಸಹ ಪಂಡಿತ ಸದಸದ್ ವಿವೇಕಿ. ಯಾವನು ಸದಸದ್ ವಿವೇಕ ಅಂದ್ರೆ ಯಾವ್ದು ಸತ್ತು ಯಾವ್ದು ಸತ್ತು ಅಂತ ತಿಳ್ಕೊಂಡ್ರೆ ವಿವೇಕಿಯಾಗಿದ್ದಾನೋ, ಮತ್ತು ಯಾವನು ವೇದ ಭಾಗಗಳಲ್ಲಿ ವೇದಾಂತ ಭಾಗಗಳಲ್ಲಿ ಪಂಡಿತನಾಗಿದ್ದಾನೆ ಜ್ಞಾನಿಯಾಗಿದ್ದಾನೋ, ಜ್ಞಾನಿಯೂ ಆಗಿದ್ದಾನೆ ಮತ್ತೆ ಸದಸದ್ ವಿವೇಕವೂ ಇದೆ. ಎರಡು ಮೂರನೇದು ಶ್ರುತಿ ಪ್ರಮಾಣ ಅಂದ್ರೆ ಶ್ರುತಿಂದೇನು ವೇದ ವೇದಾಂತಗಳನ್ನ ಪ್ರಮಾಣವೆಂದು ಬಲವಾಗಿ ನಂಬಿರುವವನಾಗಿದ್ದಾನೆ. ಅವನಿಗೆ ಯಾವುದೇ ಪ್ರಮಾಣದಲ್ಲಿ ನಂಬಿಕೆ ಬೇರೆ ಪ್ರಮಾಣ ಅಲ್ಲ, ವೇದ ವೇದಾಂತದ ಪ್ರಮಾಣವನ್ನೇ ಪರಿಪೂರ್ಣವಾಗಿ ನಂಬಿದ್ದಾನೆ. ಅದಲ್ವಾ ಅಂದ್ರೆ ಗುರುವಾಕ್ಯ ಏನ ಅಂದ್ರೆ ಆ ಸತ್ಯಧಾರಣೆ ಇದೆ, ಶ್ರದ್ಧೆ ಇದೆ ಅಂತ ಅರ್ಥ. ಸೊ ಶ್ರದ್ಧೆ ಇರುವವನು, ನಂಬಿಕೆ ಇಳ್ಳುವನು, ಶ್ರುತಿಯಲ್ಲಿ ಶ್ರುತಿಯೇ ಪ್ರಮಾಣವೆಂದು ನಂಬಿರುವವನು ಅಂದ್ರೆ ವೇದಾಂತಗಳನ್ನೇ, ವೇದಾಂತದ ಅರ್ಥಗಳನ್ನೇ, ಅಲ್ಲಿರ್ತಕ್ಕಂಥ ವಾಕ್ಯಾರ್ಥಗಳನ್ನೇ ಪ್ರಮಾಣವೆಂದು ದೃಢವಾಗಿ ನಂಬಿರುವವನು ಜ್ಞಾನಿ ಅಂದ್ರೆ ವೇದ ವೇದಾಂತವನ್ನು ತಿಳ್ಕೊಂಡಿರುವನು. ಎರಡನೇದು ಸದಸದ್ದಿಲಕ್ಷಣದಲ್ಲಿರ್ತಕ್ಕಂಥ ವಿವೇಕ ಉಳ್ಳವನು. ಮೂರನೆಯವನು ಶ್ರುತಿಯನ್ನೇ ಪ್ರಮಾಣವಾಗಿ ನಂಬಿರುವವನು ಪರಮಾರ್ಥದರ್ಶಿ. ಇಷ್ಟರ ಮೇಲೆ ಅವನು ಪರಮಾರ್ಥದರ್ಶಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವನು ಪ್ರತಿಯೊಂದು ಅರ್ಥವನ್ನ ಪರಮವಾಗಿ ದರ್ಶನ ಮಾಡ್ಯಾನೆ. ಹೌದಲ್ವಾ? ಎಲ್ಲದರಲ್ಲೂ ಅವನು ವಿವೇಕದಿಂದ ದೃಷ್ಟಿಯಿಂದ ಇಟ್ಟು ಒಳಗೆ ಕೆದಕಿ ನೋಡಿ ಅದರ ಯೋಗ್ಯತೆ ಇಷ್ಟೇ ಎಂದು ಪರಿಪೂರ್ಣವಾಗಿ ತಿಳಿದು ಅಳೆದು ನೋಡಿ ನಿಘಂಟವನ್ನು ಗ್ಯಾರಂಟಿ ಮಾಡ್ಕೊಂಡ್ಯಾನೆ, ಅಂಥವನಾಗಿದ್ದಾನೆ. ಆಮೇಲೆ ಜಾನನ್ಹಿ ಕುರಿಯಾತ್ ಅಸತೋ ಅವಲಂಬನ ನೋಡಿ. ಅಕಸ್ಮಾತ್ ಇಷ್ಟೆಲ್ಲ ಆದ್ಮೇಲೂ ಕೂಡ ಕೊನೆಯದು ಮುಮುಕ್ಷವಾಗಿದ್ದಾನ ಅವನು. ಮುಮುಕ್ಷವಾಗಿರುವವನು ಪಂಡಿತನಾಗಿರುವವನು ಹೌದಲ್ವಾ? ಮಗುವಿನಂತೆ ಮತ್ತೆ ಮತ್ತೆ ಅವನು ಅಸದ್ವಸ್ತುವಿನ ಕಡೆಗೆ ಹೋಗುತ್ತಾನೆಯೇ? ಪ್ರಶ್ನೆ ಕೇಳ್ತಿದ್ದಾರೆ. ತಿರ್ಗಾ ಇನ್ನೊಂದ್ಸತಿ ನಂಗೆ ಏನಾದ್ರು ಎಷ್ಟು ಸತಿ ವಿವೇಕ ಚೂಡಾಮಣಿ ಕೇಳಿದ್ರು ನನ್ಗೆ ಯಾಕೋ ಈ ಥರ ದುಃಖ ಅಂದ್ರಿ ಅಂತ ಇಟ್ಕೊಳ್ಳಿ ಅಂದ್ರೆ ನಗು ಬರುತ್ತೆ ಅವಾಗ ಶಂಕರ ಭಗವತ್ಪಾದ ಅಲ್ಲಯ್ಯ ಇತ್ತಂದೆಲ್ಲ ಕೇಳಿದಿ ಅಲ್ವಾ, ಮುಮುಕ್ಷತ್ವ ಇದೆ ಅಲ್ವಾ. ಮುಮುಕ್ಷತ್ವ ಅಂದೇನು? ಮೋಕ್ಷದ ಇಚ್ಛೆ, ಮೋಕ್ಷದ ಇಚ್ಛೆ ಇದೆ ಅವನಿಗೆ. ಅದಕ್ಕೆ ಬೇಕಾಗಿರೋ ಜ್ಞಾನವೆಲ್ಲ ಸಂಪಾದನೆ ಮಾಡಿದ್ದಾನೆ, ಅವನು ಬೇಕಾದಷ್ಟು ಅಭ್ಯಾಸ ಮಾಡಿದ್ದಾನೆ, ಯೋಗಿಯಾಗಿದ್ದಾನೆ, ಪಂಡಿತನಾಗಬೇಕಾಷ್ಟು ತಿಳ್ಕೊಂಡಿದ್ದಾನೆ, ಬೇಕಾಷ್ಟು ಚರ್ಚೆಗಳನ್ನು ಮಾಡಿದ್ದಾನೆ. ಹೌದಲ್ವ? ನಿತ್ಯಾನಿತ್ಯ ವಸ್ತು ವಿವೇಕಿ ಅವನಾಗಿದ್ದಾನೆ. ಸದಸದ್ ವಿಲಕ್ಷಣತೆಯನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಸತ್ಯ ಯಾವುದು ಅಸತ್ಯ ಯಾವುದು ನೋಡಿದಾನೆ, ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ನೋಡಿದಾನೆ. ನೋಡಿದಾನೆ ಅಂದರೆ ಎಲ್ಲವನ್ನ ಜ್ಞಾನಪೂರ್ಣದಲ್ಲಿ ಹೀರಿಕೊಂಡು ತಾನೇ ಪಂಡಿತನಾಗಿದ್ದಾನೆ. ಹೀಗೆಲ್ಲ ಇರುವವನು ಎಲ್ಲಾದರೂ ಉಂಟೆನೆಯ ಅಂದರೆ ಮೆಲ್ಲಿಗೆ ನನಗೆ ಆ ಥರ ಆಗ್ತಾ ಇದೆ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ತುತು ತುತು ಹೀಗೆಲ್ಲ ಆಗ್ಬಿಟ್ಮೇಲೆ ಹಾಗಾಗೋಕ್ಕೆ ಸಂಭವನೇ ಇಲ್ಲ ನೋಡಿ. ಹೌದಲ್ವೋ? ಹೇಗೆಂದರೆ ಮಗು ತಾಯಿ ಒಬ್ಬಳು ಮಗುವನ್ನು ಮಲಗಿಸಿ ಬೇರೆ ಎಲ್ಲೋ ಹೋಗಿರ್ತಾಳೆ, ಒಂದು ಹಾವು ಹರ್ಕೊಂಬರುತ್ತೆ ತನ್ನ ಹತ್ರಕ್ಕೆ. ಮಗುವಿಗೆ ನಿಜವಾಗ್ಲೂ ಇದು ಹಾವು ಅಂತ ಗೊತ್ತಾ? ಇದೊಂದು ವಿಷ ಸರ್ಪ ಅಂತ ಗೊತ್ತಾ? ಇಲ್ಲ. ಇದು ನನ್ನನ್ನು ಕಚ್ಚುತ್ತದೆ ಅಂತ ಗೊತ್ತಾ? ಇಲ್ಲ. ಅದಕ್ಕೆ ಧೈರ್ಯ ಅಂದರೆ ಧೈರ್ಯ, ಧೈರ್ಯ ಅಂದರೆ ಧೈರ್ಯ ಎಲ್ಲಿಂದಲೋ ಬರಬೇಕಾದಿಲ್ಲ, ಅದರಲ್ಲಿದ್ದದ್ದು ಮುಗ್ಧತೆ ಮನುಷ್ಯತ್ವ, ಅಕ್ಕಿಂತ ತೀರ ಶಿಶುತ್ವ. ಅದಕ್ಕೇನು ಗೊತ್ತಿಲ್ಲ ಇದು ಒಳ್ಳೆಯದು ಕೆಟ್ಟದ್ದು, ಅದನ್ನು ಹಿಡ್ಕೊಳತ್ತೆ ಒಂದು ಆಟದ ಬೊಂಬೆ ಅಂತ ಸಾಮಾನ್ಯನಂತೆ. ಹೌದಲ್ವಾ? ಕಚ್ಚಿ ಬಿಟ್ಟರೆ ಹತ್ತೆ ಹೋಗುತ್ತದೆ. ಆದರೆ ಮಗು ಬೆಳೆಯುತ್ತೆ ಬೆಳೆಯುತ್ತಾ ಹಾವು ಬಂತು ಅಂದರೆ ಅಮ್ಮ ಅಂತ ಕಿಚ್ಚಿಕೊಳ್ಳುತ್ತೆ. ಯಾಕೆ? ಹಾವು ಅಂತ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ. ಹೌದಲ್ವಾ? ಅಂದರೆ ಉರಿಯುತ್ತಿರುವ ದೀಪದ ಕುಡಿಯನ್ನು ಮಗುವೊಂದು ಮುಟ್ಟಿಬಿಟ್ಟರೆ ಗೊತ್ತಿಲ್ಲ ಅದಕ್ಕೆ, ಚಂದದಲ್ಲಿ ಕಾಣುವ ಒಂದು ಪುಟ್ಟ ಹಣ್ಣಿನಂತೆ ಕಾಣುತ್ತೆ, ಅದನ್ನು ಮುಟ್ಟತ್ತೆ ಕೈ ಸುಟ್ಟೋಗುತ್ತೆ. ಗೊತ್ತಾದ ಮಗು ಇನ್ನೊಂದು ಸತಿ ಅದನ್ನು ಮುಟ್ಟೀತೆ ಮುಟ್ಟತ್ತೆ ಮುಟ್ಟತ್ತೆ ಹೇಗೆ ಮುಟ್ಟತ್ತದು? ಕೈಗೆ ಶಾಖ ಬೀಳದ ಹಾಕಿ ಕ್ಯಾಂಡ್ಲನ್ನು ಹಿಡ್ಕೊಳತ್ತೆ, ಕುಡಿನ ಹಿಡ್ಕೊಳ್ಳಲ್ಲ. ಹೌದಾ? ಅಂದ್ರೆ ಅರ್ಥ ಏನು ಅಂದ್ರೆ ತಯಾರಾದ ಮನಸ್ಸು ಅಂದ್ರೆ ಅತ್ಯಂತ ನಿರಾಳವಾದ ಮನಸ್ಸು ಅಂದ್ರೆ ಯಾವುದನ್ನ ಹೇಗಿರಬೇಕು ಎಂದು ನಿರ್ಣಯ ಮಾಡಿಕೊಂಡ ಯೋಗಸ್ಥ ಯೋಗಯುಕ್ತ ಪ್ರಜ್ಞಾ ಸ್ಥಿತಿ ಏನಿದೆ, ಸ್ಥಿತಪ್ರಜ್ಞೆ ಏನಿದೆ ಅದು. ಯಾಕೆ ಈ ಮಾತನ್ನ ಬಳಸ್ತಾ ಇದ್ದೀನಿ? ಕೆಲವರು ವೇದಾಂತಗಳಿಗೆ ಇದು ಹಿಡಿಸೋದಿಲ್ಲ ಈ ತರ ಹೇಳೋದು. ಆದ್ರೆ ಇದನ್ನ ಹೇಳಲೇಬೇಕು. ಯಾಕೆ ಹೇಳಬೇಕು ಅಂದ್ರೆ ಅಂತ ಪ್ರಜ್ಞಾ ಸ್ಥಿತಿಯಲ್ಲಿ ಇವನು ಬಂದ ಮೇಲೂ ಬದುಕಿರುವ ಸಂಭವ ಇದೆಯಲ್ಲ,
ಹೌದಲ್ವಾ? ಬದುಕಿಗೆ ನಮ್ಗೆ ಇಲ್ಲದ ಪರಮಾರ್ಥ, ಬದುಕಿಗೆ ಇಲ್ಲದ ನಮ್ಗೆ ಆತ್ಮ ಬುದ್ಧಿ, ಬದುಕಿಗೆ ಇಲ್ಲದೆ ಇರತಕ್ಕಂಥ ಯಾವುದೇ ವಿಚಾರವೋ ವೇದಗಳು ಕೂಡ ಸಮುದ್ರಕ್ಕೆ ಎತ್ತಿಬಿಡ್ಬೇಕು ಅಂತಾರೆ ಶಂಕರಭೂತ. ಬೇರೆ ಬೇರೆ ನೇರವಾದ ಅವರ ಗ್ರಂಥಗಳನ್ನೇ ಓದಿದವ್ರಿಗೆ ಅಧ್ಯಯನ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಹೌದಲ್ವಾ? ನಮಗೆ ಪರಮಾರ್ಥ ಅನ್ನೋದು ನಮಗೆ ಅನುಭವಕ್ಕೆ ಬರೋದು, ಅರ್ಥಕ್ಕೆ ಬರೋದು, ಭಾವಕ್ಕೆ ಬರೋದು, ಅನುಭೂತಿಗೆ ಬರೋದು ಬದುಕಿರುವಾಗಲೇ. ಹೌದಲ್ವಾ? ಆಮೇಲೆ ಎಲ್ಲರೂ ಹೇಳಿದೇನು, ನೀವು ಪರಮಾರ್ಥ ಎಲ್ಲ ಗೊತ್ತಾಗ್ಬಿಟ್ಟು ಪರಾತ್ಮ ಸಾಕ್ಷಾತ್ಕಾರ ಆಗಿಬಿಟ್ಟ ಮೇಲೆ ನೀವು ಅನ್ನವನ್ನು ತಿನ್ನೋ ಹಾಗಿಲ್ಲ, ಗಾಳಿಯನ್ನು ಉಸಿರಾಡೋ ಹಾಗಿಲ್ಲ, ನೀರನ್ನು ಕುಡಿಯೋ ಹಾಗಿಲ್ಲ, ಬಟ್ಟೆಯನ್ನು ಹಾಕೋಬೇಕಾಗಿಲ್ಲ, ಸ್ನಾನ ಏನು ಮಾಡಬೇಕಾಗಿಲ್ಲ, ಯಾರನ್ನು ಸೇರಿಸಬೇಕಾಗಿಲ್ಲ, ಎಲ್ಲಿಗೂ ಹೋಗಬೇಕಾಗಿಲ್ಲ ಅಂತ ನಮ್ಮ ಯಾವುದೇ ವೇದ ವೇದಾಂತದಲ್ಲಿ ಹೇಳಿಲ್ಲ. ಹೌದಲ್ವಾ? ಸನ್ಯಾಸಿಯಾದವನು ಕೂಡ ಈ ಜಗತ್ತಿನಲ್ಲಿ ಸಂಸಾರಕ್ಕೆ ಉಪಕೃತವಾಗಿರಬೇಕು ಅಂತಾನೆ ಇರೋದು. ಹಾಗೊಮ್ಮೆ ಹಾಗೆ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಇಷ್ಟೊಂದೆಲ್ಲ ಗ್ರಂಥಗಳನ್ನು ಮಾಡಿ, ಇಷ್ಟೊಂದೆಲ್ಲ ಉಪನಿಷತ್ತುಗಳಿಗೆ ಅವರು ವ್ಯಾಖ್ಯಾನವನ್ನು ಮಾಡಿ, ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದು, ಪ್ರಸ್ಥಾನತ್ರ ಎಲ್ಲದಕ್ಕೂ ಬರೆದು, ಬೇಕಾಷ್ಟು ಪ್ರಕರಣ ಗ್ರಂಥಗಳನ್ನು ಯಾಕೆ ಮಾಡಬೇಕಾಗಿತ್ತು ಅವರು? ಹೌದಲ್ವಾ? ಅವ್ರಿಗೆ ಯಾರ ಸಹವಾಸನ ಬೇಡ ಅಂತ ಇರ್ಬೋದಾಗಿತ್ತಲ್ಲ. ಇಲ್ಲ, ಅವರು ಮನೆ ಬಿಟ್ಟದ್ದು ಮನೆಗಳಿಗೆ ಅನುಕೂಲವಾಗಲಿ ಅಂತ. ಹೌದಲ್ವಾ? ಅಂದರೆ ಎಲ್ಲ ಕಡೆಯೂ ಇರುವ ಸರ್ವಾಂತರ್ಯಾಮಿಗಿರತಕ್ಕಂಥ ವಾಸುದೇವನನ್ನ, ಭಗವಂತನನ್ನ ಎಲ್ಲ ಪ್ರಾಕಾರಗಳಲ್ಲೂ, ಎಲ್ಲ ಈ ಬದುಕಿನ ಅಣು ಅಣುವಿನಲ್ಲೂ ಕಾಣಬೇಕು ಮನುಷ್ಯ ಅನ್ನೋದು. ಹೌದಲ್ವಾ? ಭಗವಂತನ ಸರ್ವಾಂತರ್ಯಾಮಿ ನಮಗೆ ಗೊತ್ತಬೇಕಾದರೆ, ಗೊತ್ತಾಗಬೇಕಾದ್ರೆ ಬದುಕಿರುವಾಗಲೇ ಅದನ್ನ ಇಲ್ಲೇ ನೋಡಬೇಕು. ಅದಕ್ಕೋಸ್ಕರನೇ ಭಗವಂತ ಆ ಪರಬ್ರಹ್ಮ ವಸ್ತುವಿನ ವಿಸ್ತಾರವೇ ಈ ಜಗತ್ತು, ಎಲ್ಲ ಕಡೆಯೂ ನೋಡಬೇಕು ಅನ್ನತಕ್ಕಂಥದ್ದು ಕಾರಣದಿಂದಲೇ ಶಂಕರ ಭಗವತ್ಪಾದರು ಯಾವಾಗಲೂ ಕೂಡ ಅದನ್ನು ಹೇಳ್ತಾ ಇದ್ದಿದ್ದು ವಿವೇಕದಿಂದ ನಾವು ಅದನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೇ. ಅದು ಕಾರಣದಿಂದ ಇಲ್ಲಿ ಏನೋವನ್ನೋ ಬಿಟ್ಟು ಬಿಡುವ, ಏನನ್ನೋ ಕಟ್ಟಿಕೊಳ್ಳುವ, ಎರಡೂ ಇರೋದಿಲ್ಲ ಇಲ್ಲಿ. ಅದಲ್ವಾ? ಇರುವುದು ಒಂದೇ ಆಗಿರುವುದರಿಂದ, ಅದನ್ನು ಬಿಟ್ಟು ಇನ್ನೊಂದು ಅನ್ನುವುದು ಯಾವುದು ಅಸ್ತಿತ್ವದಲ್ಲಿ ಇಲ್ಲದೇ ಇರುವುದರಿಂದ ಯಾವುದೇ ಬಂಧನವಾಗಲಿ, ಯಾವುದೇ ಸಂಘವಾಗಲಿ, ಯಾವುದಾದರೂ ಇರುವುದಿಲ್ಲ. ಹಾಗೊಮ್ಮೆ ಇದೆ ಅಂತ ಅನ್ನಿಸಿದರೂ ಕೂಡ ಅದೆಲ್ಲವೂ ಕೂಡ ಭಾಸವಾಗಿರುತ್ತದೆ, ಭ್ರಾಂತಿ ಕಲ್ಪನೆಯಾಗಿರುತ್ತದೆ ಅನ್ನೋ ಎಚ್ಚರದಿಂದ ಮನುಷ್ಯ ಬದುಕಿರುವಾಗಲೂ ಬದುಕಿರಲಿ ಅಂತ ಅರ್ಥ. ಎಲ್ಲವನ್ನ ಬಿಟ್ಟೋಳುವುದಾ ಒಂದೇ ಮಾತನ್ನು ಹೇಳುವುದಾದರೆ ವಿವೇಕ ಚೂಡಾಮಣಿ ಇಷ್ಟೊಂದು ಉದ್ದ ಗ್ರಂಥ ಆಗಬೇಕಾದದ್ದಿರಲಿಲ್ಲ. ಒಂದೇ ಒಂದು ಮಾತು, ನೀವು ಸಂಸಾರ ಬಿಟ್ಟು ಮನೆಯಿಂದ ಒಂದು ರಾತ್ರಿ ಹೊರಟೋಗ್ರಿ, ನಿಮಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ಬಿಡುತ್ತೆ, ಹೇಳ್ಬಿಡುವಾಯ್ತಲ್ಲ. ಇಲ್ಲ, ಯಾಕೆ ಅಂದರೆ ಎಲ್ಲೆಲ್ಲಿ ಹೋಗಿದರೂ ತುಂಬಿರುವ ಯಾವುದೊಂದು ಇದೆಯೋ ಅದನ್ನು ತಿಳಿದುಕೊಂಡು ಎಲ್ಲಿಯೋ ಓಡಿ ಹೋಗಬೇಕಾದದ್ದು ಇಲ್ಲ ಅಂತ ಅರ್ಥ. ಹೌದಲ್ವಾ? ಅದರಿಂದ ಇರುವ ಕಡೆಯೇ, ಇರುವ ಜಾಗದಲ್ಲೇ ಎಲ್ಲ ಕಡೆಯೂ ನೋಡೋದು, ನಮ್ಮನ್ನು ನಾವು ನೋಡಿಕೊಂಡ್ರೆ ಸಾಕು. ಹೌದಾ? ಆದರೆ ಇದು ಬಹಳ ಕಷ್ಟದ ಅನುಸಂಧಾನ, ಆದರೂ ಇದನ್ನು ಮಾಡದೆ ಬೇರೆ ವಿಧಿ ಇಲ್ಲ. ಪರಮಾರ್ಥದ ವಿಚಾರದಲ್ಲಿ, ಈ ಪರಮಾತ್ಮನ ಸಾಕ್ಷಾತ್ಕಾರ ವಿಚಾರದಲ್ಲಿ, ಆತ್ಮಾನುಸಂಧಾನದಲ್ಲಿ, ಆತ್ಮಾನಂದದಲ್ಲಿ ನಿಲುಗಡೆ ಬೇಕೆನ್ನುವ ಮನಸ್ಸಿನ ಹಂಬಲವನ್ನು ತುಂಬುವುದಕ್ಕಾಗಿ ಇದು ಹೇಳಿರೋದು. ನಿಜವಾಗ್ಲೂ ಮನಸ್ಸಿಗೆ ಈ ಹಂಬಲ ಕೂಡ ಹೊಟ್ಟಬಿಡಬೇಕು. ಸನ್ಯಾಸ ಭಾವದಲ್ಲಿ ನಮಗೆ ಕೊನೆ ವಿವೇಕ ಚೂಡಾವಣೆ ಕೊನೆಯ ಭಾಗಗಳಲ್ಲಿ ನಿಮ್ಗೆ ಹೇಳ್ತಾ ಹೇಳ್ತಾ ಹೋದ್ರೆ ನಿಮ್ಮಲ್ಲಿ ಯಾರು ಒಬ್ರು ಸನ್ಯಾಸ ಆಗ್ಬಿಡ್ತಿರೋ ಏನೋ ಅಂತ ನನಗೆ ಒಂದು ಸತಿನೂ ಅನಿಸಿಲ್ಲ. ಆಗೋಲ್ಲ, ಸುಲಭ ಅಲ್ಲ ಅದು. ಹೌದಲ್ವಾ? ಹೌದಲ್ವಾ? ಹಾಗೆ ನಾವು ನೋಡಕ್ ಹೋದ್ರೆ ಸನ್ಯಾಸಿಗಳಂತೆ ಅದೆಲ್ಲ ಭಾವಗಳನ್ನು ತುಂಬಿಕೊಂಡಂತ ಉತ್ತಮ ಗೃಹಸ್ಥರಾಗ್ಬೋದು, ಉತ್ತಮ ಮಾನವ ಜೀವಿ ಆಗ್ಬೋದು. ಅದಷ್ಟಕ್ಕೆ ನಮಗೆ ಸೌಕರ್ಯ ಇದೆ, ಅನುಕೂಲ ಇದೆ. ಅದರಿಂದ ಆಚೆಗೆ ಇರತಕ್ಕಂಥ ಭಾವವು ಕೂಡ ಬರಬೇಕು, ಬರಬಾರ್ದು ಅಂತೇನಿಲ್ಲ. ಆದರೂ ಕೂಡ ಅದನ್ನು ಬಳಸುವ, ನೋಡುವ ದೃಷ್ಟಿಕೋನ ಬದಲಾಗುತ್ತದೆ. ಹೌದಲ್ವೋ? ಅದರಿಂದ ಇದನ್ನು ಬಹಳ ವಿಶಾಲ ದೃಷ್ಟಿಯಿಂದ ನೋಡತಕ್ಕಂಥ ಬರಬೇಕು. ಆವಾಗ ನಮಗೆ ಸಂಕುಚಿತವಾಗಿರುವ, ಯಾರನ್ನೋ ತಪ್ಪು ತಿಳಿಯುವ, ಯಾರೋ ನಮ್ಮನ್ನು ಸೆಳೆದಂತೆ, ನಾವು ಯಾರಿಗೋ ಸೆಳೆದವರಂತೆ ಆಗತಕ್ಕಂಥದ್ದೆಲ್ಲ ಇರೋದಿಲ್ಲ. ಹೌದಲ್ವೋ? ಯಾಕೆಂದರೆ ಏಕತ್ವದಲ್ಲೇ ಪ್ರೇಮವನ್ನು ಕಾಣುವವನಿಗೆ ಕಾಮವು ಎರಡನೆಯದಾಗಿರುತ್ತದೆ ಅಥವಾ ಇರುವುದೇ ಇಲ್ಲ. ಹೌದಲ್ವೋ? ಪ್ರೇಮಾಧಾರಿತ ಮನಸ್ಸಿನ ಬಯಕೆಗಳೆಲ್ಲವೂ ಕೂಡ ದೈವಾಂಶದಿಂದ ಕೂಡಿರುತ್ತದೆ. ಹೌದಲ್ವೋ? ಕಾಮದಿಂದಲೇ ಕೂಡಿರುವ ಎಲ್ಲ ಪ್ರೇಮ ಪ್ರಾಕಟ್ಯವು ಕೂಡ ವಿಕಾರದಿಂದ ಕೂಡಿರುತ್ತದೆ. ಇದು ಬಹಳ ಕಷ್ಟ. ಇದೇ ಕೃಷ್ಣ ತತ್ವ. ಭಾಗವತ ಚೆನ್ನಾಗಿ ಓದ್ಕೊಂಡ್ರೆ ಗೊತ್ತಾಗುತ್ತೆ, ಕೇಳಿದ್ರೆ ಗೊತ್ತಾಗುತ್ತೆ. ಮುಂದಕ್ಕೆ ನೋಡೋಣ ಅವ್ರು ಏನ್ ಹೇಳ್ತಾ ಇದ್ದಾರೆ. ಸ್ವಪಾತ ಹೇತೋ ಶಿಶುವನ್ ಮುಮುಕ್ಷು. ಸ್ವಪಾತ ಹೇತೋ ನೋಡಿ, ತನ್ನನ್ನ ತಾನೇ ವಿನಾಶದೆಡೆಗೆ ಸ್ವಪಾತ, ತಾನು ಅಂದರೆ ಆತ್ಮನಾಶದ ಕಡೆಗೆ, ಆತ್ಮಜ್ಞಾನ ನಾಶದ ಕಡೆಗೆ. ಹೌದಲ್ವೋ? ಮತ್ತೆ ಬಂಧನದ ಕಡೆಗೆ, ಮತ್ತೆ ಅಜ್ಞಾನದ ಕಡೆಗೆ, ಅವಿವೇಕದ ಕಡೆಗೆ ಹೋಗ್ತಾನ ಅವನು. ಮಗುವಿನಂತೆ ಹೋಗೋದಿಲ್ಲ ಅಲ್ವಾ? ನೀವು ಹೂ ಅಂತ ಹೇಳ್ತಿರೋದು ನನಗಲ್ಲ, ಅವ್ರು ಕೇಳ್ತಾ ಇದ್ದಾರೆ.
ಅಲ್ವೋ ಮನುಷ್ಯ ಹೇ ಜೀವವೇ, ಇಷ್ಟೊಂದೆಲ್ಲ ಪಂಡಿತನಾಗಿ ಇದೆಲ್ಲ ಮಾಡಿ ಎಲ್ಲ ತಿಳಿದುಕೊಂಡವನು, ವಿವೇಕಯುಕ್ತವಾಗಿರುವವನು, ಯಾರಾದರೂ ಕೂಡ ಮತ್ತೆ ಅಜ್ಞಾನದ ಗರ್ಭಕ್ಕೆ ಹೋಗ್ತಾನೇನಪ್ಪ? ಹೋಗೋದಿಲ್ಲ ಅಲ್ವಾ? ಎಲ್ಲರೂ ಹೋಗಕ್ಕೆ ಸಾಧ್ಯವೇ? ಇಲ್ವೇ ಇಲ್ವಲ್ಲ. ಇದು ಬೆಂಕಿ ನನಗೆ ಸುಡುತ್ತದೆ ಅನ್ನುವಾಗ ಅವನು ಬೆಂಕಿಯನ್ನು ಹೇಗೆ ಬಳಸಬೇಕು ಎಂಬ ಜಾಣ್ಮೆಯಿಂದ ಬದುಕುತ್ತಾನೆ, ಮತ್ತೆ ಅದನ್ನೇ ಆ ಅಗ್ನಿಯನ್ನೇ ಪರಬ್ರಹ್ಮ ವಸ್ತುವೆಂದು ತಿಳಿದು ಆರಾಧಿಸುತ್ತಾನೆ, ಅದರ ಮೂಲಕವೇ ಸಾಕ್ಷಾತ್ಕಾರವನ್ನು ಕಂಡುಕೊಳ್ತಾನೆ. ನಾವು ಹೇಗೆ ಬಳಸ್ತೀವಿ ಹೇಗೆ ಅದೇ ಮುಖ್ಯ ಅಲ್ವಾ? ಯೋಗವೆಲ್ಲವೂ ನಮ್ಮ ಪ್ರಯೋಜನಕ್ಕೆ ಬರುವುದು ಪ್ರಯೋಗದಿಂದ, ಪ್ರಯೋಗದೆಲ್ಲವೂ ನಮಗೆ ಗೊತ್ತಾಗುವುದು ಉಪಯೋಗದಿಂದ, ಹೌದಲ್ವೋ? ಅದಕ್ಕೆ ಯೋಗಕ್ಕೆ ಇದೆಲ್ಲ ಪದಗಳನ್ನು ಜೋಡಿಸ್ಕೊಳ್ಳಿ ಸಂಸಾರದಲ್ಲಿ. ಯೋಗ ಅಂತಂದರೆ ನಮಗೆ ಉಪಯೋಗ ಆಗಬೇಕು ಅಲ್ವಾ? ನಾನು ಯೋಗ, ನಾನು ಹಠಯೋಗ, ಅದೆಲ್ಲ ಈ ಪರಮಾರ್ಥ ಅಲ್ಲ. ಅದೆಲ್ಲವೂ ಕೂಡ ಪರಮಾರ್ಥಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ ಅರವಂಟಿಕೆಗಳು, ಅಲ್ಲಲ್ಲಲ್ಲೇ ಸಿಗುತ್ತೆ. ಪೂಜೆ ಪುನಸ್ಕಾರ ದೇವರಿದು, ದಾನ ಮಾಡೋದು, ಯಜ್ಞ ಮಾಡೋದು, ತಪಸ್ಸು ಮಾಡೋದು, ಎಲ್ಲವೂ ಆಮೇಲೆ ಯೋಗ ಮಾಡ್ತೀನಿ, ಯಜ್ಞ ಮಾಡ್ತೀನಿ, ಎಲ್ಲ ಆದಮೇಲೆ ಯೋಗದಲ್ಲಿ ನಿಂತಿದ್ದೇನೆ, ತಲೆ ತಲಕ ನಿಂತ್ಕೋತೀನಿ, ಅದೆಲ್ಲ ಇದೆಯಲ್ಲ. ಬೆಂಕಿಯಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೋತೀನಿ, ಅದೆಲ್ಲ ಗ್ರಹಣ ಬಂದಾಗ ಮಾಡಿ ಮೇಲೆ ಹೋಗಿ ಒಂಟಿ ಕಾಲಲ್ಲಿ ಬಕೆಟಲ್ಲಿ ಕಾಲಲ್ಲಿ ಇಟ್ಕೊಂಡು ಹೀಗೆ ಇಟ್ಕೋತೀನಿ. ಎಷ್ಟೋದೇ ನನಗೆ ಹೇಳಿದಾರೆ ಆಮೇಲೆ ಏನಾಯ್ತು ನಿಮಗೆ? ಆಮೇಲೆ ಸರ್ ಭಾಳ ಒಳ್ಳೇದಾಯ್ತು ಸರ್. ಏನು ಒಳ್ಳೇದಾಯ್ತು? ಏನು ಒಳ್ಳೇದಾಯ್ತು? ಅದು ಹೇಳೋಕ್ಕಾಗಲ್ಲ ಸರ್. ಯಾಕೆ ಹೇಳೋಕ್ಕಾಗಲ್ಲ? ಅನುಭವಕ್ಕೆ ಬಂದಿಲ್ಲ, ಹೇಳೋಕ್ಕಾಗಲ್ಲ ಅದಲ್ವಾ? ಅಂದರೆ ಏನು ಅವನಿಗೆ ಸಮಾಧಾನ? ಸದ್ಯ ನಾನು ಬಕೆಟಲ್ಲಿ ಒಂಟಿ ಕಾಲಲ್ಲಿ ನಿಂತಿದ್ದರಿಂದ ರಾಹುಕೇತುಗಳು ನನ್ನ ಹಿಡ್ಕೊಳ್ಳದೆ ಚಂದ್ರನ ಸೂರ್ಯನ ಹಿಡ್ಕೊಂಡ್ರು. ಅದೆಲ್ಲ ಇಲ್ಲ, ತಿಳ್ಕೊಳ್ಳಿ. ನೀವೇನಾದರೂ ನಿಜವಾಗಲೂ ಈ ಆತ್ಮಜ್ಞಾನದಲ್ಲಿ ನಿಂತು ಬಿಟ್ಟಿರೋ, ಸೂರ್ಯನು ಚಂದ್ರನು ಹಿಡ್ಕೊಳ್ಳುವ ರಾಹು ಕೇತು ಇರಲಿ, ಸೂರ್ಯ ಚಂದ್ರರೇ ನಿಮ್ಮನ್ನು ಹಿಡ್ಕೊಳ್ಳಲ್ಲ. ಯಾಕೆ? ನೀವು ಅವನನ್ನು ನಾಮಕರಣ ಮಾಡಿರೋದು. ಸಿ ಅದೇ ಅಲ್ವ, ಅಹಂ ಬ್ರಹ್ಮ ಅಸ್ಮಿನ್, ಅಹಂಕಾರದ ಮಾತಲ್ಲ ಅದು, ಸ್ವ ಅಭಿಮಾನದ ಮಾತು, ಸದಭಿಮಾನದ ಮಾತು. ಇದು ಸದಭಿಮಾನದ ಗೂಡು. ಸದಭಿಮಾನದ ಏನರ್ಥ? ಸತ್ತಂದ್ರೆ ಯಾವುದು? ಸತ್ತಂದ್ರೆ ಅದು ತತ್ತೇ ಸತ್ತು ಅಲ್ವಾ? ತತ್ವಮಸಿ ಅದೆಲ್ಲ ಇಲ್ಲಿ ಇದು ವಾಕ್ಯಗಳೆಲ್ಲ ಅದರಿಂದ ಬಂದಿರೋದು, ಸಂದೋಗ್ಯದಿಂದಲೇ ಬಂದಿರೋದು. ಅದಕ್ಕೋಸ್ಕರ ಈ ವಿಷಯವನ್ನು ಇದನ್ನು ಕುರಿತು ಭಗವದ್ಗೀತೆ 2ನೇ ಅಧ್ಯಾಯದಲ್ಲೂ ಬೇಕಾದಷ್ಟು ಬಂದಿದೆ. ಇದು ಸಾಂಖ್ಯದಲ್ಲಿ ಬಂದಿದೆ ಈ ವಿಷಯದ ವಿಚಾರ, ಇದನ್ನು ಬಿಡುಗಡೆ ಮಾಡ್ಕೊಳ್ಳೋ ವಿಚಾರ ಇದೆಲ್ಲ ಬಂದಿರುತ್ತೆ. ಆದರೆ ನಾವು ಅನುಸಂಧಾನ ಮಾಡೋ ಹೀಗೆ ಮಾಡಬೇಕು. ಯಾವುದಾದ್ರೂ ಬೆಂಕಿಯನ್ನು ಮುಟ್ಟಿದ ಮಗು ತಿರುಗಾದು ಗೊತ್ತ, ಪುಟ್ಟ ಮಗು ಆದರೂ ಕೂಡ ಆ ಬೆಂಕಿ ಹತ್ರ ಕಟ್ಕೊಳ್ಳೋದು ಕೈ ಎಳ್ಕೊಳ್ಳುತ್ತೆ. ಒಂದ್ಸತಿ ಕ್ಯಾಂಡಲ್ ಊಟ ಕೈ ಎಳ್ದು ಕಿಡಿ ನೋಡೋಣ, ಇಲ್ಲ ಹೌದಲ್ವಾ? ಹಾಗಾದರೆ ಈ ಮನಸ್ಸು ಅನ್ನೋದು ಪಕ್ವವಾಗಿ ಬಿಟ್ಟರೆ, ಭಗವಂತನನ್ನೇ ತುಂಬಿಕೊಂಡು ಬಿಟ್ಟರೆ, ಅಲ್ಲಿ ಬರುವ ನೋಡಿ, ಆಮೇಲೆ ಒಂದು ಬಹಳ ವಿಚಿತ್ರವಾದ ಒಂದು ಸನ್ನಿವೇಶದಲ್ಲಿ ಒಂದು ವ್ಯಾಖ್ಯಾನ, ಆಮೇಲೆ ಕೂಡ ಮನಸ್ಸಿಗೆ ಆಲೋಚನೆಗಳು ಬರಲ್ವೇ? ಬರತ್ತಲ್ವಾ? ಹಾಗೆ ಬಂದ ಮನಸ್ಸು ಆ ಆಲೋಚನೆಗಳೆಲ್ಲವೂ ಮೊದಲೇ ಇರುವ ಪರಮಾತ್ಮ ಆತ್ಮ ವಿಷಯದಲ್ಲಿ ಒಂದಾಗಿ ಬಿಡುತ್ತದೆ, ಎಲ್ಲವೂ ದೈವಮಯವಾಗಿ ಬಿಡುತ್ತದೆ. ಇದು ಬಹಳ ಕಷ್ಟ ಅನುಭವಕ್ಕೆ ಬರೋದು. ಅಲ್ಲಿವರೆಗೂ ನಮಗೆ ರಾಗದ್ವೇಷ ಇತ್ತಲ್ಲ, ಅವಾಗ ಏನಾಗುತ್ತದೋ, ಅನುರಾಗವೇ ಆಗಿಬಿಡುತ್ತದೆ. ಅದ ದ್ವೇಷ ಏನೂ ಆಗೋದೇ ಇಲ್ಲ. ಅಂದ್ರೆ ಅರ್ಥ ಏನು? ಒಂದು ಲೋಟದಲ್ಲಿ ಹಾಕಿದ ಒಂದು ಚಮಚ ಸಕ್ಕರೆ ಕುಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅವಾಗ ಚಿಕ್ಕದಾಗಿತ್ತು. ಒಂದು ಚಂಬು ನೀರಿಗೆ ಹಾಕಿದರೆ ಸ್ವಲ್ಪ ಇರ್ಬೋದೇನೋ ಅಂತ ಅನುಮಾನ ಬರುತ್ತೆ. ಒಂದು ಹಂಡೆ ನೀರಿಗೆ ಹಾಕಿದ್ರೆ ಇಲ್ಲೇ ಅಲ್ವಾ? ಹಾಗೆ ವಿಸ್ತಾರವಾದ ಭಗವಂತನನ್ನ ಸಾಗರದಂತೆ ಒಳಗಡೆ ತುಂಬಿಕೊಂಡು ಬಿಟ್ಟಾಗ ಈ ಕಾಮ ಕ್ರೋಧ ಲೋಭ ಮೋಹ ಮದಸ್ಸಲ್ಲಿ ಏನದು? ಒಂದೊಂದು ಚಮಚ ಹೌದಾ? ಏನಾಗುತ್ತದೋ, ಬ್ರಹ್ಮಮಯವಾಗಿ ಬಿಡುತ್ತದೆ, ದೈವಮಯವಾಗಿ ಬಿಡುತ್ತದೆ. ಹಾಗಾಗೋದು ಆವಾಗ ನಮ್ಗೆ ದೈವಮಯ ಆಗೋದು ಅಂದ್ರೆ ಏನರ್ಥ? ಎಲ್ಲವೂ ಪರಬ್ರಹ್ಮವೇ ಒಂದೇ ಆಗಿರುವುದರಿಂದ ಅಲ್ಲಿ ಅದಕ್ಕಿಂತ ಭಿನ್ನವಾದಂಥ ಇನ್ನೊಂದು ಕಾಮವೋ ಕ್ರೋಧವೋ ಲೋಭವೋ ಮದವೋ ಅಲ್ಲಿರುವುದೆಲ್ಲವೋ ಕೇವಲ ಪ್ರೇಮ, ಪ್ರೇಮ ಸ್ವರೂಪ. ಪ್ರೇಮ ಅಂದರೆ ನಾ ಇಲ್ಲಂದ್ಕೋ, ಇದಲ್ಲ ವಸ್ತು ವ್ಯಕ್ತಿ ವಿಚಾರದ ಪ್ರೇಮ ಅಲ್ಲ, ಅದು ಅದು ಸ್ವರೂಪ ಪ್ರೇಮ. ಸ್ವರೂಪ ಪ್ರೇಮ ಅಂದರೆ ಕೇವಲ ಆನಂದ, ಕೇವಲ ಆನಂದ. ಅದು ಅನುಭೂತಿಗೆ ಬರೋವರೆಗೂ ಯಾವ್ಯಾವುದೇ ಪದಗಳನ್ನು ನಾನು ಬಳಸಿ ನಿಮ್ಗೆ ಹೇಳ್ಕೊಟ್ರುವೆ, ಅದೊಂಥರ ಟಚ್ ಆ್ಯಂಡ್ ಗ್ಲೋ, ಟಚ್ ಆ್ಯಂಡ್ ಗ್ಲೋ ಆಗಿರುತ್ತೆ ಅಲ್ವಾ? ಮುಂದಿನ ಶ್ಲೋಕ, ಕೊನೆಯ ಶ್ಲೋಕ ಏನು ಹೇಳ್ತಾರೆ ನೋಡೋಣ. ದೇಹಾದಿ ಸಂಸಕ್ತಿ ಮತೋ ನ ಮುಕ್ತಿ. ಮುಕ್ತಸ್ಯ ದೇಹಾದ್ಯಭಿಮತ್ಯ ಭಾವಃ. ಸುಪ್ತಸ್ಯ ನೋ ಜಾಗರಣಂ ನ ಜಾಗ್ರತಃ.
ಸ್ವಪ್ನಸ್ಥಯೋ ಭಿನ್ನ ಗುಣಾಶ್ರಯತ್ವಾತ್ ದೇಹಾದಿ ಸಂಸಕ್ತಿ ಮತೋ ನ ಮುಕ್ತಿ ಮುಕ್ತಸ್ಯ ದೇಹಾದ್ಯಭಿಮತ್ಯ ಭಾವಃ ಸುಪ್ತಸ್ಯ ನೋ ಜಾಗರಣಂ ನ ಜಾಗ್ರತಃ ಸ್ವಪ್ನಸ್ಥಯೋರ್ಭಿನ್ನ ಗುಣಾಶ್ರಯತ್ವಾತ್. ಈಗ ನಾವು ಒಂದು ನಿರ್ಣಯ ಮಾಡ್ಕೋಬೇಕು, ಹೌದಲ್ವಾ? ಪ್ರತಿಯೊಬ್ಬ ಯಾವ ಮನುಷ್ಯನಾದರೂ ಕೂಡ ಅವನೇ ನಿರ್ಣಯ ಮಾಡ್ಕೋಬೇಕು, ಯಾರು ಇದನ್ನ ಬಲವಂತ ಮಾಡೋದು ಆಗೋರಿಗೆ ಏನು ಹೇಳಾಗಿಲ್ಲ, ಹೌದಲ್ವಾ? ನಂಗೇನೋ ಒಂಥರ ಅಂತ ಯಾರೋ ಒಂದನ್ನು ತಿಕ್ಕೊಳ್ಳಿ, ಏನೋ ಒಂಥರ ಅಂದರೆ ಏನು ಅಂತ ಅವನಿಗೆ ಅರ್ಥ ಆಗದೆ ಇದ್ರೆ ಬೇರೆ ಯಾರ ಹತ್ರ ಹೋಗಿ ಹೇಳ್ಕೊಂಡ್ರು ಏನೋ ಒಂಥರ ಅಂದ್ರೆ ಅದೇನು ಹೇಳಯ್ಯ ಏನಾದ್ರೂ ಒಂದು ಮಾಡೋಣ ಅಂತಾರೆ ತಂದೆಯೋ ಹೆಂಡತಿಯೋ ಗಂಡನೋ ಮಕ್ಕಳು ಯಾರಾದರೂ. ಅವರು ನಂಗೇನೋ ಇತ್ತೀಚೆಗೆ ಒಂಥರ, ಏನೋ ಇತ್ತೀಚೆಗೆ ಒಂಥರ ಅಂತ ಏನು ಮಾಡ್ತಾರೆ, ಅವನಲ್ಲಿ ಬರ್ತಿದ್ದಾಗ ಒಂಥರ ಬಂದ ಅಂತಾರೆ. ಅಂದರೆ ಈಗ ನಮ್ಮ ನಿಜವಾಗಲೂ ನನಗೇನು ಬೇಕು ಅಂತ ಗೊತ್ತಾಗಬೇಕು, ಹೌದಲ್ವೋ? ನಂಗೇನು ಬೇಕು ಅಂತ ಗೊತ್ತಾಗಬೇಕಾದ್ರೆ, ಗೊತ್ತಾಗ್ಬಿಟ್ರೆ ನಮಗೆ ಏನು ಬೇಕು ಅಂತ ನಮಗೆ ಗೊತ್ತಾದ ತಕ್ಷಣವೇ ನಮಗೆ ಏನು ಬೇಕಾಗಿರುತ್ತೋ ಅದು ಸಿಕ್ಬಿಡುತ್ತೆ. ಅದೇ ಪರಮಾರ್ಥ. ನಮಗೇನು ಬೇಕು ಅಂತ ಗೊತ್ತಿಲ್ಲದೆ ಇರುವ ಕಾರಣದಿಂದಲೇ ನಮಗೆ ಪರಮಾರ್ಥದ ಅನುಭವ ಆಗಿಲ್ಲ, ಬರೀ ಪದಾರ್ಥದ ಅನುಭವ ಆಗ್ತಾ ಇದೆ. ಅದಕ್ಕೋಸ್ಕರನೇ ಪರಮಾರ್ಥ, ಪದಾರ್ಥದಿಂದ ಎಂದಿಗೂ ಪರಮಾರ್ಥವಿಲ್ಲ ಅಂತ ಜ್ಞಾನ ಬಂದ ತಕ್ಷಣವೇ ಪರಮಾರ್ಥ, ಅದಲ್ವಾ? ಆನಂದವು ಯಾವುದನ್ನು ಅವಲಂಬಿಸಿರುವುದಿಲ್ಲ, ಆದರೆ ಎಲ್ಲವೂ ಆನಂದವನ್ನೇ ಅವಲಂಬಿಸಿರುತ್ತದೆ. ಎಲ್ಲವೂ ಯಾವುದನ್ನು ಅವಲಂಬಿಸಿದೆಯೋ ಅದು ಆನಂದವು, ಆ ಆನಂದವೇ ನಾನು. ಮುಗ್ದೋಯ್ತು, ಏನು ಮುಗ್ದೋಯ್ತು? ಆನಂದವಾಗಿ ಇಲ್ಲಿದೆ, ತಿರ್ಗಾ ಪದಾರ್ಥದ ಕಡೆ ಡೈ ಅಂತ. ಹೌದಾ ನೋಡಿ, ಅದು ಎಷ್ಟು ಕಷ್ಟ, ಅದು ನಿಧಾನಕ್ಕೆ ಗುಡ್ಸ್ಕೊಂಡ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಖಡಾಖಂಡಿತವಾಗಿ ಕರಾರುವಾಕಾಗಿ ನೇರವಾಗಿ ಆದಿಗುರುಗಳು ಒಂದು ಬಾಣನ ಎಸೆದಿದ್ದಾರೆ, ಇದನ್ನ ಖಡಾಖಂಡಿತವಾಗಿ ಹೇಳಿದ್ದಾರೆ. ಇಲ್ಲಿ ನೋ ಕಾಂಪ್ರಮೈಸ್, ಹೌದಾ? ಅಂದ್ರೆ ನಿಂಗೆ ಇದು ಬೇಕಾ ಇದು ಬೇಕಾ ಅಷ್ಟೇ, ಇದು ತಗೊಂಡ್ರೆ ಇದು ಕೊಡ್ತೀವಿ, ಅದು ಎರಡು ಒಂದು ತಗೊಂಡ್ರೆ ಎರಡು ಕೊಡ್ತೀವಿ, ಆ ಥರ ಎಲ್ಲ ಇಲ್ಲ ಇಲ್ಲಿ ಪರಮಾರ್ಥದಲ್ಲಿ, ಹೌದಲ್ವೋ? ಅಂದ್ರೆ ಅದಕ್ಕೋಸ್ಕರನೇ ನಾನು ಇವತ್ತು ಟೈಟಲ್ ನಿಮ್ಗೆ ಏನು ಹೇಳಿದೆ, ದೇಹಾಸಕ್ತಿ ಮೊದಲು, ದೇಹಾಸಕ್ತಿ ಮತ್ತು ಮುಮುಕ್ಷತ್ವ ಎರಡೂ ಕೂಡ ಪರಸ್ಪರ ವಿರೋಧವಾದದ್ದು. ದೇಹಾಸಕ್ತಿ ಇದೆಯೋ ನೋ ಮುಮುಕ್ಷತ್ವ, ಮುಮುಕ್ಷತ್ವ ಇದೆಯೋ ದೇಹಾಸಕ್ತಿ ಬರದೇ ಇಲ್ಲ. ದೇಹ ಇರುತ್ತೆ, ದೇಹಾಸಕ್ತಿ ಇಲ್ಲದೆ ಇದ್ರೆ ಹೋಗ್ಬಿಟ್ರೆ ದೇಹ, ಅದೆಲ್ಲ ಇಲ್ಲ. ಅಂದ್ರೆ ಹೋಗ್ಬಿಟ್ರೆ ದೇಹ ನೀವು ಅಂದ್ಕೊಂಡ ತಕ್ಷಣ ನೀವು ಎಲ್ಲಿದ್ದೀರಿ, ದೇಹಾಸಕ್ತಿಯಲ್ಲೇ ಇದ್ದೀರಿ. ಇದೇನು ಇದು ಮಾಡೋಕ್ಕಾಗಿಲ್ಲ, ಹೌದಾ? ರೆಗ್ಯುಲರ್ ಆಗಿ ಕರೆಕ್ಟಾಗಿ ಮಾಡೋ ವ್ಯಾಖ್ಯಾನಕಾರ ಥರ ನಾವು ಮಾಡ್ತಾ ಇಲ್ಲ. ಹಾಂ, ಅವರಲ್ಲಾದರೆ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಹುಷಾರು ಗಲಾಟೆ ಮಾಡುವ ಆ ಥರ. ನಾನು ಆ ಥರ ಹೇಳಲ್ಲ, ನೀವು ಯಾಕೆ ಹೇಳಲ್ಲ ಅಂದರೆ ನಿಮ್ಗೆ ಅದು ಅರ್ಥ ಆಗಲೇಬೇಕು, ಸ್ಕೂಲ್ ಪಾಠ ಥರ ಹೇಳಬೇಕು, ಮುಂದಕ್ಕೆ ಹೋಗೋಗಿಲ್ಲ. ಇಲ್ಲೇ ಏನೇನಾಗುತ್ತೆ, ಅವ್ರು ಬ್ರಹ್ಮಸೂತ್ರದ ಪೀಠಿಕೆ ಮಾಡೋದು ಆ ಥರ ಆಗುತ್ತೆ. ಹಾಗೆ ಮಾಡಬಾರ್ದು ಅಂತಲ್ಲ, ಅದು ಆ ಕ್ರಮ, ಅದು ಕ್ರಮ, ಅದು ಆ ಕ್ರಮಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಇದೆಲ್ಲ ಈ ಡೊಂಕನ್ನೆಲ್ಲ ಬಿಡಿಸಿ ಕರ್ಕೊಂಡು ಹೋಗಿ ಅಲ್ಲಿ ತೊಗೊಂಡು ನಿಲ್ಲಿಸ್ಬೇಕು. ಏನು ಮಾಡೋದು, ಅದಲ್ವಾ? ಹಠ ಹಿಡಿಯುವ ಮಗುವನ್ನು ಊಟ ಮಾಡಿಸಲೇಬೇಕು ಎಂದರೆ ತಾಯಿಗೆ ಇಚ್ಛೆ ಬರಬೇಕು, ಅದು ಕಾಟಾಚಾರವಾಗಿರಬಾರ್ದು. ತಾಯಿಗೆ ಈ ಮಗುನೇನಾದ್ರು ಮಾಡಿ ಸರಿಯಾಗಿ ಬೆಳೆಸ್ಬೇಕಲ್ಲ ಅಂದ್ರೆ ಅವಳೇನು ಮಾಡ್ತಾಳೆ, ಕಂಕಲ್ಲಿ ಇಟ್ಕೊಂಡು ಒಂದು ತಟ್ಟೆಕಾಯಲ್ಲಿ ಇಟ್ಕೊಂಡು ಅದಕ್ಕೆಲ್ಲ ಅನ್ನ ಹಾಕಿ ಒಳ್ಳೆ ಬಿಸಿ ಬಿಸಿ ಅನ್ನ ಹಾಕಿ ತುಪ್ಪ ಹಾಕಿ ತಿಳಿಸಾರು ಹಾಕಿ ಅದು ಹಾಳಾದ ಮಗು ಬಲೆ ಹಠ ಅಂದರೆ ಎಲ್ಲರ ಮನಸ್ಸು ಹಠ ಅನ್ನತ್ತೆ. ಆಚೆ ಕರ್ಕೊಂಡೋಗಿ ಇಲ್ಲದೇ ಇರೋ ಚಂದ್ರನ ತೋರಿಸಿ ಒಂದು ತಿನ್ನು ಚಂದ್ರ ಕೊಟ್ಬಿಡ್ತೀನಿ ಇಂದ ಇದೆಲ್ಲ ಮಾಡಿ ತಿನ್ನಿಸ್ಬೇಕು, ಅದಲ್ವ? ಆಮೇಲೆ ಬೆಳೆದ ಮೇಲೆ ಏನಮ್ಮ ನಂಗೆ ಊಟ ಮಾಡ್ಸಕ್ಕೆ ನೀನು ಎಷ್ಟೊಂದು ತೊಂದರೆ ತೊಗೊಂಡ್ರೆ ಅಂತ ಬೇಕಾದ್ರೂ ಮಗ ಹೇಳ್ಬೋದು, ಅಥವಾ ನೀನೇನೇನು ಮೋಸ ಮಾಡಿದ್ಯಾ ನಂಗೆ ಹಂಗೆ ತಿನ್ಸಕ್ಕೆ ಅಂತ ಕೂಡ ಹೇಳ್ಬೋದು. ಅದು ಅವರವ್ರ ಹಣೆ ಬರ ಅವನ ಕರ್ಮ, ಹೌದಾ? ಮಾಡುವ ಪ್ರಯತ್ನ ಮಾತ್ರ ನಿರ್ದಿಷ್ಟವಾಗಿರಬೇಕು, ಉದ್ದೇಶ ಉಳ್ಳದ್ದಾಗಿರಬೇಕು. ಅದು ನನಗೆ ಇರೋ ಮನಸ್ಸಲ್ಲಿರತಕ್ಕಂಥ ಒಂದೇ ಒಂದು ಭಾವ, ಅದು ಉದ್ದೇಶ, ಅದು ನನ್ನ ಕಳಕಳಿ. ಹಾಗಾಗ್ಬಿಡ್ಬೇಕು, ಹೌದಾ? ಅಟ್ಲೀಸ್ಟ್ ಕೊನೆಯದು ಏನಿಲ್ಲ ಅಂದ್ರೆ ನಿರ್ಯೋಚನೆಯಾಗಿರ್ಬೇಕು, ನಿರಾಳವಾಗಿರೋದಾರೂ ಬರಬೇಕು, ಆಮೇಲೆ ಮೋಕ್ಷ ವಿಷಯ ಏನಾರು ಆಗಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಮೊದಲೇನೆ ಮೊದಲನೇ ವಾಕ್ಯನ ಹೇಗೆ ಹೇಳ್ತಾರೆ ನೋಡಿ, ದೇಹಾದಿ ಸಂಸಕ್ತಿ ಮತೋ ನ ಮುಕ್ತಿ. ಅಷ್ಟೇ,
ಯಾರಿಗೆ ದೇಹದಲ್ಲಿ ಸಂಸಕ್ತಿ ಅಂದರೆ ದೇಹದಲ್ಲಿ ಸಮ್ಯಕ್ ಶಕ್ತಿ ಸಿಕ್ಕಾಬಟ್ಟೆ ದೇಹದಲ್ಲಿ ಆಸಕ್ತಿ ಇದೆಯೋ ಅಂಥವನಿಗೆ ನ ಮುಕ್ತಿ, ಬಿಡುಗಡೆಯ ಪ್ರಶ್ನೆನೇ ಇಲ್ಲ. ದೇಹ ಬಂಧನದಲ್ಲಿರುವವನಿಗೆ ಯಾವುದರಿಂದ ಮುಕ್ತಿ ಅದಲ್ವ? ಮೊದಲು ಅದು, ಈ ಶರೀರ ನಾನು ಅನ್ನೋದು ಹೋಗದೆ ಇದ್ದವನಿಗೆ ಆತ್ಮ ನಾನು ಅನ್ನೋದು ಹೇಗೆ ಗೊತ್ತಾಗತ್ತೆ? ಗೊತ್ತಾಗೋದೇ ಇಲ್ವಲ್ಲ. ಅದರಿಂದ ಇಲ್ಲಿ ಕಳಕಳಿಯಾಗಿ ಅತ್ಯಂತ ಪ್ರೀತಿಯಿಂದ ಅದನ್ನು ಮಾತಿನಿಂದ ಪ್ರೀತಿಯಲ್ಲಿ ಪ್ರೀತಿಯಿಂದ ಹೆಚ್ಚು ಕಟುವಾಗಿ ಕಾಣರೂ ಕೂಡ ಗುರುಗಳು ನೇರಾಗಿ ಹೇಳ್ತಾ ಇದ್ದಾರೆ, ಮಗು ನೋಡಪ್ಪ, ಯಾರ್ಯಾರಿಗೆ ದೇಹಾಸಕ್ತಿ ಇದೆಯೋ ಅಂದರೆ ದೇಹವೇ ನಾನೆಂಬ ದೃಢವಾದ ನಂಬಿಕೆ ಇದೆಯೋ ಅಥವಾ ಅದರಲ್ಲೇ ನಾನಿರುವುದು ಹಂಬಲ ಇದೆಯೋ, ಇನ್ನೂ ಎಷ್ಟೋ ವರ್ಷ ಇದೇ ಶರೀರದಲ್ಲಿರಬೇಕು ಅಂತ ತೆವಳ್ಕೊಂಡಾರೋ ಏನಾದ್ರು ಮಾಡಬೇಕು ಅಂತ ಅವನಿಗೆ ಏನಾದ್ರು ಪ್ರೋಗ್ರಾಮ್ ಇದೆಯೋ ಐಡಿಯಾ ಇದೆಯೋ, ಅಷ್ಟೊಂದು ಆಸಕ್ತಿ. ಅದಕ್ಕೋಸ್ಕರ ಸಂಸಕ್ತಿ ಅಂತ ಹೇಳಿರೋದು ಅಂದರೆ ನಿಜವಾಗಿಯೂ ದೇಹದಲ್ಲಿ ಆಸಕ್ತಿ ಉಳ್ಳಂಥವನಿಗೆ ನಾ ಮುಕ್ತಿ. ಅದರಿಂದನೇ ಬಿಡುಗಡೆ ಇಲ್ಲ ಮೊದಲು, ಆಮೇಲೆ ಆತ್ಮಜ್ಞಾನದ ವಿಚಾರ. ಹೌದಾ? ಹಾಗಾದರೆ ದೇಹದಲ್ಲಿ ತುಂಬ ಆಸಕ್ತಿ ಇಟ್ಟುಕೊಂಡಿರುವುದರಿಂದ ನಮಗೆ ಶೋಕದಿಂದಲೂ ಮೋಹದಿಂದಲೂ ಭಯದಿಂದಲೂ ಮುಕ್ತಿ ಇಲ್ಲ. ಆ ಮೂರರಿಂದಲೂ ಮುಕ್ತವಾಗಿ ಆ ಸ್ಥಿತಿ ಇದೆಯಲ್ಲ, ಅದನ್ನು ನಾವು ಅನುಭವಿಸ್ಬೇಕು ಅಂತ ಯಾವನಂತಾನೋ ಅವನ್ನ ಯಾವಾಗ ಅನುಭವಿಸ್ಬೇಕು? ಅವನು ಬದುಕಿರುವಾಗಲೇ ದೇಹ ಇರಬೇಕು, ದೇಹಾಸಕ್ತಿ ಇರಬಾರ್ದು. ದೇಹಾಸಕ್ತಿ ಇಲ್ಲದೆ ಇರೋದು ಯಾವಾಗ? ನಮಗೆ ಈ ವಾಸನೆಗಳಿದೆಯಲ್ಲ ಅದು ಇಲ್ಲದೇ ಇದ್ರೆ, ವಾಸನೆಗಳಿಲ್ಲದೆ ಇದ್ರೆ ಏನರ್ಥ? ವಾಸನೆಗಳು ಇದು ಯೋಗ್ಯತೆ ಇಷ್ಟೇ ಅಂತ ಅದನ್ನು ನೀವು ದಂಡಿಸುವುದಾದರೆ, ಅದನ್ನು ಖಂಡಿಸುವುದಾದರೆ, ನಿಂದಿಸುವುದಾದರೆ, ಅದನ್ನು ನೀವು ನಿಮ್ಮ ನಿಯಂತ್ರಣದಲ್ಲಿ ತಗೊಂಡುಬಹುದಾದರೆ ನಿಮಗೆ ನೋಡಿ ಈ ಮುಕ್ತಿಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಅರ್ಹತೆ ಬರುತ್ತೆ. ಮುಕ್ತಿ ಸಿಗೋದು ಆಮೇಲೆ. ಮುಕ್ತಿಗೊಂದು ಆ ಯೋಗ್ಯತೆ ಬೇಕಲ್ಲ, ಒಂದು ಅರ್ಹತೆ ಬೇಕಲ್ಲ, ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬೇಕಲ್ಲ, ಆ ಎಕ್ಸಾಮ್ ಪಾಸ್ ಆಗಬೇಕಲ್ಲ. ಪಾಸ್ ಆದಮೇಲೂ ನಮ್ಮ ಥರ ತುಂಬ ಪಾಸ್ ಆಗಿದಾರಲ್ಲ, ಮೆರಿಟ್ ಬೇಕಲ್ಲ. ಅಲ್ಲೋಗಿ ನೋಡಿದ್ರೆ ಎಲ್ಲರೂ 99 ತೊಗೊಂಡು ನಿಂತಿದ್ದಾರೆ, ನಮಗೆ 98 ಕೊನೆಯಲ್ಲಿ ನಿಂತಿದ್ವಿ ಕ್ಯೂನಲ್ಲಿ. ಇದಕ್ಕೆಲ್ಲ ಒಂದು ಕಾರಣ ಇದೆ. ಈಗ ಒಂದು ಪುರಾಣದ ಕತೆ ಹೇಳ್ತೀನಿ, ಅವಾಗ ಗೊತ್ತಾಗ್ತೀನಿ. ಹೌದಾ ಅಂತ ಅವ ನಿಮ್ಗೆ ಎಷ್ಟೋ ಸಮಾಧಾನ. ಅದು ನಿಮ್ಮ ಸಮಾಧಾನಕ್ಕೆ ಆ ಕತೆ ಹೇಳೋದು. ಆಮೇಲೆ ದೇಹಾಸಕ್ತಿ ಅಷ್ಟೊಂದು ಸಂಸಕ್ತಿ ದೇಹದಲ್ಲೇ ಅತ್ಯಂತವಾಗಿ ಅದನ್ನೇ ಪೋಷಿಸುತ್ತ, ಅದಕ್ಕೆ ಹೊಂದಿಕೊಂಡಂತೆ ಇರುವ ಇಂದ್ರಿಯಗಳನ್ನು ಪೋಷಿಸುವುದಕ್ಕೆ ನಮ್ಮ ಜ್ಞಾನವನ್ನೆಲ್ಲ ಬಳಸುತ್ತಾ, ಅದನ್ನು ಕೇಳುವ ಪದಾರ್ಥಗಳನ್ನು ಹಂಚಿಕೊಳ್ಳುವುದರಲ್ಲೇ ಕರ್ಮಗಳನ್ನು ಮಾಡುತ್ತಾ ಅದರಲ್ಲೇ ತೊಡಗಿರುವವನು ದೇಹಾಸಕ್ತಿ ಉಳ್ಳವನು ಅಂತ ಅರ್ಥ. ದೇಹಾಸಕ್ತಿ ಉಳ್ಳವನು ಅಂದ್ರೆ ಏನರ್ಥ? ಅದನ್ನೇ ಮೇಕಪ್ ಮಾಡ್ತಾ ಇರೋದು, ಅದಿರೋದು, ಇದು ಹಲೋ ಅಲ್ವ. ಚಿಕ್ಕ ವಯಸ್ಸಲ್ಲೆಲ್ಲ ಹುಡುಗರಿಗೆ ಏನಾದ್ರೂ ಇದರಲ್ಲಿ ಅಂಗಡಿನಲ್ಲಿ ಏನಾದ್ರು ಸಾಮಾನು ತೊಗೊಂಡ್ಬರ್ತೀಯ ಅಂದರೆ ಒಂದು ನಿಮಿಷ ತಡೆಯಮ್ಮ ಅನ್ನೋದು. ಅವನು ಅವಾಗ ಫುಲ್ ಡ್ರೆಸ್ ಮಾಡಿಕೊಂಡ್ರೆ ಮನೆಯಿಂದ ಆಚೆ ಹೋಗೋದು, ಅಲ್ಲಿ ಯಾರು ಹೆಣ್ಣು ಹುಡುಗರು ನೋಡ್ಬಿಟ್ರೆ ಒಂಥರ ಇರುತ್ತಲ್ಲ. ಯಾಕೆ ಹೇಳ್ತಿದ್ರೆ ನಾವು ಹಾಗೆ ಇದ್ದಿದ್ದು, ನಮ್ಮಅಮ್ಮ ಅಲ್ಲೋ ಅಂಗಡಿಲಿ ತೊಗೊಂಬ ಅಂದರೆ ಹೇ ಆಗಲ್ಲ ಈ ಹೋಗಾತ, ಅದಕ್ಕೊಂದು ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ತಲೆ ಬಾಚ್ಕೊಂಡು ನಾವು ಹೋಗೋದಕ್ಕೆ ಒಗ್ಗರಣೆ ಎಲ್ಲ ಸೀದೋಗಿರ್ತೀವಿ. ಅದಿಲ್ವ? ಅದು ಆಮೇಲೆ ಗೊತ್ತಾಗ್ತದ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ನಾವೇನೋ ತುಂಬ ಸೆಲೆಬ್ರೇಟಿವ್ ಅಂತ ಅಂದ್ಕೊಂಬಿಟ್ಟಿರ್ತೀವಿ. ಅದ್ರ ಅರ್ಥ ನಾವು ಆಚೆ ಹೋದರೆ ಎಲ್ಲರ ಕಣ್ಣು ನಮ್ಮ ಮೇಲೆ ಅಂತ. ಸುಳ್ಳು ಅಂತ ಆಮೇಲೆ ನಿಧಾನ ಗೊತ್ತಾಗುತ್ತೆ ಯಾರಿಗೆ ಪುರುಸತ್ತಿದೆ. ಅವರು ಒದ್ದಾಡ್ತಾ ಇದ್ದಾರೆ, ಅವ್ರವ್ರದೇ ಗೋಳು ಅವ್ರವ್ರಿಗೆ, ಅವ್ರ ಕೈ ಮೈ ನೋಡ್ಕೊಳ್ಳೋಕೆ ಟೈಮಲ್ಲಿ ನಿಮ್ಮನ್ನ ಯಾರು ನೋಡಕ್ಕೆ ಬರ್ತಾರೆ? ಅದಲ್ವಾ? ಯಾಕೆಂದರೆ ಯಾವಾಗಲೂ ಅನುಭವ ನನ್ನ ಜೀವನ ಒಂದು ಮಾತು ಹೇಳೋದು, ಯಾವಾಗಲೂ ಈ ಸಂಸಾರಸ್ಥರ ಒಂದು ಪ್ರಾಬ್ಲಮ್ ಇರುತ್ತೆ ಅಂದರೆ ಏನು, ಯಾವ್ದಾದ್ರು ಫಂಕ್ಷನ್ ಹೊರಟ್ರೆ ಟಕ 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 ನಾನು ರೆಡಿ ಆಗಿದ್ದೀನಿ 5 ನಿಮಿಷ ರೀ ಬಂದೆ ಅಂತ 1 ಗಂಟೆ ಅಂತ ಹೇಳ್ತಿರ್ತಾರೆ ಅಂತ. 5 ಮಿನಿಟ್ಸ್ ಇಲ್ ವಿ ಗೆಟ್ ರೆಡಿ ಅಲ್ವಾ ಎಲ್ಲ ಆಗಿ ನೀನು ಬೀಗ ಹಾಕಬೇಕು ಅನ್ನುವಾಗಲೂ 1 ನಿಮಿಷ ರೀ ಬರೋಡ್ರಿ, ಏನು ಒಂದು ವಾಚ್ ಕಟ್ಕೊಂಡು ಬರ್ತೀನಿ, ಈ ಕಡೆ ಅದನ್ನು ಬಳೆ ಹಾಕೋ, ಏನೋ ಒಂದು ಇರುತ್ತಲ್ಲ, ಅವರೇ ಮಾಡೋಕ್ಕಂತಲ್ಲ, ಇವನು ಮಾಡ್ಬೋದು, ಆದರೆ ಹೇಗಾಗತ್ತೆ ಅಂತ. ಅಷ್ಟೊಂದು ನಮಗೆ ಇದನ್ನೇ ಪೋಷಿಸುವ ಈ ಅಂಗಾಂಗಗಳನ್ನೇ ನೀವಿ ತೈಲ ಹಾಕಿ ಎಲ್ಲ ನೀವಿ ಅದು ಇದು ಕ್ರೀಮ್ ಎಲ್ಲ ಹಾಕಿ ಮಾಡ್ತಾ ಇರ್ತೀವಲ್ಲ, ಇದನ್ನು ಎಷ್ಟೇ ಪೋಷಿಸಿದ್ರು ಕರಿ ನಾಯಿ ಯಾವತ್ತು ಆಗೋದು, ಎಷ್ಟಾದ್ರು ಸ್ಯಾಂಡಲ್ ತೊಗೊಂಡು ಆವಾಗೇನೋ ಘಮಘಮಿಸಿದಂತೆ ನಮಗೆ ಒಂಥರ. ಹೌದಾ? ಯೋಚನೆ ಮಾಡಿ, ಎಲ್ಲ ಪುಷ್ಪಗಳಲ್ಲೂ ಭಗವಂತನೇ ವಾಸನೆಯಾಗಿ ಸುಗಂಧವಾಗಿ ಎಲ್ಲ ಕಡೆ ಹಾಡಿಯಾನೆ, ಆದರೆ ಮನುಷ್ಯ ಅದೆಲ್ಲ ಬಿಟ್ಬಿಡ್ತಾನೆ, ತಾನೊಂದೇ ತಾನೇ ಮಾಡ್ಕೊಂಡಿ ಅಂತ ಟ್ರ ಅಂತ ಹೊಡ್ಕೊಳ್ಳೋದು. ಅದಲ್ವ ಇವ್ನು ಮಾಡ್ಕೊಂಡಿರೋದು, ಭಗವಂತನ ಮಾಡಿರೋ ವಾಸನೆಗೆ ಈ ಪ್ರಕೃತಿಯಲ್ಲಿರೋದೇ ಸಂಜೆ ಹೊತ್ತು ಹೊಟ್ಟೋಗುತ್ತೆ. ಇವ್ನು ಮಾಡ್ಕೊಂಡಿ ಅಂತ 2 ಅವರ್ಸ್ ಅಷ್ಟೇ. ಏನ್ರಿ ನಿಮ್ಮಲ್ಲಿ ಒಂಥರ ಇದೆ? ಹೌದ್ರಿ, ಬೆಳಗ್ಗೆ 10 ಗಂಟೆಗೆ ಹೊಡ್ಕೊಂಡಿದ್ದೀವಿ, ಇವಾಗ ಆ ಥರ ಆಗಿದೆ, ತಿರ್ಗಾ ಇನ್ನೊಂದ್ಸತಿ ಹೊಡ್ಕೋಬೇಕು ಸರಿ ಹೋಗುತ್ತವಾಗ. ಹೊಡ್ಕೊಂಡು ಎಲ್ಲದಕ್ಕೂ ಹೊಡ್ಕೋತಾ ಇರೋದೆ
ಏನು ಆಗಲ್ಲ ಅಂತ ಗೊತ್ತಾಗೋ ಹೊತ್ತಿಗೆ ಏನೂ ಆಗಲ್ಲ ಅಂತ ಹೇಳೋದಕ್ಕೆ ಇವನೇ ಇರಲ್ಲ. ಅದಕ್ಕೆ ಮುಂಚೆ ಇದೆಲ್ಲ ಏನು ಇಲ್ಲ ಅಂತ ಗೊತ್ತಾಗುವ ಮಹತ್ತರವಾದಂಥ ಏನಿದೆ ಅಜ್ಞಾನ ತೊಡಕಿನಿಂದ ಬಿಡಿಸಿಕೊಳ್ಳುವ ಶೃಂಖಲೆಯಿಂದ ಆಚೆ ಬರುವ ಏನಿದೆ ಅದಕ್ಕೆ ಶಂಕರಾಚಾರ್ಯರು ನಿರ್ಣಯದ ಶ್ಲೋಕವನ್ನು ಬರೆದರು. ಯಾರು ಅತ್ಯಂತ ದೇಹಾಸಕ್ತಿ ಉಳ್ಳವನು, ದೇಹಾಸಕ್ತಿ ಇವಾಗ ಹೇಳಿದೆ ನಿಮ್ಗೆ ಏನೇನು ಅಂತ, ಯಾವ್ಯಾವ್ದ್ರಲ್ಲಿ ಏನೇನು ಇದು ಇದು ತಂದ್ಕೊಂಡಿರ್ತಾನೋ ಅದ್ರಲ್ಲಿ ಒಂದು ಚೂರು ಕೊರತೆ ಆದರೂ ಕೂಡ ನಂಗತಿ ಏನಪ್ಪ, ಆ ಜಡೆ ಅಷ್ಟಿದ್ದು ಇಷ್ಟು ದಾಪ ನಂಗತಿ ಏನಪ್ಪ, ಆಚೆ ಕಡೆ ಆಗ್ಬೋದಪ್ಪ ಯಾರು ಏನಾದ್ರು ಯಾವನ್ ಏನ್ಕೊಂಡ್ರೆ ಏನು ಕೂರ್ಲು ನಿಮ್ದು ತಲೆ ನಿಮ್ದು ಇದು ನಿಮ್ದು ಅಲ್ವಾ, ಅಷ್ಟು ಬೇಕಾದ್ರೆ ಈಗೇನಂತೆ ಟೋಪನ್ ಇದೆ, ಉದ್ದಕ್ಕೆ ಜಡೆ ಹಾಕೊಳ್ಳೋದಿದೆ, ಅದಕ್ಕೆ ಬಿಲ್ಲೆ ಹಾಕೋಬೋದು, ಏನು ಬೇಕಾದ್ರೆ ಮಾಡು, ಒಂದು ಗ್ರಾಮ್ ಗೋಲ್ಡ್ ಒಂದು ಕಾಸಿನ ಬರ್ತಾ 20 ಅದೆಲ್ಲ ಹಿಂದೆ ಅಲ್ಲ, ಏನು ಬೇಕಾದ್ರೆ ಮಾಡ್ಕೋ. ಅಷ್ಟೆಲ್ಲ ಮಾಡಿಕೊಂಡ್ರೆ ಅರ್ಥ ಏನು, ನಿಮಗೆ ಚಂದದಲ್ಲಿ ನೀವು ಆತ್ಮ ಆಗಿರೋದ್ರಿಂದ ಇದೆಲ್ಲವೂ ನಿಮಗೆ ಚೆನ್ನಾಗಿ ಸರ್ವಜ್ಞ ಆಗಿರೋದ್ರಿಂದ ಇದು ನಾನು ಮಾಡ್ತಾ ಇರೋ ಟೋಪಿ ಇದು ಜರಿ ಸೀರೆ ಅಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ, 2.5 ಸಾವಿರ ಏನೋ 15 ಸಾವಿರ ಅಂತ ಹೇಳಿದೆ. ಓಹ್ ನಿಮಗೆ ಖುಷಿಯೋ, ಏನು ಖುಷಿ ಪಟ್ಕೊಂಡು ಒಳಗೆ ಗೊತ್ತಿದೆ ನಿಮಗೆ ನೀವೇ ಮೋಸ, ಯಾಕೆ ನಿಮಗೆ ನೀವು ಮೋಸ ಮಾಡಿಕೊಳ್ಳೋಕೆ ಆಗೋದೇ ಇಲ್ಲ, ಯಾಕೆ ಅದು ಸಹಜ ಸ್ಥಿತಿ, ಸ್ವರೂಪ ಜ್ಞಾನ ಹೋಗದೇ ಇಲ್ವಲ್ಲ, ಆ ಸ್ವರೂಪ ಜ್ಞಾನ ಹೋಗದೇ ಇರೋದ್ರಿಂದ ಆ ಸ್ವರೂಪ ಜ್ಞಾನದಲ್ಲಿ ಇದ್ದು ಬಿಡುವುದು ಇನ್ನೆಷ್ಟು ಚಂದ ಹೌದಲ್ವಾ. ಏನು ಚೆನ್ನಾಗಿ ನಗ್ತಾ ಇದ್ದಿರಲ್ಲ ಇತ್ತೀಚೆಗೆ, ಮೊನ್ನೆ ಎಲ್ಲ ಬಾಯ ಬಿಡ್ತಿರ್ಲಿಲ್ಲ ಅಂದರೆ ಅದು ಏನು ಅಂದರೆ ಹಲ್ಲು, ಓ ಹಲ್ಲು ಕಟ್ಸ್ಕೊಂಡಿದ್ದೀರಾ ಅನ್ನಿ ಅಂತ ಇವ್ರು ಜೋನ್ ಆಗಲ್ಲ, ಇಷ್ಟು ಮೆಲ್ಲಿಗೆ ಹೇಳ್ರಿ ನಿಮ್ಮೊಬ್ರಿಗೆ ಗೊತ್ತಿರೋದು, ಯಾರಿಗೇನಬೇಕಾಗಿದೆ ನೀವು ಹಲ್ಲು ಕಟ್ಸ್ಕೊಂಡ್ರೇನು, ಹಲ್ಲು ಒಬ್ರಿಗೊಬ್ರು ಹೊಡ್ಕೊಂಡು ಮುರ್ಕೊಂಡ್ರೇನು, ಅಲ್ಲ ವರ್ಲ್ಡ್ ವಿಲ್ ನಾಟ್ ವರಿ ಅಬೌಟ್ ಯು ಅದು, ಯಾಕೆಂದ್ರೆ ನಮ್ದು ಪ್ರಪಂಚ ಎಷ್ಟು ಚಿಕ್ಕದಿದೆ ನೋಡಿ, ಯಾರೋ ಒಂದು ನಾಲ್ಕು ಜನ ಇರ್ತಾರೆ ಅವ್ರಿಗೋಸ್ಕರನೇ ಅವ್ರ ಒಪಿನಿಯನ್ ಥರನೇ ಬದುಕ್ತಾರೆ, ಅವ್ರಿಗೇನಾದ್ರು ಗೊತ್ತಾಗ್ಬಿಟ್ರೆ ಇವ್ರಿಗೆ ಗೊತ್ತಾಗ್ಬಿಟ್ರೆ ಇರೋದೇ ಒಂದು 10-15 ಜನ ಸಾಯೋದೊಳಗಡೆ ಒಬ್ಬ ಮನುಷ್ಯಂಗೆ ಎಷ್ಟು ನೆಂಟರು ಇಷ್ಟು ಎಲ್ಲ ಸೇರಿ ಎಷ್ಟು ಜನ ಪರಿಚಯ ಆಗ್ಬೋದು, ಪರಿಚಯ ಆಗ್ಬೋದು ಅಂತ ನಾನು ಕೇಳ್ತೀನಿ, ಒಂದು 500 ಜನ, ಒಂದು 1,000 ಜನ, ಆ ಪರಿಚಯದಲ್ಲೂ ನಿಜವಾಗ್ಲೂ ಗೊತ್ತು ಒಂದು 5-10 ಜನ ಡೈಲಿ ಇರೋದಿಲ್ಲ ಅವರೇನೆ, ಕೊನೆಗೆ ಹೋಗುವಾಗ ಅದೇ ರಾಮನಾಮ ಸತ್ಯ ಅಂತ ಹೇಳಕ್ಕೆ 10 ಜನ ಇರ್ತಾರೆ, ಒಂದು 4-5 ಜನ 10 ಜನ 20 ಜನ ಇರ್ತಾರೆ, ಆಮೇಲೆ ಹೋಗಿ ಕೊಟ್ಟಕ್ಕೆ 100-150 ಜನ ಇವ್ರು ಯಾರನ್ನು ಕರೀತಾರೆ, ಅಷ್ಟೊಂದು ಎಷ್ಟೋ ಜನ ಗೊತ್ತೇ ಇರಲ್ಲ ಅವರಿಗೆ, ಅದಲ್ವಾ ಅಯ್ಯೋ ಅವರು ಬಾಬ ಇರುವಾಗೆಲ್ಲ ನಾವು ಅವ್ರನ್ನ ನೋಡೋಕ್ಕೆ ಆಗಲಿಲ್ಲ ರೀ ಇವಾಗ ಬಂದಿದ್ದೀನಿ ಅಂತ ಏನು ಇಲ್ಲ. ಇದು ಈ ದೇಹದಲ್ಲಿ ಇದೆಯಲ್ಲ ಈ ದೇಹಕ್ಕೆ ಈ ದೇಹ ಯಾತ್ರೆ ನಿಜವಾಗ್ಲು ನೀವು ಜ್ಞಾಪಿಸ್ಕೊಂಡ್ಬಿಟ್ರೆ ಸುಮ್ಮನೆ ಇದೊಂಥರ ಭಲೆ ಮಜಾ ಕೊಡತ್ತೆ ಇದು ಒಂಥರ ತಿಳ್ಕೊಳ್ಳಿ, ಅಂದರೆ ಈ ಪರಮಾರ್ಥದ ಜೊತೆಗೆ ಇರಬೇಕಿದು, ಇಲ್ಲೇ ಇರೋದೇನು ಪೋಷಿಸೋದೇನು ಮಾಡೋದೇನು ಕಿವಿಯಲ್ಲ ಈಗೆಲ್ಲ ಜಡೆ ಮಾಡ್ಕೊಳ್ಳಿ, ಗಂಡಸರುಗಳು ಹಾಗೆ ಹುಡುಗರಲ್ಲ ತಪ್ಪು ಸರಿ ಅಂತಲ್ಲ, ಅದು ಇರುವುದೇ ಹಾಗೆ ಅದು ಅತ್ಯಂತ ಸಹಜ ಆದರೆ ಸತ್ಯವಲ್ಲ. ಯಾವ ಆತನಿಗೆ ದೇಹಾಸಕ್ತಿ ಇದೆಯೋ ಅವನಿಗೆ ನ ಮುಕ್ತಿ ಬಿಡುಗಡೆ ಇಲ್ಲ. ಎರಡನೇದು ಮುಕ್ತಸ್ಯ ದೇಹಾಧಿ ಅಭಿಮತಿ ಅಭಾವ, ಯಾವನು ಮುಕ್ತನೋ ಅವನಿಗೆ ದೇಹದಲ್ಲಿ ಎಂದೂ ಆಸಕ್ತಿ ಬರುವುದಿಲ್ಲ, ದೇಹದಲ್ಲಿ ಇದ್ರುವೆ ಹೌದಾ. ಸೊ ಎರಡು ಬಿಡುಗಡೆಯ ಭಾವ ಇರುತ್ತೆ. ಅದೇನು ಅಂದರೆ ತಮ್ಮ ಆಶ್ರಮದಿಂದ ಪೂಜ್ಯ ಗಾಂಧೀಜಿಯವರು ಬಾಪೂಜಿಯವರು ಮತ್ತು ರವೀಂದ್ರನಾಥ ಟಾಗೋರ್ ಅವರು ಒಂದು ಸಾಯಂಕಾಲ ಒಂದು ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ ಇಬ್ಬರು ಒಟ್ಟಿಗೆ. ಇದು ನಾನು ನಿಮ್ಗೆ ಹಿಂದೆ ಒಂದ್ಸತಿ ಹೇಳಿದ್ದೀನಿ, ಗಾಂಧೀಜಿಯವರು ಏನು ಟಾಗೋರ್ ಅವರು ನೀವು ಎಷ್ಟೊತ್ತಾದ್ರು ಹೊರಡೋದೇ ಇಲ್ಲ, ಈ ಟಾಗೋರ್ ಅವರು ಹೆಂಡತಿ ಥರ ಒಳಗಡೆ ಇದೆಲ್ಲ ಮಾಡ್ಕೊಂಡು ಅವ್ರಿಗೆ ತುಂಬ ಕೂದಲು ಜಾಸ್ತಿ ಗಡ್ಡ ಗಿಡ್ಡ ಇದೆಲ್ಲನು ಹೀಗೆಲ್ಲ ಬಾಟ್ಕೊಂಡು ಟ್ರಿಮ್ಮಾಗಿ ಹೊರಡ್ಬೇಕು ಅವರು, ಇವ್ರು ಗಾಂಧೀಜಿಗೆ ಕೋಲ್ ತೊಗೊಂಡ ಹೊರಟ ಅಲ್ಲ ತೊಳ್ಕೊಳ್ಳೋಕ್ಕೆ ಮುಖ ಅದು ತಲೆ ಅದು ಗೊತ್ತಾಗಲ್ಲ ಗಾಂಧೀಜಿಯವರು, ಆಮೇಲೆ ಏನು ಗಡ್ಡ ಗಿಡ್ಡ ಏನಿಲ್ಲ, ಆಮೇಲೆ ಶರ್ಟ್ ಹಾಕೋಬೇಕಾಗಿಲ್ಲ ಏನೂ ಹಾಕೋಬೇಕಾಗಿಲ್ಲ, ಅವರು ಸುಮ್ಮನೆ ನಡ್ಕೊಂಡು ಡಡ್ರೆ ಹೋಗುವ ಅಂತ ಮಹಾತ್ಮ ಅದಲ್ವಾ. ಅವರು ಇವ್ರನ್ನ ರೇಗಿಸ್ತಾರೆ ಏನು ಠಾಕೂರ್ ಅವ್ರನ್ನ ಒಳ್ಳೆ ಅವ್ರು ಹೇಳ್ತಾರೆ ನಿಮಗೆ ಸುಲಭ ಬಾಪೂಜಿ 2 ನಿಮಿಷ ಹೊರಟ್ಬಿಟ್ರಿ, ಆದರೆ ನಾನು ಇಲ್ಲಿಂದ ಆಚೆಗೆ ಅಲ್ಲಿ ತಕ್ಕ ಹೋಗುವಾಗ ದಾರಿನಲ್ಲಿ ಎಲ್ಲರೂ ನಮಸ್ಕಾರ ಮಾಡೋರು ತುಂಬ ಇದ್ದಾರೆ, ಮಖ ನೋಡೋರಿದ್ದಾರೆ, ಆದರೆ ಅವ್ರು ಹೇಳೋ ಮಾತು ನೋಡೋ ಹೇಗಿದೆ ಠಾಗೂರ್ ಅವ್ರು ಹೇಳೋದು, ಅವ್ರೇನು ಹೇಳ್ತಾರೆ ಅಂದರೆ ಯಾರಿಗಾದರೂ ನನ್ನ ಮುಖವನ್ನು ನೋಡಿ ಒಂದಷ್ಟು ಅವರಿಗೆ ಸಂತಸ ಸಿಗುವುದಾದರೆ ನಾನ್ಯಾಕೆ ತಲೆ ಕೆದ್ರಕೊಂಡು ಹೋಗಲಿ, ಅದಿಲ್ಲ ನಿಮಗೆ ನೆಸಿಟಿ ಇಲ್ಲ, ಬಾಪೂಜಿ ಅಂದರೆ ಆಗಲೇ ಫೇಮಸ್, ಎಲ್ಲರೂ ಬಾಪೂಜಿ ಇರೋದೇ ಹೀಗೆ, ಅವ್ರನ್ನ ನೆನೆದು ಆನಂದ ಪಡಬೇಕಾಗಿಲ್ಲ, ಅವರ ನಾಮ ಒಂದೇ ಸಾಕು ಅದಲ್ಲ, ಮಹಾತ್ಮ ಗಾಂಧೀಜಿ ಅಂದರೆ ಮಹಾತ್ಮ ನಮ್ಮೊಳಗೆ ಬಂದ್ಬಿಡ್ಬೇಕು ಆ ಥರ ಇದ್ದವರು ಅವರು, ಅದು ಇವ್ರು ಹಾಗಲ್ವಲ್ಲ, ಇವರು ಗೀತಾಂಜಲಿ ಕವನಗಳಿಂದ ಮೂಲಕ ಅದರ ಮೂಲಕ ಎಲ್ಲ ಮಾಡಬೇಕಾಗಿತ್ತು ಇವರು, ಅದರಿಂದ ಇವ್ರು ಹೇಳಿದ್ರು ನಾನು ಅದಕ್ಕೆ ಒಂದು ಸ್ವಲ್ಪ ಇದೆಲ್ಲ ಬಾತ್ಕೋತೀನಿ ಅಷ್ಟೇ, ನಾನೇನು ಸೆಂಟಿಮೆಂಟ್ ಹಾಕ್ಕೊಳ್ಳಲ್ಲ, ಎಲ್ಲ ಗಡ್ಡ ಗಿಡ್ಡ ಬಾಚ್ಕೊಂಡು ಸ್ವಲ್ಪ ಬಟ್ಟೆ ಗಿಟ್ಟ ಹಾಕೊಂಡು ಮೇಲ್ಗಡೆ ಬಿಳಿಗಳಲ್ಲಿ ಹೊದ್ಕೊಂಡು ಬರೋರು ಯಾರೋ, ವ್ಯತ್ಯಾಸ ಹೇಗಿದೆ, ಎರಡೂ ಭಾವ ಒಂದೇ ಅಂದರೆ ಕೊನೆಯಲ್ಲಿ ಅದು ಕೊನೆಗೊಳ್ಳೋದು ಒಂದರಿಂದಲೇ,
ಆದ್ರೆ ಅವ್ರು ಹೇಗಿದ್ರು ಇವ್ರು ಹೇಗಿದ್ರು, ಇವ್ರು ಹೇಗಿದ್ರು ಅಂದ್ರೆ ಇವ್ರು ಹೇಳ್ತಾ ಇದ್ದಿದ್ದು ಅವ್ರಿಗೆ ಅನುಕೂಲವಾಗಿರೋ ತರ ಹೇಳ್ತಿದ್ರು ಅಷ್ಟೇ. ಗಾಂಧೀಜಿ ಲೇಟ್ ಆಗಬಾರ್ದು ಫಂಕ್ಷನ್ಗೆ, ಅದೆಲ್ಲ ಇಷ್ಟ ಆಗ್ತಾ ಇಲ್ಲ ಬಾಬೂಜಿಗೆ, ಯಾವುದೇ ಕಾರಣದಲ್ಲಿ ಲೇಟ್ ಆಗ್ಬೋದು. ನೀವೇನು ಲೇಟ್ ಲೇಟ್ ಯಾಕೆ ಲೇಟು ಅಂದ್ರೆ ಇದು ಬಾತ್ಕೊಂಡ್ಬರ್ಬೇಕಲ್ಲ ಗಡ್ಡನ ಅಂತ ಇವರು. ಇದು ಈ ಎರಡು ಭಾಗಗಳಲ್ಲೂ ಎರಡಲ್ಲೂ ಇರತಕ್ಕಂಥ ಮಹಾತ್ಮೆಯನ್ನು ಏಕವಾಗುವ ನೋಡತಕ್ಕಂಥ ದೃಷ್ಟಿಯೇ ಪರಮಾರ್ಥ. ನಮಗೆ ಅಂದರೆ ಬೇರೆಯವರಿಗೆ ಠಾಗೂರರವರಲ್ಲೂ ಬಾಬೂಜಿಯವರಲ್ಲೂ ಒಂದೇ ದರ್ಶನ ಆಗಬೇಕು ನಮಗೆ, ಆತ್ಮದರ್ಶನ. ಆವಾಗ ನೀವು ಮುಮುಕ್ಷು ಹೌದಲ್ವಾ? ಸೊ ಯಾವನು ಮುಕ್ತನೋ ಅವನಿಗೆ ದೇಹದ ಬಗ್ಗೆ ಖಚಿತವಾದ ಅಭಿಪ್ರಾಯ ಇರುತ್ತೆ. ಅವನದರೊಳಗೆ ತದಾತ್ಮ ಭಾವವನ್ನು ತಾಳುವುದಿಲ್ಲ. ದೇಹಾಸಕ್ತಿ ಅಂದರೆ ದೇಹದಲ್ಲಿ ತದಾತ್ಮ ಭಾವ. ಅಂದರೆ ತದಾತ್ಮ ಭಾವ ಅಂದ್ರೇನು? ತತ್ ಆತ್ಮ ಭಾವ ಅಂದರೆ ಈ ದೇಹವೇ ನಾನು ಎಂಬ ದುರಭಿಪ್ರಾಯ ಖಚಿತ ಮಾಡ್ಕೊಂಬಿಟ್ಟೆ ನೀ ಶರೀರನೇ ನಾನು ಅಂತ. ಅದು ಯಾವವನಿಗಿರುತ್ತೋ ಅವನಿಗೆ ಮುಕ್ತಿ ಇಲ್ಲ. ಮುಕ್ತನಾದವನು ಮಾತ್ರ ಅಂದರೆ ದೇಹಾಸಕ್ತಿಯಿಂದ ಈ ದೇಹಭಾವದಿಂದ ಮುಕ್ತನಾಗಿ ಜ್ಞಾನದಲ್ಲಿ ನಿಂತಿರುವ ಜ್ಞಾನಿಗೆ ಎಂದೂ ದೇಹಾಸಕ್ತಿಯು ಬರುವ ಅವಶ್ಯಕತೆಯೇ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಹೇಗಿದೆ ನೋಡಿ. ಸುಪ್ತಸ್ಯ ನೋ ಜಾಗರಣಂ ನ ಜಾಗೃತ ನೋಡಿ ಅದು ಅಲ್ಲ, ಅದಾದ್ಮೇಲೆ ಅದು ಮೊದಲನೇದು ಜಾಗೃತಕ್ಕೆ ಹಿಂದಿದ್ದೆ ಅದಕ್ಕಷ್ಟೇ ಹೇಳಿ. ಸುಪ್ತಸ್ಯ ನೋ ಜಾಗರಣ ಅಷ್ಟೇ. ಸುಪ್ತಸ್ಯ ಯಾವನು ಮಲಗಿದ್ದಾನೋ ಅವನಿಗೆ ಜಾಗ್ರತೆ ಎಚ್ಚರ ಅನ್ನೋದಿಲ್ಲ. ಅವ್ನು ಯೋಚನೆ ಮಾಡಿ, ಎಚ್ಚರ ಅನ್ನೋದು ಒಂದು ಅವಸ್ಥೆ, ನಿದ್ದೆ ಅನ್ನೋದು ಒಂದು ಅವಸ್ಥೆ ಹೌದಲ್ವೋ? ಯಾರು ಮಲಗಿದ್ದಾನೋ ಅವನಿಗೆ ಎಚ್ಚರದ ಪ್ರಶ್ನೆ ಇಲ್ಲ. ಯಾರು ಎಚ್ಚೆತ್ತಿದ್ದಾನೋ ಜಾಗೃತ ಸ್ವಪ್ನ ಯಾರು ಗುಣಾಶ್ರಯತ್ವ. ಯಾಕೆ ಅಂದ್ರೆ ಯಾವನು ಜಾಗೃತವಾಗಿದ್ದಾನೋ ಅವನಿಗೆ ಸ್ವಪ್ನದ ಪ್ರಶ್ನೆನೇ ಇಲ್ಲ, ಸ್ವಪ್ನದ ನಿದ್ದೆಯ ಪ್ರಶ್ನೆನೇ ಇಲ್ಲ ಎದ್ದಿರೋನ್ಗೆ ಹೌದಲ್ವೋ? ನಿದ್ದೆ ಮಾಡ್ತಾ ಇರೋನ್ಗೆ ಜಾಗ್ರತೆಯ ಅಥವಾ ಸ್ವಪ್ನದ ಪ್ರಶ್ನೆ ಇಲ್ಲವೇ ಇಲ್ಲ. ಏಕೆಂದರೆ ಆ ಅವಸ್ಥೆಗಳು ಒಂದೊಂದಕ್ಕೆ ಪರಸ್ಪರ ವಿರುದ್ಧವಾದ ಗುಣವುಳ್ಳದ್ದು. ಅಂದರೆ ಜ್ಞಾನಿಯಾದವನಿಗೆ ಅಜ್ಞಾನದ ಪ್ರಶ್ನೆಯೇ ಇಲ್ಲ. ಅಜ್ಞಾನದಲ್ಲಿ ಸಂಸಾರದಲ್ಲಿ ಇರುವವನಿಗೆ ಅಂದರೆ ದೇಹಾಭಿಮಾನ ಉಳ್ಳವನಿಗೆ ಮುಕ್ತಿಯ ಪ್ರಶ್ನೆಯೇ ಇರುವುದಿಲ್ಲ, ಇರಲ್ಲ. ಅಂದರೆ ಇವಾಗ ನಿರ್ದಾಕ್ಷಿಣ್ಯವಾಗಿ ಗುರುಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತಾಯ್ತು. ಇಷ್ಟೊಂದು ಪರಿಶ್ರಮ ವಹಿಸಿ ಇಷ್ಟೊಂದು ಶ್ಲೋಕಗಳನ್ನೆಲ್ಲ 300-350 ಶ್ಲೋಕ ತನಕ ಹೇಳಿ ಬರೆದು ಅದಕ್ಕೆಲ್ಲ ವ್ಯಾಖ್ಯಾನಗಳನ್ನು ಹೇಳಿದ ಶಂಕರ ಭಗವತ್ಪಾದರು. ಇಲ್ಲಿ ಈಗಲಾದರೂ ನಾವು ಈ ವಯಸ್ಸಿನಲ್ಲಾದ ವಯಸ್ಸು ಎಷ್ಟಾದ್ರೂ ಆಗಿರಲಿ ಹೌದಲ್ವೋ, ಎಲ್ಲರಿಗೂ ಕೂಡ ಮೋಕ್ಷ ಸಿಕ್ಕಿ ಆಗಿ ಎಷ್ಟೋ ವರ್ಷ ಆಗಬೇಕಾಗಿತ್ತು ಆ ಥರ ವಯಸ್ಸು ಹೋಗಿರುತ್ತೆ ಹೌದಾ? ಅಂದರೆ ಅರ್ಥ ಏನು ನಮಗೆ, ಈಗಲೂ ಅದು ಕಂಡುಕೊಂಡಿರೋ ಥರ ನಮ್ಮ ಚಟುವಟಿಕೆಗಳೆಲ್ಲ ದೇಹದ ಸುತ್ತಲೂ ನಡೀತಾ ಇರುತ್ತೆ ಹೌದಾ? ಅದಕ್ಕೋಸ್ಕರನೇ ಇದು ಹೇಗಿರಬೇಕು ಅಂದರೆ, ಯಾವುದಾದರೂ ಒಂದು ಸಸಿಯನ್ನು ನೆಟ್ಟರೆ ಸಂಸಾರದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೆ. ಒಂದು ಸಸಿಯನ್ನು ನೆಟ್ಟರೆ ಮೊದಲು ಯಾವಾದರೂ ಕರುಗಳು ದನಗಳು ಹುಳು ಪುಟುಗಳು ಬಿದ್ದಿತ್ತು ಎಂದು ಅದಕ್ಕೆ ಬೇಲಿಯ ಅವಶ್ಯಕತೆ ಇದೆ ಹೌದಾ? ದೊಡ್ಡದಾಗಿ ಬೆಳೆದ ಹಲಸಿನ ಮರಕ್ಕೆ ಬೇಲಿ ಯಾರು ಹಾಕ್ತಾರೆ? ನೀರು ಯಾಕೆ ಹಾಕ್ತಾರೆ? ಗೊಬ್ಬರ ಯಾಕೆ ಹಾಕ್ತಾರೆ ಹೌದಲ್ವೋ? ಅದರ ಅವಶ್ಯಕತೆ ಇಲ್ಲ. ಆದ್ದರಿಂದ ಮುಕ್ತನಾದವನಿಗೆ ಬಂಧನದ ಪ್ರಶ್ನೆಯೇ ಇಲ್ಲ. ಅವನು ಇದು ಬಂಧನ ಇದು ಮುಕ್ತಿ ಅಂತ ಕೂಡ ಹೇಳಬೇಕಾಗಿರಲ್ಲ. ಯಾಕೆ? ಮುಕ್ತ ಭಾವದಿಂದಲೂ ಮುಕ್ತಿಯಾಗಿರ್ತಕ್ಕಂಥ ಸರ್ವಜ್ಞನಾಗಿರ್ತಾನೆ, ಸರ್ವಶಕ್ತನ ಅಂದರೆ ಸರ್ವಜ್ಞನಾಗಿರ್ತಾನೆ, ಸರ್ವಾಂತರ್ಯಾಮಿಯನ್ನು ಎಲ್ಲ ಕಡೆಯೂ ಕಾಣಬಲ್ಲವನಾಗಿರ್ತಾನೆ. ಆದ್ದರಿಂದ ಅವನಿಗೆ ಈ ಪ್ರಶ್ನೆ ಇಲ್ಲ. ಆದ್ದರಿಂದ ನಾವು ಎಚ್ಚರದಲ್ಲಿರುವುದು ಅದಲ್ವೋ? ಅದರರ್ಥ ಮೂರು ಅವಸ್ಥೆಗಳೇನಿದೆ ಅವಸ್ಥೆಗಳನ್ನು ದಾಟಿ ತುರಿಯಾವಸ್ಥೆಯಲ್ಲಿ ನಿಂತವನಿಗೆ ಈ ಮೂರು ಅವಸ್ಥೆಗಳು ಯಾವುದು ಕಾಡುವುದಿಲ್ಲ ಹೌದಲ್ವೋ? ಅಂದ್ರೆ ಅರ್ಥ ಏನು? ಜಾಗೃತವಾಗಿರುವವನು ಬೆಳಿಗ್ಗೆ ನೋಡ್ತಾನಲ್ಲ ಅವನು ಎಚ್ಚರದ ಸ್ಥಿತಿಯಲ್ಲಿ ಎಚ್ಚರದವನು, ಕನಸು ಕಾಣುವವನು, ನಿದ್ರಿಸುವವನು ಅಂತ ಸರಳ ಭಾಷೆಯಲ್ಲಿ ಹೇಳೋದಾದರೆ ಎದ್ದಿರೋನು ಎಚ್ಚರದಲ್ಲಿರುವವನು, ಎಚ್ಚರದಲ್ಲಿದ್ದಾನೆ ಅವನು, ಅದಕ್ಕೆ ಒದ್ದಾಡ್ತಾ ಇದ್ದಾನೆ ಹೌದಲ್ವೋ? ಎರಡನೆಯವನು ಕನಸು ಕಾಣುವವನು, ಅವನು ಒದ್ದಾಡ್ತಾ ಇದ್ದಾನೆ. ಅಂತ ಅರ್ಥ ಏನು? ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂರನ್ನು ದಾಟಿ, ಈ ಅವಸ್ಥೆಗಳನ್ನೆಲ್ಲ ದಾಟಿ ಯಾವುದೇ ಅವಸ್ಥೆಗಳಲ್ಲಿದ ಇಲ್ಲದ ನಿರವಸ್ಥವಾದ ಯಾವುದು ಕೂಟಸ್ಥವಾದ ಅಚಲವಾದ ತುರಿಯ ಸ್ಥಿತಿ ಆತ್ಮಸ್ಥಿತಿಯಲ್ಲಿದ್ದಾನೋ, ಆ ಸ್ಥಿತಿ ಅವನು ಪ್ರಜ್ಞೆಯು ಸ್ಥಿತವಾಗಿದೆಯೋ ಅವನಿಗೆ ಯಾವುದೇ ರೀತಿಯಾದ ಬಂಧನವಾಗಲಿ ಇನ್ನೊಂದು ಎರಡನೆಯದಾಗಲಿ ಇರುವುದಿಲ್ಲ. ಅದು ದರ್ಶನ ಅದಲ್ವೋ? ಆದರೆ ಈಗೆಲ್ಲ ನಾವೆಲ್ಲ ನಮಗೆ ಒಂದು ಅರ್ಥ ಆಗಬೇಕಾದ್ದು ಪಾಠ ಒಂದಿದೆ ಏನಂದರೆ, ಈ ಮೋಕ್ಷ ಇದೆಯಲ್ಲ, ನಾವೆಲ್ಲ ಮೋಕ್ಷ ಮೋಕ್ಷ ಅಂತೀವಿ, ಬೇರೆ ಕಡೆನೂ ಎಲ್ಲ ನೀವು ಕೇಳಿರ್ತೀರಿ, ಈ ಮೋಕ್ಷ ಅನ್ನೋದು ಹೇಗೆ ಅಂಟ್ಕೊಳ್ತು ಈ ಜಗತ್ತಿಗೆ? ಬಿಡುಗಡೆ ಬೇಕು ಬಿಡುಗಡೆ ಬೇಕು ಅಂತೀವಲ್ಲ,
ನಾವೆಲ್ಲರೂ ಬಂಧನದಲ್ಲಿದ್ದೀವೋ ಬಿಡುಗಡೆಯಲ್ಲಿದ್ದೀವೋ ನಿಜವಾಗ್ಲೂ ಇದಕ್ಕೇನಾದರೂ ಒಂದು ಆಧಾರ ಇದೆಯೋ ಅಂದರೆ ಭಾಳ ಹಿಂದಿಂದು ಒಂದು ಕಥೆ ಇದೆ, ಅದನ್ನು ಆಧಾರವಾಗಿಟ್ಕೊಂಡು ನಾವು ಸ್ವಲ್ಪ ನಿರಳ ಆಗ್ಬೋದು. ಮೊದಲು ಈಗ ನೋಡಿ, ಮನುಷ್ಯನಿಗೆ ನೋಡಪ್ಪ ನಿಮಗೆಲ್ಲ ನಾವು ಇಲ್ಲಿ ಕೂತಿರೋರಿಗೆ ನಿಮಗೆಲ್ಲ ಸವಲತ್ತುಗಳು ಕೊಟ್ಟು ನಿಮಗೆ ರೋಗ ರುಜಿನ ಬಾರದ ಹಾಗೆ ನೋಡಿಕೊಂಡು ಪಟುತ್ವದಲ್ಲಿ ಶರೀರ ಯಾರು ಕಠೋಪನಿಷತ್ತಲ್ಲೇ ನಚಿಕೇತನಿಗೆ ಯಮ ಏನು ಹೇಳಿದನೋ ಆ ಥರ ಹೇಳಿಬಿಟ್ರೆ ಬಹುಶಃ ನಾವೆಲ್ಲ ಒಪ್ಕೊಂಡ್ಬಿಡ್ತೀವಿ. ಒಪ್ಕೊಳ್ಳೋದು ಮನುಷ್ಯರು, ನಾವಂದ್ರೆ ಮನುಷ್ಯರು ನೋಡಿ, 5,000 ವರ್ಷ ನಿಂಗೆ ಆಯುಷ್ ಕೊಡ್ತೀನಿ, ಹೆಂಗಾಗೇ ಇರ್ತೀಯ, ಒಂದು ಚೂರು ಕಾಯಿಲೆ ಬರಲ್ಲ, ನಿಂಗೆ ಏನೇನು ಬೇಕೆಲ್ಲ ಸವಲತ್ತುಗಳು, ಅರಮನೆ ಕಾರು ಅದು ಇದು ಬಂಗ್ಲೆ ಸಖಿಯರು ಸೇವಕರು ಎಷ್ಟು ಜನನಾರು ಮದುವೆ ಮಾಡಪ್ಪ, ಏನಾರು ಹೆಣ್ಣಾಗಲಿ ಗಂಡಾಗಲಿ ಸುಖವಾಗಿರಪ್ಪ 5,000 ವರ್ಷ ಓಕೆ ಅಂದ್ಬಿಡ್ತೀರೋ ಇಲ್ವಾ? ಆದರೆ ಹಾಗಾಗುವುದಿಲ್ಲ ಇಲ್ಲಿ ಮಾನವ ಲೋಕದಲ್ಲಿ. ಕಾರಣ ಏನು? ಅದಕ್ಕೊಂದು ಕಥೆ ಇದೆ. ಬಹಳ ಹಿಂದೆ ಕೈಲಾಸದಲ್ಲಿ ಶಿವ ಪಾರ್ವತಿಗೆ ಅಮರ ಕಥೆಯೊಂದನ್ನು ಹೇಳ್ತಾ ಇದ್ದ. ಏನು ಮಾಡ್ತಾ ಇದ್ದ? ಅಮರ ಕಥೆಯನ್ನು ಹೇಳ್ತಾ ಇದ್ದ. ಅಮರರಾಗುವುದು ಆವಾಗ ಎಲ್ಲ ಜೀವಿಗಳಿಗೂ ಕೂಡ ಆ ಕೇವಲ ಆ ಶ್ರವಣ ಮಾತ್ರದಿಂದಲೇ ಅಮರ ಕಥೆಯನ್ನು ಶ್ರವಣ ಮಾಡುವುದರಿಂದಲೇ ಅಮರರಾಗಿ ಬಿಡ್ತಿದ್ರು. ಅದರಿಂದಲೇ ಆ ಕಥೆಗೆ ಏನಂತ ಇಟ್ಟಿದ್ರು? ಅಮರ ಕಥಾ ಅಂತ ಹೆಸರಿಟ್ಟಿದ್ರು. ಒಂದು ದಿವಸ ಏನಾಯಿತು, ಪಾರ್ವತಿ ಕೇಳಿದ್ರು, ಈ ಅಮರ ಕಥೆ ಹೇಳಿ ನನಗೆ ಪ್ರಭು ಅಂತ. ಶಿವ ಆಯಿತು ಕೂತ್ಕೋ ಹೇಳ್ತೇನೆ ಅಂತ. ಇವಳು ಶ್ರೋತರು ಅವನು ಹೇಳ್ತಾರೆ. ಆದರೆ ಅವನಂದು ಹೇಳ್ದ, ನಾನು ಹೇಳುವಾಗೆಲ್ಲ ನೀನು ಹೂನ್ ಬೇಕು ಅಂತ. ಅವನು ಕಣ್ಮುಚ್ಚಿ ಕುಳಿತ. ಯಾಕೆ ಕಣ್ಮುಚ್ಚಿ ಕುಳಿತ ಶಿವ? ಅವನು ಯೋಗಿ, ಅವನು ಯೋಗಿ. ಅವನು ಹೌದಲ್ವ? ಯೋಗಕ್ಕೆಲ್ಲ ಈಶ್ವರ ಶ್ರೀಕೃಷ್ಣ, ಯೋಗಿಗಳಿಗೆಲ್ಲ ಈಶ್ವರ ಶಿವ ಶಂಕರ. ಇದನ್ನು ಕಥೆಗೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಆದರೆ ಇವನು ಕಣ್ಮುಚ್ಚಿ ಹೇಳ್ತಾ ಇದ್ದಾನೆ. ಪಾರ್ವತಿ ಶುರು ಮಾಡಿದಾಗ ಹೂ ಹೂ ಅಂತ ಅದ್ಲು. ಒಂದು ಹಂತದಲ್ಲಿ ಹೂನ ನಿದ್ದೆ ಬಂದ್ಬಿಡ್ತಾವಳೆ, ಕತೆ ಕೇಳ್ತಾ ಕೇಳ್ತಾ ನಿದ್ದೆ ಬಂದ್ಬಿಡ್ತಾವೆ. ಇದೆಲ್ಲ ನೀವು ಅರ್ಧ ಕೇಳಿರ್ತೀರಿ, ಇನ್ನರ್ಧವಾಗ ನೀವು ಕೇಳಿಲ್ಲ. ಆದರೆ ಅಲ್ಲಿ ಹೋಗೋ ತನಕ ಈ ಕತೆ ಹೇಳ್ಕೊಂಡೇ ಹೋಗ್ತ ನಾನು, ಇಲ್ಲದೆ ನಂಗೆ ಗೊತ್ತಿದೆ ಅಂತ ನಿಮ್ಗೆ ಗೊತ್ತಾಗೋದು ಹೇಗೆ? ಹೂ ಹೂ ಅಂತಿದ್ಲು, ನಿದ್ದೆ ಬಂದ್ಬಿಡ್ತು. ಇವನು ಶಿವ ಹೇಳ್ತಾನೇ ಇದ್ದಾನೆ, ಆದರೆ ಹೂ ಅಂದ್ ನಿಲ್ಲಿಲ್ಲ. ಮಧ್ಯದಲ್ಲಿ ಇವ್ನಿಗೆ ಏನೋ ಅನುಮಾನ ಬಂತು, ಕಣ್ಬಿಟ್ಟು ನೋಡ್ದ, ಇವಳು ನಿದ್ದೆ ಮಾಡ್ತಾಳೆ, ಹೂ ಅಂತ ಏನೂ ಬಂದೇ ಇಲ್ವಲ್ಲ ಅಂತ ಕಥೆಯೆಲ್ಲ ಮುಗಿದ ಮೇಲೆ ಎದ್ದು ಪಾರ್ವತಿನ ಎಬ್ಬಿಸ್ದ. ಕಥೆಯೆಲ್ಲ ಮುಗೀತು ಪೂರ್ತಿ. ಎಬ್ಬಿಸ್ರೆ ಪಾರ್ವತಿ, ನನಗೇನು ಅರ್ಥವಾಗಲಿಲ್ಲ, ಮಧ್ಯೆಯಲ್ಲ ನನಗೆ ನಿದ್ದೆ ಬಂದ್ಬಿಡ್ತು ಅಂತ ಅಂದ್ಲು. ಪಾರ್ವತಿ ದೇವಿ ಮಾತೆ ಪತಿಗೆ ಹೇಳಿದ್ಲು, ಇಲ್ಲ ಸ್ವಾಮಿ ನನಗೆ ಅರ್ಧ ಮಾತ ಕೇಳ್ತಾ ಆಮೇಲೆ ನಿದ್ದೆ ಬಂದ್ಬಿಡ್ತು ಅಂತ ಪ್ರಾಮಾಣಿಕ. ಹಾಗಾದ್ರೆ ನೀನು ನಿದ್ದೆ ಮಾಡುತ್ತಿರುವಾಗಲೂ ಹೂ ಹೂ ಅಂತ ಹೇಳ್ತಿದ್ದು ಯಾರು ಅಂತ ಒಂದು ಪ್ರಶ್ನೆ. ಆಗ ಅಲ್ಲಿ ಒಂದು ಸಣ್ಣ ಪೊದೆಯಿಂದ ಒಂದು ಶುಕ ಅಂದರೆ ಒಂದು ಗಿಣಿ ಹಾರಕ್ಕೆ ಶುರುವಾಯಿತು. ಸರಿ, ಶಿವನಿಗೆ ಗೊತ್ತಾಗಲ್ವಾ, ಶಿವನಿಗೆ ಯಾವಾಗಲೂ ಕೂಡ ಎರಡು ಬಾಳ ಬೇಗ ಬರುತ್ತೆ ಅಂತ ನಮ್ಮ ಪುರಾಣಗಳಲ್ಲಿರೋದು. ಆ ಶಿವ ಅಂದರೆ ಬೇರೆ ಏನಲ್ಲ ನಮ್ಮ ಮನಸ್ಸೇ, ಆಮೇಲೆ ನಿಮ್ಗೆ ಅದು ಅನುಸಾರ ನೀವು ಮಾಡ್ಕೊಳ್ಳಿ. ಏನಂದರೆ ಫಸ್ಟು ಎತ್ಕೋತಾ ಸಿಟ್ಟು ಬರುತ್ತೆ ನಮ್ಮ ಮನಸ್ಸುಗಳು. ಏನು ಹೇಳಿ, ತಕ್ಷಣ ಬರೋದೇ ಯಾರನ್ನು ಕಟ್ರ ಫಸ್ಟ್ ಸಿಟ್ಟೇ ಬರೋದು ಶಿವನ ಕ್ವಾಲಿಟಿನೇ ಅದು. ಆಮೇಲೆ ಅವನಿಗೆ ಗೊತ್ತಾಗತ್ತೆ, ಶಿವನಿಗೆ ಗೊತ್ತಾಗತ್ತೆ. ಏನು ಗೊತ್ತಾಗತ್ತೆ? ಇದು ಯಾರಿಂದ ಏನಿದೆ? ಶಿವ ತಾನೆ ಭಗವಂತ, ಅವನಿಗೆ ಗೊತ್ತಾಗಲ್ವಾ? ಗೊತ್ತಾಗತ್ತೆ, ಓ ಈ ಶುಕ ಇವನೇ ಹೂ ಅಂತಿದ್ದು ಅಂತ ಹೇಳಿ ಇದು ಸುಮ್ಮನೆ ನನ್ನ ಅನುಮತಿ ಇಲ್ಲದೆ ಎದುರುಗಡೆ ಕುಳಿತುಕೊಳ್ಳದೆ ಶ್ರೋತೃವಲ್ಲದೆ ಈ ಅಮರ ಕಥೆಯನ್ನು ಇದು ಕೇಳಿದೆ, ಏನಾದರೂ ಇದನ್ನು ಮಾಡಿ ಕೊಂದು ಬಿಡಬೇಕು ಅಂತ ಅದಕ್ಕೆ ಕೋಪದಿಂದ ನೋಡ್ತಾನೆ. ಆದರೆ ಅದು ಅಮರ ಕಥೆ ಪೂರ್ತಿ ಕೇಳ್ಬಿಟ್ಟಿರುತ್ತೆ. ಆವಾಗ ಏನು ಮಾಡ್ತದೆ, ಅಲ್ಲಿಂದ ಪೂಜೆಯಿಂದ ಹಾರತ್ತೆ. ಆದರೆ ಭಯ ಅದಕ್ಕೆ, ಇನ್ನು ಪುಟ್ಟದಲ್ವಾ, ಮುಕ್ತವಾದರೂ ಮನುಷ್ಯ ಇರ್ತಾನಲ್ಲ ಆ ಥರ, ಅದು ಹಾರ್ತು. ಇವನು ಬಿಡಲಿಲ್ಲ ಅದನ್ನು. ಅದು ಹಾರ್ತಾ 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 ಬಂದು ವ್ಯಾಸ ಭಗವಾನರ ಆಶ್ರಮದಲ್ಲಿ ಅವರ ಪತ್ನಿ ಕೂತಿರೋರು ಆ ಕಳಿಸಿದ್ರು ಈ ಪುಟ್ಟ ಗಿಣಿ ಅವ್ರು ಬಾಯ್ಬಿಟ್ಟಾರೆ. ಯಾರೋ ವ್ಯಾಸ ಪತ್ನಿಯವ್ರ ಹೊಟ್ಟೆಗೆ ಪಟ ಬಂತು. ಶಿವ ಬಂದ ಬಾಗಲಲ್ಲಿ ನಿಂತ್ಕೊಂಡ, ವೇದ ವ್ಯಾಸಿದ್ದಾರೆ. ಅದನ್ನು ಏನು ಮಾಡಿದ್ರು ಇವಾಗ ನಾನು ಅದನ್ನು ಮಾಡಲೇಬೇಕು, ತೆಗ್ದೇ ಬಿಡ್ಬೇಕು ಅದನ್ನು, ಆಗದೇ ಇಲ್ಲ ಅದೆಲ್ಲ ಇದ್ಕೊಡ್ತದೋ ಹಾಗೆಲ್ಲ ಅದು ಯಾಕೆ ಕೇಳ್ತು ಅದನ್ನು. ವ್ಯಾಸರು ಹೇಳಿದ್ರು ಇವಾಗ ನೀನು ನಿನಗೆ ದೋಷ ಸುತ್ಕೊಂಡ್ಬಿಡುತ್ತೆ, ಇವಾಗ ನೀನು ಅದನ್ನು ಕೊಲ್ಲೋ ಮೊದಲು ಅದನ್ನು ಹೊತ್ತಿರೋತ್ತು ಇವಳು ಕೊಲ್ಲಬೇಕಾಗತ್ತೆ, ಸ್ತ್ರೀ ಹತ್ಯೆ ಬರುತ್ತೆ ಅದು ಇದು ಅಂತ ಹೇಳಿದ್ರು. ಯಾಕೆ ಅಂದರೆ ಆವಾಗೆಲ್ಲ ಋಷಿಮುನಿಗಳು ದೇವತೆಗಳೆಲ್ಲ ಈಕ್ವಲ್, ಎಲ್ಲರೂ ಅಮರರ ಥರನೇ ಇದ್ರಲ್ಲ. ಅದಕ್ಕೆ ವ್ಯಾಸರು ಹೇಳಿದ್ರು ನೀನು ಹಾಗೆಲ್ಲ ಮಾಡಿದ್ರೆ ನಿನಗೆ ಪಾಪ ಹತ್ಯೆ ಬರುತ್ತೆ, ಹಾಗೆಲ್ಲ ಮಾಡೋಹಾಗಿಲ್ಲ, ನೀನು ಯೋಚನೆ ಮಾಡು, ಹೀಗೆಲ್ಲ ಮಾಡೋಕ್ಕಾಗೋದಿಲ್ಲ ನೀನು ಅಂತ ಹೇಳಿ ಅವ್ರಿಗೆ, ನೀನು ಆ ಥರ ಮಾಡಿದ್ರೆ ಮುತ್ತಿನವರು ಅದೇ ಮಾಡ್ತಾರೆ, ಸೃಷ್ಟಿಯಲ್ಲಿ ಭಾಳ ತಪ್ಪಾಗ್ಬಿಡುತ್ತೆ, ಅದರಿಂದ ನೀನು ಹಾಗೆ ಮಾಡಬಾರ್ದು ಅಂತ ಹೇಳಿದ್ರು. ನೀನು ನಿಧಾನಕ್ಕೆ ಯೋಚನೆ ಮಾಡಿ ಅದು ಸರಿಯೇ, ನಾನು ಯಾಕೆ ಅದಕ್ಕೆ ಕೊಲ್ಲಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಕೈಲಾಸ ಮಾಡೋರು. ಕೈಲಾಸಕ್ಕೆ ಹೋದ್ಮೇಲೆ
ಈ ಮಗು ಇದೆಯಲ್ಲ ಈ ಕ್ಷುಕ ಆಚೆಗೆ ಬರಲ್ಲ ಅಂತ ಬೆಳೀತು 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 ದೊಡ್ಡ ದೊಡ್ಡ ಆಚೆ ಬರಲ್ಲ ಅಂತ. ಯಾಕೆಂದ್ರೆ ಆಚೆ ಕಡೆ ಇರೋದೆಲ್ಲನೂ ನಮಗೆ ಭಾಳ ಇದು ನಮಗೆ ಭಾಳ ಬಾಹ್ಯದಲ್ಲಿರೋದೆಲ್ಲನೂ ಕೂಡ ಇದನ್ನೆಲ್ಲ ನೋಡಿ ನನಗೆ ಬೇಜಾರಾಗೋಗಿದ್ದರಿಂದ ಅಲ್ಲೆಲ್ಲ ಇರತಕ್ಕಂಥದ್ದು ನಾನು ಇವಾಗ ವಿರಕ್ತನಾಗಿದ್ದೇನೆ. ನನಗೆ ಎಲ್ಲವನ್ನು ಕೂಡ ನಾನು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅಲ್ಲದೆ ಕೇವಲ ಆತ್ಮದೃಷ್ಟಿಯಿಂದಲೇ ನೋಡತಕ್ಕಂಥ ಅವನು ವಿದೇಹದಲ್ಲಿ ದೇಹ ಇಲ್ಲದೇ ಇರತಕ್ಕಂಥದ್ದು ನಿರಾಕಾರ ಆತರ ಭಾವದಲ್ಲಿರತಕ್ಕಂಥ ಯೋಗಿ ಆಗಿದ್ದೇನೆ. ಇವ್ರು ಹೇಳಿದ್ರೆ ಹಾಗೆಲ್ಲ ಏನಿಲ್ಲ, ನೀನು ಹಾಗೇನು ಅನ್ಕೋಬೇಕಾಗಿಲ್ಲ, ನೀನು ಹೊರಗೆ ಬರಬಹುದು. ನೀನು ಹೊರಗೆ ಬರುವುದರಿಂದ ಈ ಸಂಸಾರದ ಯಾವ ವಿಚಾರವೂ ನಿನಗೆ ಏನು ಮಾಡೋದಿಲ್ಲ. ಅದರಿಂದ ನೀನು ಯೋಚನೆ ಮಾಡ ಬಾ ಅಂತ ತಂದೆ ಹೇಳಿದ ಮೇಲೆ ಹೊರಗಡೆ ಬರುತ್ತೆ, ಆದರೂ ಬರಲ್ಲ. ಆವಾಗ ವ್ಯಾಸರೆಲ್ಲ ಹೋಗಿ ವಿಷ್ಣುವನ್ನು ಕೇಳ್ಕೊತಾರೆ, ಈ ಜಗತ್ತಿನ ಮಾಯೆಯು ನನ್ನನ್ನು ಆವರಿಸಿ ಬಿಡುತ್ತದೆ, ಅದರಿಂದ ನಾನು ಉದರದಿಂದ ಆಚೆ ಬರೋದಿಲ್ಲ ಅಂತ ಹೇಳ್ತಾ ಇದೆ ಶಿಶು, ಏನು ಮಾಡೋದು ಅಂತ. ಆಗ ವಿಷ್ಣು ಹೇಳ್ತಾನೆ, ಒಂದು 5 ನಿಮಿಷ ನಾನು ಮಾಯೆ ಇಲ್ದಾಗುತ್ತೇನೆ, ಆವಾಗ ಅವನು ಆಚೆ ಬಂದ್ಬಿಡಲಿ, ಆಮೇಲೆ ಈ ಜಗತ್ತಿನೆಲ್ಲ ಮತ್ತೆ ಮಾಯಾವೃತ ಮಾಡಿದ್ರೆ ಆಯ್ತು, ಅವನು ಯಾವಾಗಲೂ ಟ್ರಿಕ್ ಇತ್ತಾನೆ. ಸರಿ, ಹಾಗೆ ಹೇಳಿದ ಮೇಲೆ ವ್ಯಾಸರು, ಆಯ್ತಪ್ಪ ಬಾ ನೋಡು ಏನು ಎಲ್ಲೂ ಮಾಯೆಗೆ ಇಲ್ಲ, ಏನಾಗೋದಿಲ್ಲ ನಿಮಗೆ. ಆವಾಗ ಶುಕಮುನಿಗಳು ಆಚೆ ಬರ್ತಾರೆ. ಸೊ ಎಲ್ಲವೂ ಮುಕ್ತವಾಗಿರುವ ಹಾಗೆ, ಮಾಯೆಯೇ ಇಲ್ಲದ ಹಾಗೆ ಕಾಣುತ್ತವ್ರಿಗೆ. ಆವಾಗ ಅವರು ನೈಮಿಷಾರಣ್ಯಕ್ಕೆ ಹೊರಟೋಗ್ತಾರೆ, ಆ ಮಗು ಹೊರಟವರು. ಆದರೆ ಈ ವಿಷ್ಣು ಇದಾನಲ್ಲ, ತಕ್ಷಣ ಮತ್ತೆ ಈ ಲೋಕವನ್ನೆಲ್ಲ ಮಾಯಾವೃತವನ್ನಾಗಿ ತನ್ನ ಯೋಗ ಮಾಯೆಯಿಂದ ಮಾಯಾವೃತ ಮಾಡಿಬಿಡ್ತಾರೆ. ಈ ಶುಕಮುನಿಗಳು ಏನು ಮಾಡ್ತಾರೆ, ಆವಾಗ ನೈಮಿಷಾರಣ್ಯಕ್ಕೆ ಹೋಗಿ ಫುಲ್ಲು ಅಮರ ಕಥೆ ಗೊತ್ತು, ಇವಾಗ ಆ ಗಿಣಿಯೇ ದೇಹಧಾರಿಯಾಗಿ ಮನುಷ್ಯನ ರೂಪದಲ್ಲಿ ಬಂದು ನೈಮಿಷಾರಣ್ಯದಲ್ಲಿ ಎಲ್ಲ ಋಷಿಗಳಿಗೂ ಅಮರ ಕಥೆಯನ್ನು ಹೇಳೋದಕ್ಕೆ ಸಿದ್ಧವಾಗ್ತಾರೆ. ಈ ವಿಚಾರ ಕೈಲಾಸದಲ್ಲಿರೋ ಶಿವನಿಗೆ ಗೊತ್ತಾಗುತ್ತೆ. ಏನಾಗುತ್ತೆ ಇವಾಗ, ಈ ಕಥೆಯನ್ನು ಕೇಳಿದವರೆಲ್ಲರೂ ಅಮರರಾಗ್ಬಿಡ್ತಾರೆ. ಅಮರರಾಗ್ಬಿಟ್ಮೇಲೆ ಸೃಷ್ಟಿಗೆ ಧಕ್ಕೆ ಬರುತ್ತೆ, ಎಲ್ಲರೂ ಅಮರರೇ, ಇನ್ನು ಸೃಷ್ಟಿ ಮಾಡೋದೇನು, ಯಾರು ಸಾಯೋದಿಲ್ಲ ಆಮೇಲೆ, ಇದೊಳ್ಳೆ ಕಷ್ಟ, ಈ ಶುಕಮುನಿ ಒಳ್ಳೆ ಕಷ್ಟ ಮಾಡ್ತಾನಪ್ಪ, ಇದೆಲ್ಲ ಮಾಡುತ್ತಾ ಅಂತ ಸಿಟ್ಟು ಬಂದ್ಬಿಡ್ತಾವನು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಎಲ್ಲವನ್ನ ನಾಶ ಮಾಡ್ಬಿಡ್ತೀನಿ ಅಂತ ಹೊಟ್ಟೋಗ್ತಾರೆ. ಆಗ ಅಮರ ಕತೆ ಕೇಳಿದವ್ರಿಗೆ ಏನು ಮಾಡಿಫಿಕೇಶನ್ ಅಂತ ವ್ಯಾಸರವ್ರಲ್ಲಿ ಹೋಗಿ ಬೇಡ್ಕೋತಾರೆ, ಹಾಗೆಲ್ಲ ಮಾಡಬೇಡ ಇದೆಲ್ಲ ಇರುತ್ತೆ. ಆವಾಗಲಿಂದ ಈ ಮನುಷ್ಯನಾಗಿ ಹುಟ್ಟಿದಂಥ ಜೀವಕ್ಕೆ ಅಮರತ್ವ ಇರಕೂಡದು ಅಂತ ಶಿವನ ಶಾಪ, ಅಮರತ್ವ ಅನ್ನೋದು ಇಲ್ಲ. ಆದರೆ ಅಮರ ಕಥೆಯನ್ನು ಕೇಳಿದವರಿಗೆ ಮೋಕ್ಷವೂ ಸಿಗಲಿ ಅಂತ ಮಾಡ್ತಾನೆ. ಇದು ನಾನು ಹೇಳ್ತಿರೋದಲ್ಲ, ಶಿವಪುರಾಣದಲ್ಲಿ ಇರೋದು, ವೇದವ್ಯಾಸರೇ ಬರೆದಿರೋದು ಇದು ಕತೆ ಆಧಾರ. ಅವಾಗ ಹೇಳ್ತಾರೆ, ಮಾನವನಾಗಿ ಯಾವ ಜೀವವು ಮಾನವ ಶರೀರದಲ್ಲಿ ಈ ಮರ್ತ್ಯಲೋಕದಲ್ಲಿ ಈ ಅಮರ ಕಥೆಯನ್ನು ಕೇಳುತ್ತಾರೋ ಅವರು ಅಮರರಾಗೋದಿಲ್ಲ, ಅಮೃತರಾಗುತ್ತಾರೆ. ತಿಳ್ಕೊಳ್ಳಿ, ಅಮೃತರಾಗುತ್ತಾರೆ ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ. ಮೋಹವನ್ನು ಕ್ಷಯಿಸುವ ಅನುಭವವು ಮಾನವ ಶರೀರದಲ್ಲೇ ಬದುಕಿರುವಾಗಲೇ ಆಗುವ ಸಂಭವ ಇದೆ. ಯಾರ್ಯಾರು ಈ ಥರ ಮಾಡ್ತಾರೋ, ಯಾರ್ಯಾರು ಇದನ್ನು ಅನುಸಂಧಾನ ಮಾಡಿ ಅರ್ಥ ಮಾಡ್ಕೋತಾರೋ, ಆದ್ದರಿಂದ ಆ ಅಮರ ಕಥೆಯೇ ಮುಂದೆ ಭಾಗವತ ಅಂತ ಆಗಿತ್ತು. ಇವತ್ತು ಭಾಗವತ ಅನ್ನೋದು ಯಾವುದು, ಅಮರ ಕಥೆ. ಇವತ್ತಿಗೂ ಅಮರನಾಥಂಗೆ ಹೋಗ್ತೀವಿ ಅಮರನಾಥಂಗೆ ಹೋಗ್ತೀವಿ ಅಂತ ಎಲ್ಲ ಹೇಳಿ ಅಮರನಾಥಕ್ಕೆ ಹೋಗ್ತಾರಲ್ಲ, ಅದು ಯಾವುದಪ್ಪ ಅಮರನಾಥ ಅಂದರೆ, ಈ ಅಮರ ಕಥೆಯನ್ನು ಶಿವನು ತನ್ನ ಪತ್ನಿಯಾದ ಶಿವೆಗೆ ಅಂದರೆ ಆ ಪಾರ್ವತಿಗೆ ಹೇಳಿದಂಥ ಯಾವುದಿದೆಯೋ ಜಾಗ ಅದು ಅಮರನಾಥ್ ಅಂತ ಆಗಿದೆ. ಆದ್ದರಿಂದ ನೀವೆಲ್ಲರೂ ನಾವು ಇದನ್ನು ಕೇಳಿದ ಮೇಲೆ ಮಾಡಿದ ಮೇಲೆ ನಾವು ಅಮರರಾಗ್ಬೋದಲ್ಲ, ಇಲ್ಲ, ಇಡೀ ಮಾನವ ಕುಲಕ್ಕೆ ಮೋಕ್ಷಕ್ಕೆ ಯೋಗ್ಯರಾಗಿ ಮೋಹವನ್ನು ಕ್ಷಯಿಸಿ ಯಾವ ಯಾವುದು ದೇವರಿಗೂ ಅಂದರೆ ದೇವತೆಗಳಿಗೂ ಲಭ್ಯವಾಗದೇ ಇರತಕ್ಕಂಥ ಮೋಕ್ಷ ಇದೆಯೋ ಅದನ್ನು ಪಡೆಯುವ ಎಲ್ಲವೂ ಇದೆ. ಅಮರರಾಗಿ ಬಿಟ್ಟರೆ ದೇವತೆಗಳಂತೆ ನರಳಬೇಕಾಗತ್ತೆ ಹೌದಲ್ವ? ಆದ್ದರಿಂದ ಈಗ ನಾವು ಶಿವನನ್ನು ನೆನೆದರೆ ಅವನ ಅಮರತ್ವವು ಬೇಡ ಇವರಿಗೆ, ಇವರಿಗೆ ಬೇಕಾಗಿರುವುದು ಅಮೃತತ್ವ. ಅಮೃತತ್ವ ಎಂದರೆ ಮೋಕ್ಷ, ಅಂದರೆ ಅಜ್ಞಾನದಿಂದ ಬಿಡುಗಡೆಯಾಗಲಿ. ಆದರೆ ಈ ಶರೀರದಲ್ಲಿ ಯಾರು ಅಮರತ್ವವನ್ನು ಇರಬಾರದು ಅನ್ನುವ ಆ ಶಿವನ ಕೈಲಾಸದಿಂದ ಹೇಳತಕ್ಕಂಥ ಏನು ವಾರಂಟ್ ಇದೆ ಇವತ್ತಿಗೂ ಜಾರಿಯಲ್ಲಿರುವುದರಿಂದ ಯಾವುದೇ ಮನುಷ್ಯ ಶರೀರದಲ್ಲಿರುವ ಯಾವುದೇ ಜೀವವು ಆ ಶರೀರವನ್ನು ಸದಾ ಸರ್ವದಾ ಕಾಲ ಇಟ್ಟುಕೊಳ್ಳಲು ಬರುವುದಿಲ್ಲ. ಇದು ದೈವ ನಿರ್ಣಯ. ಆದ್ದರಿಂದ ದೇಹವು ಇದೇ ಇದೆ ಅಂತ ನೀವು ಹಂಬಲಿಸಿ ಇನ್ನೂ ಇಟ್ಕೊಳ್ಳೋ ಪ್ರಯತ್ನ ಮಾಡಿದರೆ ಏನೂ ಪ್ರಯೋಜನ ಆಗೋಲ್ಲ. ಯಾವುದಾದ್ರು ಒಂದು ಎಣ್ಣೆಯಲ್ಲಿ ಇಟ್ಬಿಟ್ರೆ ಇರ್ತಾರೆ ಸುಳ್ಳು. ಮನೆ ಯಾವುದೋ ಸ್ವಾಮಿ ನೋಡಿದ್ರಲ್ಲ, ಯಾವುದು ಟಿಬೆಟಿಯನ್, ಯಾರಿಗೆ ಈ ಅಮರನಾಥನ ಕತೆ ಗೊತ್ತಿರುತ್ತೆ ಅವರು ಮೋಕ್ಷಕ್ಕೆ ಪ್ರಯತ್ನ ಪಡ್ತಾರೆ, ಅಮರತ್ವಕ್ಕಲ್ಲ. ಅಮರತ್ವಕ್ಕೆ ಪ್ರಯತ್ನ ಪಟ್ಟು ನಾನು
ನಿಮಗೆಲ್ಲ ಅಮೃತವನ್ನೇ ಕೊಟ್ಬಿಡ್ತೀನಿ ಅಂತ ಹೇಳಿದಂತ ದೇವೇಂದ್ರ ಅವರೆಲ್ಲ ಜೊತೆಯಲ್ಲಿ ಬಂದು ಶುಕಮುನಿಗಳ ಕೈಯಲ್ಲಿ ಹೇಗೆ ಬಯಸ್ಕೊಂಡೋ ಹಾಗೆ ನಾವು ಶಂಕರಾಚಾರ್ಯ ಕೈಯಲ್ಲಿ ಬಯಸ್ಕೊಳ್ಬೇಕಾಗ್ತದೆ. ಆದ್ರಿಂದ ಅದು ಮನುಷ್ಯನಿಗಿರತಕ್ಕಂಥದ್ದು ಮೋಕ್ಷಾನುಭವ. ಮೋಕ್ಷಾನುಭವ ಅಂದ್ರೆ ಅರ್ಥ ಅದು ಆತ್ಮಾನುಭವ. ಆತ್ಮಾನುಭವ ಉಂಟಾದಾಗ ಮೋಕ್ಷದ ಪರಾಕಾಷ್ಠತೆ, ಪರಮಾತ್ಮನ ಸಾಕ್ಷಾತ್ಕಾರ ಏನಿದೆ ಅದು ದೈವತ್ವಕ್ಕಿಂತ ಅಂದರೆ ಅಮರತ್ವಕ್ಕಿಂತ ಬಹಳ ಮೇಲಿನದು ಅಂತ ಗೌರವವನ್ನು ಕೊಟ್ಟಿದ್ದಾರೆ ನಮ್ಮ ಗ್ರಂಥಕಾರರು. ಮತ್ತು ಇರತಕ್ಕಂಥ ಪುರಾಣಗಳಲ್ಲೂ ಕೂಡ ಈ ಉಲ್ಲೇಖಗಳಿದೆ. ಅದರಿಂದ ನಾವೆಲ್ಲರೂ ಕೂಡ ನಾವು ನಿಂದನೆ ಮಾಡಬೇಕಾದದ್ದು ಯಾವುದನ್ನು ಅಮರತ್ವವನ್ನು ನಿಂದನೆ ಮಾಡಿ. ಆದರೆ ಇಲ್ಲಿ ನಾವು ಅಮರರಲ್ಲದೇ ಇದ್ರೂ ಮರ ಅಂತ ಹೌದಾ? ಹೌದಲ್ವಾ? ಆದ್ದರಿಂದ ಇಲ್ಲಿ ನಮ್ಗೆ ಬೇಕಾಗಿದ್ದು ಅಮೃತತ್ವವನ್ನು ಕೊಡಬಲ್ಲಂತಹ ವಿವೇಕ ಚೂಡಾಮಣಿಯ ಪೂರ್ತಿ ಇರತಕ್ಕಂಥದ್ರೊಳಗೆ ಇಲ್ಲಿ ಇರತಕ್ಕಂಥ ಈ ನಿಂದನೆ ಏನಿದೆ, ವಿಷಯ ನಿಂದನೆ, ವಿಷಯ ಚಿಂತನೆ, ಅದರಿಂದ ಆಗತಕ್ಕಂಥ ಕರ್ಮ ಬಂಧನ, ಇದೆಲ್ಲ ಈ ಪ್ರಕರಣಗಳನ್ನು ಇಲ್ಲಿಗೆ ಅನುಸಂಧಾನ ಮಾಡಿ ಇಲ್ಲಿಗೆ ಅದನ್ನ ಶಂಕರ ಭೂಗೋತ್ಪಾದರು ಮುಗಿಸ್ತಾ ಇದ್ದಾರೆ. ಮುಂದೆ ಇಲ್ಲ ಅಂತಲ್ಲ, ಮುಂದಿನ ವಾರದಿಂದ ಬೇರೆ ಥರ ಆತ್ಮಾನುಸಂಧಾನದಲ್ಲಿ ನಮಗೆ ನಿಷ್ಠೆ ಹೇಗೆ ಬರುತ್ತೆ ಅದಕ್ಕೊಂದು ಉಪಾಯ ಹೇಳ್ಕೊಡ್ತಾರೆ. ಉಪಾಯ ಬೇಡವಾ? ಈ ನಮಗೆ ಗೊತ್ತಾಗೋಯ್ತು, ನಮಗೆ ಬೇಡಪ್ಪ, ನಾವು ತುಂಬ ದಿವಸ ಇರೋಕ್ಕಾಗಲ್ಲ, ಇರಬೇಕು ಅಂತ ಬಯಸಿದ್ರು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಶಿವ ಆಗಲೇ ನಮಗೆ ಕಣ್ಣು ಮೂರನೇ ಕಣ್ಣು ಬಿಟ್ಬಿಟ್ಟಿದ್ದಾನೆ, ಇನ್ನೇನು ಪ್ರಯೋಜನ ಇಲ್ಲ. ಅದರಿಂದ ನಾವು ಇನ್ನೂ ಇರುವಷ್ಟು ದಿವಸ, ಎಷ್ಟು ದಿವಸನೋ ಗೊತ್ತಿಲ್ಲ, ನಾಳೆ ಬೆಳಗ್ಗೆನ ಗೊತ್ತಿಲ್ಲ, ಇವತ್ತು ರಾತ್ರಿನ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗ ಗೊತ್ತಿಲ್ಲ. ಗೊತ್ತಿಲ್ಲದೇ ಇರುವ ನಮ್ಮ ದೇಹ ಸ್ಥಿತಿಯನ್ನು ಕುರಿತು ಇರುವಾಗ ಇದರಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ಮರ್ತುಬಿಟ್ಟಿದ್ದೀವಲ್ಲ, ಅದನ್ನು ಅನುಸಂಧಾನ ಮಾಡೋದಕ್ಕೆ ಈ ಎಲ್ಲ ಈ ಪ್ರಸಂಗಗಳು, ಪ್ರಕರಣಗಳು, ಈ ಗುರುಗಳು, ಗುರು ಪಂಥಗಳು, ಗ್ರಂಥಗಳು, ಮಠಗಳು, ಮಾನ್ಯಗಳು, ಇಡೀ ಧರ್ಮಗಳು, ಧರ್ಮಗುರುಗಳು ಈ ಜಗತ್ತಿನಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮದೇ ಆಗಿರುವ ಶಾಂತಿಯಿಂದ ಆನಂದದಿಂದ ಕೂಡಿರುವ ಸ್ವರೂಪದ ಅನುಸಂಧಾನವನ್ನು ಮಾಡೋದಕ್ಕೆ ಈ ವಿವೇಕ ಚೂಡಾಮಣಿ ಬಹುದೊಡ್ಡದಾದ ಅಲ್ಲಲ್ಲಿ ಇರುವ ಹೆಗ್ಗುರುತುಗಳನ್ನು ತೋರಿಸಿಕೊಟ್ಟಿದೆ, ನಮಗೆ ಮಾರ್ಗದರ್ಶನವನ್ನು ನೀಡಿದೆ. ಇದರ ಮೂಲಕ ನಾವು ಹೋಗುವಾಗ ಇರುವ ದಿನಗಳಲ್ಲೂ ಕೂಡ ಯಾವುದೇ ನಿಮಗೆ ಇರತಕ್ಕಂಥ ಭೋಗಭಾಗಗಳನ್ನು ಕಳೆದುಕೊಳ್ಳದೆ ಅದಕ್ಕೆ ಯಾವುದು ನೀವು ಅಂಟುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಎಂಬತಕ್ಕಂಥ ಪೂರ್ಣವಾದ ಮುಕ್ತ ಭಾವದಲ್ಲಿ ನಿಂತು ಬದುಕನ್ನು ಸವಿಸುವುದಕ್ಕೆ ಅತ್ಯಂತ ಅನುಕೂಲಕರವಾಗಿರುತ್ತೆ. ಅದರಲ್ಲಿಯೇ ಮೋಕ್ಷವು ಕೂಡ ತನ್ನಷ್ಟಿಗೆ ತಾನೇ ದೊರಕುವುದು ಸಂಭವ, ಖಂಡಿತ ಇದೆ ಅಂತ ಹೇಳಿ ನಾನು ಇವತ್ತು ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆ.